ಎಂಟೊಮ್ಮೆ ತೊಳೆದೇನೋ ಒಂದು ಸಾಲಿಗ್ರಾಮ ತೊಳೆಯೋಕ್ಕಾಗೋದಿಲ್ಲ ಅಂತ ಒಂದು ಮಾತಿದೆ ಅದನ್ನು ಅವಧಾನಿಗಳಿಗೆ ಶತಾವಧಾನಿಗಳಿಗೂ ಹೋಲಿಸಬಹುದು ಹೇಳಾ ಹೇಳಿ ಹೇಳಿ ಎಂಟು ಪೃಚ್ಛಕರನ್ನು ಹೇಗಾದರೂ ನಿಭಾಯಿಸೇನೋ ಒಂದು ಮಡದಿಯನ್ನು ನಿಭಾಯಿಸೋಕ್ಕಾಗೋದಿಲ್ಲ ನೀವು ಅವಧಾನಿಗಳಾಗದೇನೆ ಇದನ್ನು ಹೇಳ್ತಾ ಇದ್ದೀರಿ ಅಂತಂದರೆ ನಾಳೆಯೇ ಅವಧಾನ ಮಾಡಬೇಕು ಅಂತ ಅರ್ಥ ನಾವು ಶತಾವಧಾನಿಗಳ ಬಗ್ಗೆ ಹೇಳಿದ್ದು ಶತಾವಧಾನಿಗಳಿಗೆ ಮಡದಿಯೇ ಇಲ್ಲವಲ್ಲ ಇನ್ನೇನು ಅದೇ ಹೇಳಿದ್ದು ಎಂಟು ಮಾಡಿದ್ರೆ ಸರಿಯಾದ ಎಂಟು ಪುಚಕರನ್ನ ನಿಭಾಯಿಸೇನು ಮಾಡಿದ್ಯಾ ಆಗಲ್ಲ ಅಂತಾನೆ ನಿಮ್ಗೆ ಬಂದಿರೋದು ಅಂತ ಏನು ನೀವು ಅವಧಾನ ಮಾಡದೇ ಇರೋದಕ್ಕೆ ಇದೊಂದು ನೆವ ಅಂತ ಇಟ್ಕೊಂಡ್ ಬಿಡ್ತೀರಾ ಅನ್ಸುತ್ತೆ ನಿಷೇಧವಿಲ್ಲ ಅಲ್ವೇ ನಿಷೇಧ ಇಲ್ಲ ಅವಧಾನಿಗಳೇ ಹ್ಞೂ ಎರಡನೇ ಪಾದದ ಕಡೆ ಅಕ್ಷರ ಹ್ಞೂ ಹ್ಞೂ ದಮ್ ದಮ್ ಅವಧಾನಿಗಳೇ ನಿಮ್ಮ ದಮ್ಮು ಎಲ್ಲಿ ಹಾಂ ಹಾಂ ನಿಮ್ಮಲ್ಲಿ ಏನು ದಮ್ಮು ನೀವಿಲ್ದಿದ್ದ ಅವಧಾನವೇ ಇಲ್ಲ ಏಕದಂ ಬಿದ್ದೋಗ್ಬಿಡುತ್ತೆ ಅದಕ್ಕಾಗಿ ನೀವೇ ದಮ್ ಮತ್ತು ಇನ್ನೊಬ್ಬರಿಗೆ ನೀವು ಪತಿ ನನಗೆ ನೀವು ದಮ್ಮು ಶಿಲ್ಪಾ ಅವರಿಗೆ ಪತಿ ಹೀಗಾಗಿ ನಿಮ್ಮಲ್ಲಿ ದಂಪತಿ ಇದೆ ನಿಮ್ಮೊಬ್ಬರಲ್ಲಿಯೇ ಇದೆ

ಭಾತಿ ಭಾತ್ಯತೋ ನಿಷೇಧ ಇಲ್ಲ ಹೌದ ಅಲ್ಲಿ ತ್ರಾ ತರಲಿಲ್ವಲ್ಲ ಇಲ್ಲಿ ನೀವು ಭಾ ಅಂದಾಗ ಅವರು ವಕಾರವನ್ನು ಸರಿಯಾಗಿ ನಿಷೇಧ ಮಾಡಿದ್ರು ಈಗ ಭಾವ ಭಾವ ಅನ್ನೋದನ್ನ ನೀವು ಹೇಳಬಾರ್ದು ಅಂತ ಭಾವನೆಗೂ ಮಹಾನುಭಾವನೆಗೂ ವ್ಯತ್ಯಾಸವೇನು ಭಾವನೆಗೂ ಮಹಾನುಭಾವನೆಗೂ ವ್ಯತ್ಯಾಸವೇನು ಭಾವನೆಗೂ ಮಹಾನುಭಾವನೆಗೂ ವ್ಯತ್ಯಾಸ ತುಂಬ ಉಂಟು ಏನಿಲ್ಲ ಭಾವನ ತಂಗಿಯೋ ಅಕ್ಕನೋ ನಿಮಗೆ ಸಂಬಂಧಪಟ್ಟಿರ್ತಾಳೆ ಅಥವಾ ಭಾವನ ಹೆಂಡತಿ ನಿಮಗೆ ಸಂಬಂಧಪಟ್ಟಿರ್ತಾಳೆ ಮಹಾನುಭಾವರು ನಿಮಗೆ ಸಂಬಂಧ ಪಡಬೇಕು ಅಂತಲೇ ಇಲ್ಲ ವಿಷೇಧ ಇಲ್ಲ ಸಕಾರ ರ ಸರಸ ಯಾರ ಜೊತೆ ಸರಸಾಡ್ತೀರ ಯಾರ ಜೊತೆ ಸರಸಾಡ್ತೀರ ಗೊತ್ತಾ ಸಗಣಿ ಜೊತೆ ಬೆರಣಿ ತಟ್ಟದವನಲ್ವೇ ನೋಡಿ ನಿಮ್ಮನ್ನ ಯಾವ್ದೋ ಗೋಡೆಗೆ ತಟ್ಟು ಬಿಡ್ತೀನಿ ತಟ್ಟೋದಲ್ಲ ಬಿಸಿಲಲ್ಲಿ ಒಣಗಿಸಿ ಒಲೆಗೆ ಇಕ್ಕಿಬಿಡ್ತೀನಿ ಆಮೇಲೆ

ಮೊದಲನೇ ಪಾದದ ಆರನೇ ಅಕ್ಷರ ಹಾಂ ಹಾಂ ಮೊದಲನೇ ಸಾಲಿನ ಆರನೇ ಅಕ್ಷರ ನಾ ಬನ ಆಯಿತು ಅಮ್ಮನೇ ಬನ ಮೇ ಏಳನೇ ಅಕ್ಷರ ಇನ್ನು ನಾನಾ ಬನಾನ ನಮ್ಮದು ಕಟ್ಟಿಸಿದ್ದಾರೆ ಅಲ್ಲ ಅಲ್ಲ ಅದು ಎಂಟನೇ ಅಕ್ಷರ ನಮ್ಮ ಏಳನೇ ಅಕ್ಷರ ಹೇಳಿಲ್ಲ ಅಲ್ಲಿ ಷ್ಮುಖ ಹಾ ಗೊತ್ತಾಯ್ತು ಸರಸೇಷು ಅಂತ ಮಾಡಬಾರ್ದು ಅಂತ ತ ಅಂತ ಹೇಳಿದ್ದೀನಿ ಸರಸೇ ರಕಾರ ಸರಸೇ ದಿ ಹೇಳಿದ್ದೆ ಈಗ ರಾ ನಿಷೇಧ ಮಾಡಿದ್ರೆ ದಿ ಹೇಳಿದೆ ನಾನು ಅವಧಾನಿಗಳು ಹಿಂದಿನ ಸಾಲಿನಲ್ಲಿ ಸೇಂದ್ರಿ ತಂದ್ರು ಈ ಸತಿ ರಂ ತರಬಾರ್ದು ಅಂತ ರಕಾರ ನಿಷೇಧ ಮಾಡಿದರು ಏನನ್ನೂ ತರ್ತಿನಪ್ಪ ಕುಡಿಯೋರಿದ್ರೆ ವೀರಪಾಣ ಪಾತ ಮಧ್ಯದಲ್ಲಿ ಮದ್ಯವನ್ನು ತಂದಿದ್ದೀರಾ ಗಮನಿಸ್ಲಿಲ್ಲ ಎಲ್ಲ ತಂದಿದ್ದೀರ ಪಾಪ ತಾವು ತಂದಿದ್ದೀನಿ ತಂದಿದ್ದೀನಿಲ್ಲ ಏನ್ ಮಾಡೋಣ ಅದೇ ಬೈಬಲ್ ನಲ್ಲೇ ಬರುತ್ತೆ ಬೆಳೆಯೇನೋ ಹೊಲಸಾಗಿದೆ ಕುಯ್ಯೋರು ಕಡಿಮೆ ಅಂತ ಅದಕ್ಕೆ ರಾ ಶಿವರಾಮ್ ಅವರು ಗೇಲಿ ಮಾಡಿದರು ಕೊರಳೇನೋ ಉದ್ದವಾಗಿದೆ ಕುಯ್ಯೋರಿಲ್ಲ ಅಂತ ಆ ಥರ ತಂದಿಟ್ಟಿದ್ದೀನಿ ಕಟ್ಟಿಯೊಮ್ಮೆ ಏನೋ ಮಾಲೆಕಾರನ ಪೊಸಬಾಸಿಗ ಮುಡಿವ ಭೋಗಿಗಳಿಲ್ಲದೆ ಬಾಡಿಪೋಗದೆ ಬಾತ್ಯ ತದಿ ಹೇಳಿದ್ದೆ ಮತ್ತೆ ಶಕಾರ ಷಣ್ಮುಖ ಹೇಳಿದೆ ವ್ಯರ್ಥ ನಿಷೇಧ ಅದು ಬೇರೆ ಏನಾದ್ರು ಮಾಡಿ ಢಮ್ ಸಾರಿ ಎರಡು ಸಾರಿ ಢಮ್ ನಿಷೇಧನಿವೆ ಪಾದ ಆಲ್ಮೋಸ್ಟ್ ಆಗಿದೆ ಸೊ ಅದನ್ನೇ ಅದೇ ಅರ್ಥದ ಇನ್ನೊಂದು ಪದ ಬಂತಷ್ಟೇ ಆಗ್ಬರ್ತಿ ಯಕಾರ ನಮ್ ಭಾತ್ಯತೋತ್ರ ಸರಸೇತ ದೀಹನಂ ಸಾಲು ಮುಗೀತು ಆ ಸೇಂದ್ರ ಹೇಲನಂ ಚೆನ್ನಾಗಿ ಮುಗಿದಿದೆ ಅದಕ್ಕೇನು ಚಿಂತೆ ಇಲ್ಲ ನೀವು ಇಂದ್ರಚಾಪನ್ನು ನಾಶನ ಮಾಡಿದ್ರೆ ನಾನು ದೇವೇಂದ್ರ ಲೋಕವನ್ನೇ ನಾಶ ಮಾಡಿಬಿಟ್ಟಿದ್ದೀನಿ ಹಾಂ ಯಾರಿಗೆ ಸಮಸ್ಯೆ ಪೂರ್ಣದಲ್ಲಿ ಕಾಳಿದಾಸ ಕಲಾ ವಿಲಾಸ ವಿಭೂತಿ ಭಸ್ವರ ಭಾರತ ಉದ್ವೇಲ ಮೌಲ್ಯ ಉದ್ವೇಲ ಮೌಲ್ಯ ನಿರೂಪಣಾರ್ಜಿತ ಕೀರ್ತಿ ಕೌಮುದಿ ನಿನ್ನದೈ ಹೇಳಿದ್ದೆ ಉದ್ವೇಲ ಮೌಲ್ಯ ನಿರೂಪಣಾರ್ಜಿತ ಕೀರ್ತಿ ಕೌ ಮುದಿ ನಿನ್ನ ದೈ ನಿನ್ನದೈ ಅವಧಾನ ಕಾಳಿದಾಸ ಅಂದಾಗ ಕಾಳಿದಾಸ ಎಷ್ಟೋ ವಿಷಯದ ಬಗ್ಗೆ ಹೇಳಿದ್ದಾರೆ ಅದರಲ್ಲಿ ಆ ಕಳಿಕೆ ಬಗ್ಗೆನು ಹೇಳಿದ್ದಾರೆ ನಿಮಗೆ ಗೊತ್ತೇ ಆಹಾ ನಾನೇ ಹೇಳ್ತೀನಿ ಕೇಳಿ ಹೇಳಿ ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಾಹ ಅಂತ ಶ್ರೇಷ್ಠರು ಅಂತ ಬಾಯಿ ತೆಗೆದಾಗ ಇತರರು ಆ ಅಂತ ಆಕಳಿಸ್ಬಿಡ್ತಾರೆ ಅಂತ ಇದನ್ನೇ ಕಾಳಿದಾಸರು ಆಕಳಕ್ಕೆ ಬಗ್ಗೆ ಹೇಳಿರೋದು ಆಹಾ ನೀವು ಶೂದ್ರಕ ಮಹಾಕವ್ಯ ಶಕಾರ ಅಂತೂ ಆಗಿದ್ದೀರಾ ಭಗವದ್ಗೀತೆಯ ಕಾಳಿದಾಸನಿಗೆ ತಲೆ ಕಟ್ಟಿಬಿಟ್ಟಿದ್ದೀರಾ ಇನ್ನೇನು ಮಾಡೋಣ ಶ್ರೇಷ್ಠ ತತ್ತದೇವ ಇತರೆ ಜನ ಅಥವಾ ಇತರೋ ಜನ ಅಂತ ಭಗವದ್ಗೀತೆ ಶ್ಲೋಕ ಇದು ಯಾವಾಗ ಕಾಳಿದಾಸ ಆಕಳಿಕೆ ಬಂದಾಗ ಕೆಲವೊಂದು ಇದು ಕಾಳಿಕಾ ದೇವಿ ನಾಲಿಗೆ ವಿಸ್ತಾರವಾಗಿರುವುದ ಶೂಲದಲ್ಲಿ ಎಲ್ಲ ಬರೆದ್ಬಿಡ್ತಾಳೆ ಅಲ್ವಾ ಕಾಳಿದಾಸನ ಬಾಯಲ್ಲಿ ಬೀಜಾಕ್ಷರ ಬರೆದಂತೆ ವೃಕ್ಷಾಕ್ಷರ ಬರೆದ್ಬಿಡ್ತಾಳೆ ಅನ್ಸುತ್ತೆ ಬೆಳೆದ್ಬಿಡುತ್ತೆ ಹೆಮ್ಮರವಾಗಿ ಹೆಮ್ಮಾರಿಯಾಗಿ ನಿನ್ನದೈ ನಿನ್ನದಿ ಹೇಳಿಪಾ ಐದನೇ ಅಕ್ಷರ ಮೂರನೇ ಸಾಲು ಹಾ ಮೂರನೇ ಸಾಲ ಐದನೇ ಅಕ್ಷರ ಖೇದ ತಂದಿದ್ದೆ ಲಾ ಲಾ ತಂದಿದ್ ಲಾ ಹೇಳಿದ್ದೆ ಅದ್ರ ಹಿಂದಿನ ಅಕ್ಷರ ಹೇಳಬೇಕು ಅದ್ರ ಹಿಂದಿನ ಅಕ್ಷರ ಈಗ ಹೇಳಿದ್ದೀನಿ ಒಟ್ಟು ಲಲ್ಲಾ 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 ಲಲ್ಲೂ ಆದರೆ ಲಲ್ಲೂ ಆಗುತ್ತೆ ಈ ಹೊಸ ಸಿನಿಮಾಗಳಿಗೆ ಅವಧಾನಿಗಳು ಬರಿಬಹುದು ಇಲ್ವಲ್ಲ ನನ್ನ ವ್ಯಾಸರು ಉರ್ಧ್ಬಾಹುರ್ ವೀರೋಮೇಶ ಅಂತ ಎರಡು ಕೈ ಎತ್ತಿ ಬಡ್ಕೋತಿದ್ದೀನಿ ಯಾರು ನನ್ನ ಮಾತು ಕೇಳೋಲ್ಲ ಅಂದ್ರು ನಾನು ಎರಡು ಕೈ ಎತ್ತಿ ಬಡ್ಕೋತಾ ಇದ್ದೀನಿ ಸಿನಿಮಾದಕ್ಕೆ ಯಾರು ಕರೀಲಿಲ್ವಲ್ಲ ಹಾಡು ಬರೆಯೋಕ್ಕೆ ಇದು ನನ್ನ ಪಾಡಾಗಿದೆ कित्ते का उम्मदी निन्नदे क्षालितम् जगतीतलम् क्षालितम् जगतीतलम् भुवनत्रयम् क्षालितम् जगतीतलम् भुवनत्रयम् क्षालितम् भुवनत्रयम् अबेरा क्षालितम् भुवनत्रयम् क्षालितम् भुवनत्रयम యం ఇల్ మొదలన అక్షర మొదలనె అక్షర మొదలనె పాద మొదలన పాద మొదలన అక్షర మే క్షాళితం భువనత్రయం క్షాతం భువనత్రయం ಕ್ಷಾಲಿತಂ ಭುವನತ್ರಯಂ ಭುವನತ್ರ ಕ್ಷಾಲಿತಂ ಕ್ಷಾಲಿ ಧವಳೋರ್ಜಯಿಂದ ದದ ಕ್ಷಾಲಿತಂ ಧವಳೋರ್ಜಯ ಕ್ಷಾಲಿತಂ ಧವಳೋ ಅದು ಕೊನೆಗೆ ಸರಿಯಾಗಿ ಬೆಸೆಯಬೇಕು ವೆಲ್ಡಿಂಗ್ ಮಾಡಬೇಕು க்ளித்யவோர்ஜயர்ஜயோர்ஜயருந்தர தவளோர்ஜயிந்தர க்ஷாித்துவனோர்ஜய தவளோர்ஜயிந்தரா பாலிணி க்ஷாித்த ಭುವನತ್ರಯಂ ಧವಳೋರ್ಜಯಿನ್ ದಧರುಂಧರ ಪಾಲಿನ್ಯ ಅಧರು ಕ್ಷಾಲಿ ಭುವನತ್ರ ಧವಳೋರ್ಜಯಿಂದಧರುಧರ ಬಂತು ಅಲ್ಲಿಗೆ ಸಮಸ್ಯೆ ಪೂರ್ಣವಾಯಿತು ತರಣಿ ಮರೀಚಿಯಿಂದ ತಲೆಕಾದಿರೆ ತಲೆಕಾ ದಿರೆ ತಲೆಕಾದಿರೆ ಕುಂಡ್ ತಲೆಕಾದಿರೆ ಕುಂಡಸು ವರ್ತಿಯಿಂದ ತಲೆ ಕಾದಿರೆ ಕೊಂಬಸು ವಿಸ್ತರಣಿಪ ವಿಸ್ತರಣಿಪ ಪಿಸ್ತರಣಿಪ ವಿಸ್ತರಣಿ ಪಕಿಂಚನ ವಿಸ್ತರಣಿ ಪಕಿಂಚ ಅಕಿಂಚನ ತತ್ವದದೆ ವಿಸ್ತರಣಿಪಕಿಂಚ ಅಕಿಂಚನತ್ವದ ವಿಕಾರಕ್ಕೆ ವಿಕಾರಕ್ಕೆ ದೂರಕ್ಕೆ ವಿಕಾರಕ್ಕೆ ದೂರ ದೂರಕ್ಕೆ ಸೋರಿವೋಗುತು ಅಲ್ವಾ ವಿಕಾರಕ್ಕೆ ದೂರಕ್ಕೆ ಸೋರಿವೋಗುತು ಇನ್ನು ಲಾರಿ ತರಬೇಕು ಸೋರಿ ಹೋಗು ತುಂ ಸೋರಿ ಹೋಗು ತುಂ ಜರಿಯುತ್ತೆ ಜರಿಯುತ್ತೆ ಇಲ್ಲಿ ಮತ್ತೆ ಮೂರನೇ ಪಾದದ ಮೂರನೇ ಅಕ್ಷರ ಮೂರನೇ ಪಾದದ ಮೂರನೇ ಅಕ್ಷರ ಗ್ರೀ ಹೇಳಿದ್ದೆ ನಾನು ಕೊಟ್ಟಿದ್ದೀರಾ ಅಂತ ಕೇಳ ಹಾ ಹೌದು ಅದರ ಪಕ್ಕದ ಅಕ್ಷರ ಹೇಳಿ ಹೇಳಿತ್ತು ಅಂತ ಪೂರ್ತಿ ಬಂತು ಅವಧಾನಿಗಳ ಒಬ್ಬ ಒಳ್ಳೆ ಸಂಗು ಸಂಗೀತದ ವಿದುಷಿಗೂ ಮನೆ ಮೂರಕ ಸೊಸೆಗೂ ಇರೋ ವ್ಯತ್ಯಾಸವೇನು ಒಂದಿದೆ ವ್ಯತ್ಯಾಸ ನೀವು ಇಟ್ಕೊಂಡಿದ್ರೆ ಅದನ್ನೇ ಹೇಳಿ ಒಬ್ಬರು ಗೃಹಭೇದ ಚೆನ್ನಾಗಿ ಮಾಡ್ತಾರೆ ಇನ್ನೊಬ್ರು ಗೃಹ ಭೇದ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿದೆ ನಿಮ್ಮಲ್ಲಿ ಅದು ಸ್ವಾನುಭವ ಆಗದೇ ಇರಲಿ ಬೇಡ ಬೇಡ ನಾನು ಒಂದೇ ಪದದಲ್ಲಿ ಎರಡನ್ನೂ ನಿರ್ವಾಹ ಮಾಡೋಣ ಅಂತಂದೆ ಲೈವಿನ್ಯಾಸ ಚೆನ್ನಾಗಿರುತ್ತೆ ಅಂತ ಹೇಳಬಿಡಿ ಹಾಂ ಒಬ್ಬರು ಲೈವಿನ್ಯಾಸ ಚೆನ್ನಾಗಿ ಮಾಡ್ತಾರೆ ಇನ್ನೊಬ್ಬರು ಆಲಯ ವಿನ್ಯಾಸ ಆಲಯ ಅಂತ ಮನೆ ಅದರ ವಿನ್ಯಾಸ ಬೇರೆಯಾಗಿ ತೆಗೆದಿಟ್ಬಿಡೋದು ಅಂತ ಇದೆ ಗೃಹ ಭೇದವೆ ನೀವು ಶ್ರುತಿಯಲ್ಲಿ ಹೇಳಿದ್ರೆ ನಾನು ಲಯದಲ್ಲಿ ಹೇಳಿದೆ ನೀವು ರಾಗದ್ದು ಹೇಳಿದ್ರೆ ನಾನು ತಾಳದ್ದು ಹೇಳಿದೆ ನೀವು ರಾಗನ್ ರಾಗ ಅಂತ ನನ್ನನ್ನು ಜಾಡಿಸಿದ್ರಲ್ಲ ಈಗ ನಾನು ತಾಳಾನು ಇದ್ದೀನಿ ಅಲ್ಲಿಗಲ್ಲಿಗೆ ಚುಕ್ತ ಮಾಡಿಬಿಡ್ತೀವಿ ಹಾ ಹಾ ಸೋರಿ ಹೋಗು ಜರಿಯುತ್ತೆ ಬಾಳ್ತೇಯ್ ಹೇಳಿದ್ದೆ

ನಿಮ್ಮ ಪದ್ಯಕ್ಕೆ ಎಕ್ಸ್ಪೈರಿ ಡೇಟ್ ಅಂತ ಏನಾರು ಇರುತ್ತಾ ಬಹಳ ಒಳ್ಳೆಯ ಮಾತನ್ನು ಕೇಳಿದ್ರಿ ಎಕ್ಸ್ಪೈರಿ ಡೇಟ್ ಅಂದರೆ ಅದು ಆ್ಯಕ್ಟಿವ್ ಆಗಿರೋ ಕಾಲ ಅಂತಲೂ ಹೇಳಬೇಕಾಗುತ್ತೆ ಆ ಭಾಗ್ಯ ಯಾವ ಪದ್ಯಗಳಿಗೂ ಇಲ್ಲ ಕಾರಣ ಇಷ್ಟೇ ಎಕ್ಸ್ಪೈರಿ ಡೇಟನ್ನು ಪದ್ಯದ ಮೇಲೆ ಯಾರೂ ಪ್ರಿಂಟ್ ಮಾಡೋದಿಲ್ಲ ನಿಮ್ಮಂಥ ಸಹೃದಯರ ಹೃದಯದ ಮೇಲೆ ಪ್ರಿಂಟ್ ಮಾಡ್ತಾರೆ ನಲಿಖತಿ ಕವಿತಾಯುಷಮ್ ಲಲಾಟೆ ಲಿಖತಿ ರಸಾದ್ರ ಮನಸ್ಸು ಭಾವುಕಾನಮ್ ಅಂತ ಹಿಂದಿಯೇ ನಾನು ಹೇಳಿದ್ದೆ ಕವಿಯ ಕವಿತೆಯ ಆಯುಷ್ಯವನ್ನು ಅವನ ಕಾವ್ಯದ ಆಯುಷ್ಯವನ್ನು ಬ್ರಹ್ಮ ಹಣೆಯಲ್ಲಿ ಬರೆಯೋಲ್ಲ ಸಹೃದಯರ ಹೃದಯದಲ್ಲಿ ಬರೀತಾನೆ ಅಂತ ಹಾಗಾಗಿ ಎಕ್ಸ್ಪೈರಿ ಡೇಟ್ ಕಲೆಗೆ ಸಹೃದಯರಲ್ಲೇ ಇರುತ್ತೆ ಅವರ ಅಂತರಂಗದಲ್ಲಿ ಅದು ಬೇಡವಾದರೆ ಅದಕ್ಕೆ ಎಕ್ಸ್ಪೈರಿ ಡೇಟ್ ಬಂತು ಅಂತ ಅರ್ಥ ಅಷ್ಟೇನೆ ನಾನು ಏನು ಹೇಳೋಣ ಅಂತಿದ್ದೆ ಅಂದರೆ ಒಂದು ಸಾವಿರ ಅವಧಾನ ಮಾಡಿದವರು ಹಿಂದಿನ ಸತಿ ಬಳಸಿದಂತ ಒಂದು ಭಾವವನ್ನ ಬಳಸೋದಿಲ್ಲ ಅದು ಬೇರೆ ಪದ್ಯವನ್ನೇ ಬರೀತಾರೆ ಅದೇ ವಸ್ತುವಾದರೂ ಬೇರೆ ಪದ್ಯ ಹೊಸ ಹೊಸ ಪದ್ಯವನ್ನ ಬಳಸ್ ಬರೀತಾರೆ ಹೇಳ್ತಾರೆ ಪದ್ಯಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ದೇ ಇರೋದ್ರಿಂದ ನೀವು ಯಾಕೆ ಮತ್ತೆ ಬಳಸಬಾರದು ಅಂತ ಹಾಸ್ಯಕ್ಕೆ ಕೇಳೋಣ ಅಂತಿದ್ದೆ ಆದ್ರೆ ಅವ್ರು ಹೇಳಿದ್ದು ನಿಜವಾಗೋ ಅವರಂತೆ ಇರಬೇಕು ತೊಟ್ಟ ಬಾಣ ತೊಡಲ್ಲ ಅಂತ ಬೇರೆ ಬೇರೆ ಪದ್ಯಗಳನ್ನ ಬೇರೆ ಬೇರೆ ಪದಗಳನ್ನ ಬೇರೆ ಬೇರೆ ವಿನ್ಯಾಸದಲ್ಲಿ ಮಾಡ್ತಾ ಇರಬೇಕು ಇಲ್ಲದೇ ಇದ್ದರೆ ಮನೋಧರ್ಮ ಸಂಗೀತ ಎಷ್ಟು ಬಾಯ್ಪಾಠ ಆಗಿದೆ ಅಂತ ಪ್ರಶ್ನೆ ಕೇಳದಂತೆ ಆಗುತ್ತದೆ ಜರಿಯುತೆ ಬಾಳ್ತಯ್ ನೆರೆ ಬಲಾರಿಯ ಜರಿಯುತೆ ಬಾಳ್ತಯಂ ನೆರೆ ಬಲ ನೆರೆ ಬಲಾರಿಯ ಭೋಗಮನ್ ನೆರೆಯುತ್ತೆ ಜರಿಯುತೆ ಬಾಳ್ತಯ್ ನೆರೆ ಬಲಾರಿ ಲಾರಿ ಬತ್ ನೆರೆ ಬಲಾರಿಯ ಭೋಗಮನ್ ಅವಧಾನಿಗಳ ಮೊದಲನೇ ಪಾದದ ಏಳನೇ ಅಕ್ಷರ आ ಮೊದಲನೇ ಪದದಿ 7 ನೇ ಅಕ್ಷರ ದಾ ಹೆಚ್ಚು ಕಡಮೆ ಆ ಪದ ಮುಗಿದಿದೆ ಅಲ್ವೇ ಹಾ ಗೊತ್ತು 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 ಹೆಚ್ಚು ಕಡಮೆ ಮುಗಿದಿದೆ ಅಂತ ಅದಕ್ಕೆ ಹೇಳಿದ್ವಿ ಜರಿಯುತೇ ಪಾಲ್ತೇಯಂ ನೇರ ಬಲಾರ್ಯ ಭೋಗಮನ್ ಇಂತೋ ಚಿಂತೆಸು ನೆರೆ ಬಲ ಅರಿಯ ಭೋ ಗಮನೆಂತೋ ಚಿಂತಿಸುತ್ತ ಎಂತೋ ಚಿಂತಿಸು ಚರಿಯೂತೆ ಬಾಳ್ತೆಯಂ ನೆರೆ ಅರಿಯ ಭೋ ಗಮನೆಂತೋ ಚಿಂತಿಸುತ್ತ ಅಲ್ಲಿಗೆ ಸಾಲು ಮುಗಿದಿದೆ ಇನ್ನು ಚಿತ್ರಕವಿತೆಯ ಮೂರನೇ ಸಾಲನ್ನು ಹೇಳಬೇಕು ಚಿಂತಾಜಲದ ಚಾರಿತ್ರಂ ಹೇಳಿದ್ದೆ ಆಮೇಲೆ ಕಾಂತಾ చాళ్్ అంత కాంతా కులత చాళ్ చింతా జలద చారిత్రం కృంతి సల్ అవధాన మూరే పదాన ముగ్బిడ ఆరే అక్షర కొట్బడి ఆరే అక్షర ಯೋ ಅಲ್ಲಿಗೆ ಮುಗಿದಿದೆ ಖೇದ ಗ್ರೀಷ್ಮ ಲಯೋಲ್ಲಾಸಂ ಕೃಂತಿಸಲ್ ಹೌದಾನಗಳೇ ಈ ಚೌಕ ಬಾರ ಆಟ ಆಡ್ತೀವಿ ಗೊತ್ತಲ್ಲ ಚೌಕ ಅಂದಾಗ ನಾಲ್ಕು ಸರಿ ಹೋಗುತ್ತೆ ಬಾರ ಅಂದರೆ ಎಂಟು ಹೇಗಾಯಿತು ಹನ್ನೆರಡು ಯಾಕಲ್ಲ ಬಾರ ಅಂದರೆ ಹನ್ನೆರಡು ಆಗಬೇಕಲ್ವೇ ಹಾಂ ಏನಂದರೆ ಹನ್ನೆರಡು ಮನೆ ಆಟ ಇದೆ ಅದು ನಿಜವಾಗಿ ದೊಡ್ಡ ಆಟ ಅದು ನೀವು ಲೆಕ್ಕಕ್ಕೆ ಇಟ್ಕೊಂಡೇ ಇಲ್ಲ ಅನಿಸುತ್ತೆ ಹಾಗಾಗಿ ಹನ್ನೆರಡು ಮನೆ ಆಟದಿಂದ ಅದು ಬಂದಿರತಕ್ಕಂಥದ್ದು ನೀವು ತಪ್ಪು ಚಿತ್ರ ಬರ್ಕೊಂಡ್ರೆ ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತದೆ ಅಲ್ಲ ಜಗತ್ತೇ ತಪ್ಪು ಚಿತ್ರ ಬರ್ಕೊಂಡಿದೆ ಬುದ್ಧಿವಂತರು ತಿದ್ದುಕೋಬೇಕು ಆ ಬುದ್ಧಿವಂತರಲ್ಲದೆ ಇದ್ದವರು ಅಪ್ರಸಂಗಿಗಳಾಗೋದಕ್ಕೆ ಅರ್ಹರಾಗೋಲ್ಲ ಬುದ್ಧಿವಂತರೇ ಪ್ರಸ್ತುತ ಪ್ರಸಂಗ ಮಾಡೋರು ಪೆದ್ರ ಅವಧಾನಿಗಳಾಗ್ತಾರೆ ಹನ್ನೆರಡು ಮನೆ ಚೌಕಾಬಾರ ಆಟ ಆಡೋದು ಎಷ್ಟೊತ್ತು ಆಗುತ್ತೋ ಅಷ್ಟೊತ್ತು ಆಡದವರು ಹಾ ಹೌದು ಸಂಸಾರ ಅಂದರೆ ಹಾಗೇನೆ ವಿಸ್ತಾರ ಸುತ್ತಿನೊಳಗೆ ಸುತ್ತು ಕಾಯಲ್ಲಿ ಕಾಯಿ ಗಟ್ಟಿಗಳಲ್ಲಿ ಗಟ್ಟಿ ಜೋಡಿ ಮಾಡಿದ್ಮೇಲೆ ಬುರಿಯೋಕೆ ಡೈವೋರ್ಸ್ ಇಲ್ಲದ ಸಂಸಾರ ಅದು ಚಿಂತಾ ಜಲದ ಚಾರಿತ್ರಂ ಕೃಂತಿಸಲ್ ಕಡೆಯ ಪಾದದಲ್ಲಿ ಏಳನೇ ಅಕ್ಷರ ಕೊಟ್ಬಿಡಿ ಮತ್ತೆ ಕಡೆಯ ಪಾದದಲ್ಲಿ ಏಳನೇ ಋಷು ಋಷು ಕಮ್ ಹೇಳಿದ್ದೀನಿ ಕೊನೆಗೆ ಅಲ್ಲಿ ಅಲ್ಪ ಮಹಾ ಇಲ್ಲವಲ್ಲಪ್ಪ ಶಾ ಷಣ್ಮುಖ ಅರ್ಷು ಶಾಕೆ ಕೊಂಬು ಅರ್ಕವತ್ತು ಅರ್ಷು ಕೃಂತಿಸಲ್ ಸರಿಯಾಗಿ ನೀರು ಕೊಡಿಸಿಲ್ವೇ ಗೋಗೆ ಹ ಗೋಮೂತ್ರ ಯಾಕೋ ಸತಿ ಕೃಂತಿಸಲ್ ಸತಿ ಕಾಯುವಳ್ ಕೃಂತಿಸಲ್ಸತಿ ಕಾಯುವಳ ಕೃಂತಿಸಲ್ಸತಿ ಕಾಯುವಳ್ ಮುಂದಿಂದಿದೆಯಲ್ಲಪ್ಪ ನಿರ್ಗಮದ ಪ್ರಾಣ ಸಂಕಟವನ್ನು ನೋಡಿಕೊಂಡು ಮಾಡಬೇಕಾಗುತ್ತೆ ನಿಮಗೇನು ಗೊತ್ತಾಗುತ್ತೆ ವಿರಹಿಣಿಯ ಸಂಕಟ ಮಳೆಗಾಲದ ವಿರಹಿಣಿಯ ಸಂಕಟ ನನಗೆ ಗೊತ್ತಾಗುತ್ತೆ ಈಗ ಆಶುಕವಿತ್ವ ಅಶುಕವಿತ್ತೆಯ ಮೂರನೇ ವಸ್ತು ಗೊರಕ್ಕೆ ಆಹಾ ಈಗಾಗಲೇ ಇಲ್ಲಿ ಬಂದಿದ್ದಿರ್ಬೋದು ಆ ಕಳಿಕೆ ಅಂತೂ ಬಂತು ಬಾಕಿ ಈಗ ಇದನ್ನ ಸಾಂಗತ್ಯದಲ್ಲಿ ಹೇಳೋಣ ನಿದ್ರೆಯ ನಿಧಿಯನ್ನು ಕಾಯುವ ಕುನ್ನಿಯು ನಿದ್ರೆಯ ನಿಧಿಯನ್ನು ಕಾಯುವ ಕುನ್ನಿಯು ನಿದ್ರೆಯ ನಿಧಿಯನ್ನು ಕಾಯುವ ಕುನ್ನಿಯು ನಿದ್ರೆಯ ನಿಧಿಯನ್ನು ಕಾಯುವ ಕುನ್ನಿಯು ಛಿದ್ರಿಸುತನ್ಯರ ಛಿದ್ರಿಸುತನ್ಯರ ಸೊಗವಾ ಛಿದ್ರಿಸುತನ್ಯರ ಸೊಗವಾ ಛಿದ್ರಿಸುತನ್ಯರ ಸೊಗವಾ ಮುದ್ರಿತವಾ ತನ್ಯರ ಸೊಗವಾ मुद्रित नासाग्र मुद्रित 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 सा मुद्रित सा मुद्रित सा मुद्रित सा मुद्रित ಮುದ್ರಿತನ ಸೇಯ ಹಳಿಗಳ ಉಗಿಬಂಡಿ ಮುದ್ರಿತನ ಸೇಯ ಹಳಿಗಳ ಉಗಿಬಂಡಿ ಮುದ್ರಿತನ ಸೇಯ ಹಳಿಗಳ ಉಗಿಬಂಡಿ ಮುದ್ರಿತನ ಸೇಯ ಹಳಿಗಳ ಹಗಿಗ ಮುದ್ರಿತನ ಸೇಯ ಹಳಿಗಳೋಳುಗಿ ಬಂಡಿ ಮುದ್ರಿತ ನಾಸ ಹಳಿಗಳೊಳಗಿ ಬಂಡಿ ಹಳಿಗಳೊಳುಗಿಬಂಡಿ ಉಗಿಬಂಡಿ ವಿದ್ರಾವಿ ಕುಂ ವಿದ್ರಾವಿ ಕುಂ ವಿದ್ರಾವಿ ಕುಂ ಶಬ್ದ ವಿದ್ರಾವಿ ಕುಂ ಶಬ್ದ ವಿಧಿಯಂ ವಿದ್ರಾವಿ ಕುಂ ಶಬ್ದ ವಿಧಿಯಂ ಶಬ್ದ ವಿಧಿ ಅಂದರೆ ಬ್ರಹ್ಮಾಂತರು ಅರ್ಥ ಇದೆ ನೀಲಾಂಬರಿ ತಕ್ಷಣ ಹಿಡಿಯಲಿಲ್ಲ ನೀಲಾಂಬರಿ ಆಗಿದ್ದರೆ ನಿದ್ರೆಗೆ ಬಹಳ ಚೆನ್ನಾಗಿರ್ತಿತ್ತು ನಿದ್ರೆಯ ವರ್ಣನೆಗೆ ಸಾಂಗತ್ಯದಲ್ಲಿ ಆನಂದ ಭೈರವಿನ ಹಿಡಿದುಬಿಟ್ಟೆ ಇದನ್ನು ಎಲ್ಲ ತಾಳದಲ್ಲೂ ಹಾಡ್ಬೋದು ಅದನ್ನು ಬೇಕಾದ್ರೆ ತೋರಿಸ್ತೀನಿ ಹಾಂ ಈಗ ನಾನು ಮಿಶ್ರಚಾಪನ್ನು ಹಾಡಿದ್ರೆ ಅದನ್ನು ನಿದ್ರೆಯ ನಿಧಿಯನ್ನು ಕಾಯುವ ಕುನ್ನಿಯು ಮಿಶ್ರಚಾಪಾಯಿತು ನಿದ್ರೆಯ ನಿಧಿಯನ್ನು ಕಾಯುವ ಕುನ್ನಿಯು ಆದಿತಾಳ ನಿದ್ರೆಯ ನಿಧಿಯನ್ನು ಕಾಯುವ ಕುನ್ನಿಯು ರೂಪಕ ಆಗುತ್ತೆ ನಿದ್ರೆಯ ನಿಧಿಯನ್ನು ಕಾಯುವ ಕುನ್ನಿಯು ಅಂದರೆ ಖಂಡ ಚಾಪು ಆಗುತ್ತೆ ಯಾವ ಇದಮ್ಮಲ್ಲಿ ಬೇಕಾದರೂ ಗರ್ಕೆ ಹೋಗುತ್ತೆ ಅಂತ ಅರ್ಥ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಅದು ನವೋತ್ತರ ಶತ ತಾಳಗಳಲ್ಲಿ ಬರ್ತಕ್ಕಂಥದ್ದು ಅಥವಾ ದಶೋತ್ತರ ಶತ ತಾಳಗಳಲ್ಲಿ ಬರ್ತಕ್ಕಂಥದ್ದು ಅಥವಾ ಯಾವುದು ಸೂಡಾದಿ ಸಪ್ತತಾಳ ಅಲ್ಲ ಸೂಡಾದಿ ಕಷ್ಟತಾಳಗಳು ಇನ್ನೊಂದಿವೆ ಅದರೊಳಗೆ ಇರ್ತಕ್ಕಂಥದ್ದು ಅಂತ ಅರ್ಥ ಮಾಡ್ಕೊಳ್ಳಿ ಗೊತ್ತಿಲ್ಲದೆ ಇದ್ದರೆ ಅದಕ್ಕೆ ತಾಳವಿಲ್ಲ ಅಂತ ಹೇಳಬಾರ್ದು ಆ ರೀತಿ ನಿದ್ರೆ ಇರದಮ್ಮು ಹಾಂ ಗೊರಕೆ ಇರದಮ್ಮ ಗೊರಕೆ ಏನು ತಾನು ಶಬ್ದ ಮಾಡಿದ್ರೂ ಮಲಗಿದ್ದವ್ರು ಹೇಳೋದಿಲ್ಲ ಡಿಸ್ಟರ್ಬ್ ಆಗೋಲ್ಲ ನಿದ್ರೆಯ ನಿಧಿಯನ್ನು ಕಾಯುವ ಕುನ್ನಿ ನಾಯಿ ಅದು ನಿದ್ರಾ ನಿಧಿಯನ್ನು ಚೆನ್ನಾಗಿ ಕಾಯ್ತಕ್ಕಂಥ ಕುನ್ನಿ ನಾಯಿ ಪಾಪ ಇಷ್ಟು ಶ್ರದ್ಧೆಯಿಂದ ಕಾಯುತ್ತದೆ ಮತ್ತು ಅದು ಬೇರೆಯವರ ಸುಖವನ್ನು ನಾಶ ಮಾಡುತ್ತೆ ಹಾಗಾಗಿ ಅದು ನಿಜವಾಗ್ಲೂ ಈ ಕಾಲದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ತೋರಿಸೋದಕ್ಕೆ ಗೊರಕೆಯೇ ದೊಡ್ಡ ಆದರ್ಶ ಪರ್ಸ್ನಾಲ್ಟಿ ಡೆವಲಪ್ಮೆಂಟ್ ಅಂದರೆ ಇದೇನೆ ಗೊರಕೆ ಇದ್ದಂತೆ ಬದುಕಬೇಕು ನಾನುಂಟು ಮೂರು ಲೋಕ ಉಂಟು ಅಂತ ಇರಬೇಕು ಹಾಗೆ ಬದುಕುವುದಕ್ಕೆ ನಮ್ಮ ದೇಶಕ್ಕೆ ಆಗ್ತಾ ಇಲ್ವಲ್ಲ ಏನಿದು ನಿದ್ರೆ ಹೊಡಿತಾ ಇದ್ದೀವಿ ನಾವು ಗೊರಕೆ ಹೊಡಿತಾ ಇಲ್ಲ ಇದು ನಿಜವಾದ ದುಃಖ ಆಮೇಲೆ ಮತ್ತೊಂದು ಏನಂತಂದರೆ ಅದು ಮುದ್ರಿತ ನಾಸೆಯ ಹಡಿಗಾಳೋಳು ಉಗಿಮಂಡಿ ಮೂಗಿನ ಎರಡು ಟನಲ್ಗಳಲ್ಲಿ ಮುಂದೆ ಹಿಂದೆ ಜೋರಾಗಿ ಹೋಗ್ತಕ್ಕಂಥ ಗೂಡ್ಸ್ ಗಾಡಿಗಳ ತರಹ ಶಬ್ದ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಮೂಗು ಕಟ್ಕೊಂಡಾಗಲೇ ಗೊರಕೆ ಬರುತ್ತೆ ಸಲೀಸಾಗಿದ್ದಾಗ ಬರೋದಿಲ್ಲ ಹಾಗಾಗಿ ತುಂಬ ಕಷ್ಟವಾದ ದುರ್ಗಮವಾದ ಆ ಒಂದು ಟನಲ್ನಲ್ಲಿ ಓಡಾಟ ಸಂಚಾರ ಮಾಡ್ತಾ ಇರೋದು ಯಾವ ಥರ ಅಂತಂದರೆ ಕೊಂಕಣ್ ರೈಲ್ವೆ ತರಹ ಅಂತ ಅಂದ್ಕೊಳ್ಳಿ ನಾನು ಬೆಳಗ್ಗಿನ ಜಾವ ಬೆಂಗಳೂರಲ್ಲಿ ಕೂತಿದ್ದಕ್ಕೆ ಅಪರಾತ್ರದಲ್ಲಿ ಕುಮಟ ಅಂತಲುಪಿದೆ ಎಷ್ಟು ಟನಲ್ಗಳನ್ನು ದಾಟಿ ಹೋದನು ಆ ರೀತಿಯಾಗಾಯಿತು ಮತ್ತು ಅದು ವಿದ್ರಾವಕಂ ವಿದ್ನ ವಿದ್ರವಿಕಂ ಶಬ್ದ ವಿಧಿಯಂ ಶಬ್ದ ಬ್ರಹ್ಮವನ್ನೇ ವಿಧಿ ಅಂದರೆ ಬ್ರಹ್ಮ ಶಬ್ದ ಬ್ರಹ್ಮನನ್ನೇ ಕರಗಿಸಿಬಿಡುತ್ತದೆ ಅಂತ ಮತ್ತೆ ಶಬ್ದ ವಿಧಿ ಇದೆಯಲ್ಲ ಅದನ್ನೇ ಇದು ಕರಗಿಸ್ಬಿಡುತ್ತದೆ ಗೊರಕೆಯ ಸೌಂಡನ್ನು ನೀವು ಯಾವ ಅಕ್ಷರದಲ್ಲಿ ಬರೀತೀರಿ ಹೇಳಿ ಎಷ್ಟು ಕಷ್ಟ ಏನೋ ಝಡ್ ಅಂತ ಇಟ್ಕೊಂಡು ಬಿಡುತ್ತಾರೆ ಕನ್ನಡದಲ್ಲಿ ಇಲ್ವೇ ಇಲ್ವಲ್ಲ ಝಡ್ ಹೇಗೆ ಬಹಳ ಕಷ್ಟ ಗ್ರ್ ಅಂತ ಅದು ಹೇಗೆ ಹೇಳೋದು ಅದನ್ನು ಯಾವ ಅನುಸ್ವಾರವೇ ವ್ಯಂಜನವೇ ವಿಸರ್ಗವೇ ವರ್ಗೀಯ ವ್ಯಂಜನವೇ ಅವರ್ಗೀಯ ವ್ಯಂಜನವೇ ಹೀಗಾಗಿ ಶಬ್ದಬ್ರಿಮಕ್ಕೆ ನನಗಿದ ನಿರ್ವಚನ ಮಾಡೋಕ್ಕಾಗೋದಿಲ್ಲ ಅಂತ ಕೈ ಮುಗಿದು ಮೌನ ವ್ಯಾಖ್ಯಾನ ದಕ್ಷಿಣಾಮೂರ್ತಿಯಲ್ಲಿ ಏನವಾಗಿದೆ ಅಂತ ಹೀಗೆ ಆಹಾ ನೋಡಿ ಪದ್ಯದ ಮೇಲೆ ಪದ್ಯ ಹೇಳ್ತಾ ಇದ್ರೆ ಕಾಫಿ ಮೇಲೆ ಕಾಫಿ ಸಿಗುತ್ತೆ ಈಗ ಇಲ್ಲಿ ಯಾರಾದ್ರೂ ಕಾಫಿನ ಕುರ್ಬಾನಿ ಮಾಡೋರಿದ್ರೆ ನಮ್ಮ ಗುರುಗಳಿಗೆ ಕೊಟ್ಟುಬಿಡಿ ನಮಗೆ ಯಾರಿಗೂ ನೋವು ಬರೋಲ್ಲ ಒಳ್ಳೆಯದು ಸಂತೋಷ ಸಂತೋಷ ಇಲ್ಲಿಗೆ ಬಿಟ್ಟಿದ್ದಾರಲ್ಲ ತುಂಬ ಒಳ್ಳೆಯದು ಆಗಲಿ ಎಷ್ಟು ಕಾವ್ಯ ಅಪ್ರಸ್ತುತ ಪ್ರಸಂಗ ಅಂದರೆ ವಾಚನವನ್ನು ಸ್ಥಗಿತ ಮಾಡಿಬಿಟ್ಟಿದೆ ಲೀಲಾಶುಕ ಹೇಳ್ತಾನೆ ಕೃಷ್ಣಕರ್ಣಾಭಸದಲ್ಲಿ ಕೃಷ್ಣನ ವೇಣುವಾದನ ಕಾಲಿಂದಿ ಬಹುಲ ಪ್ರವಾಹರ ಅಭಸಂ ಸಂಸ್ತಂಭ ತಕ್ಷಣ ಅಂತ ಈಕೆಯ ಗಂಟಲಿನ ನಾದ ಮಾಧುರ್ಯ ಗಂಗೆಯನ್ನು ಕಾಫಿ ಸ್ತಬ್ಧ ಮಾಡಿಬಿಡುತ್ತೆ ಕೃಷ್ಣನ ಕೊಳಲಿನ ನಾದ ವೇಣು ನಾದ ಯಮುನಾ ನದಿಯನ್ನು ಸ್ತಬ್ಧ ಮಾಡಿಬಿಡುತ್ತೆ ಅಂತ ಆ ರೀತಿಯಾಗಿ ಇಲ್ಲಿ ಕಾಫಿ ಬರ್ಬೇಕಾದ್ರೆ ವೃಕ್ಷಕರಾಗಿರ್ಬೇಕು ಮಿನಿಮಮ್ ಶತಾವಧಾನಿ ಇಲ್ಲಿ ಒಬ್ಬರು ವೀಕ್ಷಕರಿಂದ ಒಂದು ಪ್ರಶ್ನೆ ಬಂದಿದೆ ಕಾಫಿ ಸಿಗುತ್ತಾ ಎಲ್ಲಿ ಯಾವಾಗ ಅಂತ ಕೇಳಿಲ್ಲ ಅಲ್ವಾ ಇದು ಮಲ್ಲೇಶ್ವರ ಸರ್ ಬಿಕನಾಸಿ ತಿಪ್ಸ್ ಅಂದ್ರೆ ಅಲ್ಲ ಅಲ್ಲಿ ಒಮ್ಮೆ ಕಾಫಿಗಾಗಿ ಬೀದಿ ಬೀದಿಗಳನ್ನು ತಿರುಗಾಡಬೇಕಾಯ್ತು ಕಾಯಿಲಾರನು ಕೃಷ್ಣ ಕಂಡವರ ಬಾಗಿಲನ್ನು ನಾಯಿ ಕುನ್ಯಗಳ ತೆಗೆದಿ ಪರರ ಪೀಡಿಸುವರು ಅಂತ ದಾಸರು ಹೇಳದಂತೆ ಒಮ್ಮೆ ಕಾರ್ಯಕ್ರಮ ಕೊಡೋಕ್ಕೆ ಇಂಧನ ಸಂಗೀತ ಸಭೆಗೆ ಹೋಗಿದ್ದಾಗ ಅಲ್ಲೆಲ್ಲ ಪುರಂದರದಾಸರು ಪಾಪ ಪುರಾಟಿಕ ಮಾಡ್ತಾರಲ್ಲ ಆ ರೀತಿಯಲ್ಲಿ ಉಂಚ ವೃತ್ತಿ ಮಾಡಿದೆ ಕಾಫಿ ತಂದೀರ್ಯ ಭಿಕ್ಷಕ್ಕೆ ಕಾಫಿ ತಂದೀರ್ಯಾ ಅಂತ ಮಾಫಿ ಮಾಡಿ ಕಾಫಿ ಮಾಡಿ ಗೂಫಿ ಮಾಡಿ ಕಾಫಿ ತಂದೀರ್ಯಾ ಅಂತ ಎಲ್ಲೂ ಸಿಗಲಿಲ್ಲ ಬಹಳ ಕಷ್ಟವಾಯಿತು ಮಲ್ಲೇಶ್ವರ ಹಾಗಿಲ್ಲ ದಿಕ್ಕು ದಿಕ್ಕುಗಳಲ್ಲಿ ಕೂಡ ಇರತಕ್ಕಂಥದ್ದು ಎಲ್ಲೆಲ್ಲೂ ಉಂಟು ಇತ್ತ ಕಡೆ ಜನತಾ ಹೋಟೆಲ್ ಇದೆ ಇತ್ತ ಕಡೆಗೆ ಅಡಿಗಾಸಿದೆ ಹತ್ತ ಕಡೆಗೆ ಬೇರೆ ಬೇರೆ ಹೋಟ್ಲ್ಗಳಿದೆ ಇನ್ನು ಇತ್ತ ಕಡೆಗೆ ಹಿಂದೆಯೇ ಬಂದರೆ ನಿಮಗೆ ಯಾ ಯಾವ್ಯಾವುದೋ ದರ್ಶಿನಿಗಳಿವೆ ಬೇಕಾದಂತೆ ಉಂಟು ಹಾಗಾಗಿ ಕೊರತೆ ಇಲ್ಲ ಎಲ್ಲಿ ಯಾವುದು ಅಂತ ಕೇಳದೆ ಇದ್ದರಿಂದ ಅಷ್ಟು ಹೇಳಬೇಕಾಯಿತು ಕಾವ್ಯವಚನ ഗീ <songs> <íamos windapvet primo> <isn't> <Zeloks> तेमो योशिताम तत्र नक्तम गच्छन्ति नाम रमण वसतम योशिताम तत्र नक्तम रुद्धा नरपति पथे सुची भे्य स्तमो भी रुद्र नरपति पथे सची भेद्य स्तमो भी സൗദാമന് കനകനികഷ സ്ധയാ ദർശയോർവീ സൗദാമനിയ കണക്കനഷ സ്ധയാ ദർശയോർവീ

गो रक्षार्थं गोरक्षार्थं गोरक्षार्थं जीवकल्याणकामी गोरक्षार्थं जीवकल्याणकामी दौत्यं मेघै

ಬಿಂದು ಪ್ರಖ್ಯಂ ಪದ್ಯದ್ವಿಭಾತಿ ಗೋರಕ್ಷಾರ್ಥಂ ಅಂದರೆ ಮಾತಿನ ರಕ್ಷಣೆಗಾಗಿ ಸೌಂದರ್ಯದ ರಕ್ಷಣೆಗಾಗಿ ಅದರ ಮಂಗಳಕ್ಕಾಗಿ ಕಾಳಿದಾಸ ಈ ಕವಿತೆಯನ್ನು ಮಾಡ್ದ ಮೇಘದೂತದ ಕಾವ್ಯವನ್ನು ಮಾಡ್ದ ಅಂತ ಗೋರಕ್ ಕಲ್ಯಾಣ್ ರಾಗ ಮತ್ತು ಇದು ಹೇಗಿತ್ತು ಅಂದರೆ ವಾಗ್ದೇವತೆ ತಾನು ಸವಿಯಬೇಕು ಅಂತ ಬೆಳೆಸಿಕೊಂಡ ವೀಳೆದೆಲೆಯ ಬಳ್ಳಿಯ ಎಲೆಯ ತುದಿಯಿಂದ ಜಾರಿ ಬಿದ್ದ ಒಂದು ಹಿಮಬಿಂದುವಿನಂತಿರುವ ಒಂದು ಪದ್ಯವನ್ನು ಅಲ್ಲಿಂದ ಓದಿದ್ದು ಅಂತ ನಾಗವಲ್ಲಿ ಅಂತ ಆ ರಾಗಕ್ಕೆ ಹೆಸರು ಗುಹಮನೋಹರಿ ಅಂತ ಕೂಡ ಬೇರೆ ಹೆಸರು ಉಂಟು ನಾಗವಲ್ಲಿ ರಾಗ ಹಿಂದೂಸ್ತಾನಿಯಲ್ಲಿ ಗೋರಕ್ಷ ಕಲ್ಯಾಣ ಗೋರಕ್ ಕಲ್ಯಾಣ ಅಂತ ಆಗತಕ್ಕಂಥದ್ದು ಅದರೊಳಗೆ ಮೇಘದೂತದ ಅದ್ಭುತವಾದ ಆ ಮಹಾ ರಸ ಸಮುದ್ರದಿಂದ ಒಂದು ಹನಿ ಪೂರ್ವಮೇದ ಗಚ್ಚಂತೀನ ರಮಣವಸ್ತಿಮ್ ಅನ್ನೋ ಪದ್ಯವನ್ನು ಹೇಳಿದ್ರು ಉಜ್ಜಯಿನಿಗೆ ಮೋಡ ಹೋದಾಗ ನೀನು ಏನು ಮಾಡಬೇಕು ಅಂತ ಕವಿ ಹೇಳ್ತಾನೆ ಅಪ್ಯನ್ಯಸ್ಮಿನ್ ಮಹಾ ಜಲಧರ್ಮಃ ಕಾಲ ಮಾಸಾಧ್ಯ ಕಾಲೇ ಸ್ಥಾತವ್ಯಂತೇ ನಯನ ವಿಷಯ ಯಾವದತ್ತೇತಿ ಭಾನು ಇನ್ನೊಮ್ಮೆ ನೀನು ಉಜ್ಜಯಿನಿಗೆ ಹೋದಾಗ ಇದೆಲ್ಲ ಮಾಡೋ ಈಗ ಮಂದಾಯಂತೆ ನಕಲು ಅಭ್ಯುಪೇತಾರ್ಥ ಕೃತ್ಯ ಗೆಳೆಯರ ಕೆಲಸ ಮಾಡಬೇಕು ಅಂತಂದರೆ ಆತ್ಮೀಯರ ಕೆಲಸ ಮಾಡಬೇಕು ಅಂದರೆ ವಿಳಂಬ ಮಾಡಬಾರ್ದು ಅರ್ಥ ಮಾಡಿಕೊಳ್ಳಬೇಕು ಯಾಕೆಂದರೆ ನಮ್ಮ ಆಲಂಬನ ವಾಸುದಿ ವಾಸಿಕಿಯೇ ವಿಲಂಬನ ಮಾಡ್ತಾ ಇರ್ತಾರೆ ಹೀಗಾಗಿ ಮಂದಾಯಂತೆ ನಕಲ ಸುಹೃದಾಮ್ ಅಭ್ಯುಪೇತಾರ್ ಅರ್ಥ ಕೃತ್ಯ ಗೆಳೆಯರ ಕೆಲಸಕ್ಕೆ ತಡ ಮಾಡದೆ ಬೇಗ ಹೋಗಬೇಕು ಅಂತ ಅದಕ್ಕಾಗಿ ಹೇಳ್ತಾನೆ ಆದರೆ ಕಾಳಿದಾಸನ ಹುಟ್ಟೂರು ಉಜ್ಜಯಿನಿ ಅದನ್ನು ಹೊರಡಿಸದೇ ಇದ್ದರೆ ಏನು ಪ್ರಯೋಜನ ವಕ್ರ ಪಂಥ ಪ್ರಸ್ತುತ ಪ್ರಸ್ಥಿತ ಸ್ಯೋತ್ತರಾಶಾಮ್ ಸೌಧೋತ್ಸಂಗ ಪ್ರಣಯವಿಮುಖೋ ಮಾಸ್ಮಭೂರ್ ಉಜ್ಜೈನ್ಯಹ ನೀನು ಉತ್ತರಕ್ಕೆ ಹೋಗುವಾಗ ಯಕ್ಷ ಯಕ್ಷಿಗೆ ಕಳಿಸುವ ಸಂದೇಶ ಅಲಕಾನಗರಿ ಕೈಲಾಸ ಪರ್ವತದ ಬುಡದಲ್ಲಿರುವ ಊರು ಅಲ್ಲಿಗೆ ರಾಮಗಿರಿಯಿಂದ ಮಧ್ಯ ಭಾರತದಿಂದ ಹೋಗಬೇಕಾದ್ರೆ ನೇರ ಬಾಣ ಬಿಟ್ಟಂತೆ ಹೋಗ್ಬೋದು ಆದರೂ ಸ್ವಲ್ಪ ಡೊಂಕಾದರೂ ಉಜ್ಜಯಿನಿಯನ್ನು ಹಾದು ಹೋಗದೆ ಇರಬೇಡ ಅಂತ ನಮ್ಮ ಹುಟ್ಟೂರಿಗೆ ಬಾ ಬರದೇ ಇಡಬೇಡ ಜೊತೆಗೆ ಮಳೆ ಮೋಡಗಳ ಹಾದಿ ಕೂಡ ಹಾಗೆ ಡೊಂಕಾಗಿ ಹೋಗುವುದೇ ಆಗಿದೆ ಕಾಳಿದಾಸ ಆ ಪ್ರಕೃತಿಯನ್ನು ಗಮನಿಸಿಕೊಂಡ ಮಹಾಪರಿಶೀಲನ ದ್ರಷ್ಟಾರ ಹಾಗೆಲ್ಲ ಇರೋದ್ರಿಂದ ಹುಟ್ಟೂರಿಗೆ ಹೋಗಲೇಬೇಕು ಮೋಡ ಅಲ್ಲಿ ವರ್ಣಿಸ್ತಾ ಇದ್ದುಬಿಟ್ರೆ ವಿಳಂಬ ಆಗುತ್ತದೆ ಈ ಔಚಿತ್ಯವನ್ನೆಲ್ಲ ಗಮನದಲ್ಲಿಟ್ಕೊಂಡು ಎಷ್ಟು ಚೆನ್ನಾಗಿ ಕವಿ ಮಾಡ್ತಾನೆ ಅಂತಂದರೆ ನೀನು ಇನ್ನೊಮ್ಮೆ ಹೋದಾಗ ಇದೆಲ್ಲ ಮಾಡು ಅಂತ ಹೇಳ್ಬಿಡ್ತಾನೆ ಎಷ್ಟು ಜಾಣ್ಮೆ ಇದೆ ನೋಡಿ ಎಲ್ಲ ವರ್ಣಿಸಿದಂತೆ ಆಯಿತು ಅದು ಇನ್ನೊಮ್ಮೆ ಮಾಡಬೇಕಾದ ಕೆಲಸ ಅಂತ ಇನ್ನೊಮ್ಮೆ ಹೋದಾಗ ನೀನು ಸಂಜೆವರೆಗೂ ಇರು ಆ ಮಹಾಕಾಲ ಮಹಾದೇವ ಇದ್ದಾನೆ ಉಜ್ಜಯಿನಿಯಲ್ಲಿ ಅವನನ್ನು ನೀನು ಸಾಯಂಕಾಲದಲ್ಲಿ ಆರಾತ್ವಿಕ ಸೇವೆಯಿಂದ ಆರತಿಯಿಂದ ಜನ ಅರ್ಚನೆ ಮಾಡುವಾಗ ಆ ಮೃದಂಗ ಗಂಭೀರ ಧ್ವನಿಗಳಿಗೆ ಹೆಗಲಣಿಯಾಗಿ ನಿನ್ನ ಮಂತ್ರ ಸ್ನಿಗ್ಧ ಗಂಭೀರ ಘೋಷವನ್ನು ಗುಡುಗನ್ನು ನೀನು ಮಾಡುವಂತ ನಾವು ಕೆಲವರು ಗೆಳೆಯರು ಉಜ್ಜಯನಿಗೆ ಹೋದಾಗ ಮೇಘದೂತವನ್ನೇ ಹೇಳಿಕೊಂಡು ಹೋಗ್ತಾ ಇದ್ವಿ ಸಾಯಂಕಾಲದಲ್ಲಿ ದೇವರ ದರ್ಶನ ಮಾಡ್ತಿದ್ದಂತೆಯೇ ಆ ಆಮಂತ್ರಣ ಬಲಿಪಟತಾಂ ಶೂಲಿನ ಶ್ಲಾಘನೀಯಾಂ ಅಂತ ಆ ಮಂತ್ರ ಗಂಭೀರವಾದ ಮೋಡಗಳ ಗರ್ಜನೆ ಕೇಳಿಸ್ತು ನನ್ನ ಗೆಳೆಯ ಚಂದ್ರಶೇಖರ್ ಬರೀತಾರೆ ಬಟ್ ಫಾರ್ ಕಾಳಿದಾಸ ದೋ ಬಿನ್ ಜಸ್ಟ್ ಎ ತಂಡರ್ ಅಂತ ಕಾಳಿದಾಸನ ಓದ್ದೇ ಇದ್ದಿದ್ದರೆ ನಮಗದು ಒಂದು ಗುಡುಗು ಕಾಳಿದಾಸನ ಓದ್ದಾಗ ಇಡೀ ಮೇಘದೂತದ ಸಂಸ್ಕಾರ ನಮ್ಮ ಮನಸ್ಸಿನಲ್ಲಿ ಬರ್ತದೆ ಈಗ ಸಂಗೀತದ ತಿಳುವಳಿಕೆ ಸಾಹಿತ್ಯದ ತಿಳುವಳಿಕೆ ಇದ್ದರೆ ಆ ಗೋರ ಕಲ್ಯಾಣ ಎಷ್ಟು ಕಷ್ಟವಾದರಾಗ ಕರ್ನಾಟಕ ಸಂಗೀತಕ್ಕೆ ಇಷ್ಟು ನಯನವರು ಇರ್ತಕ್ಕಂಥದ್ದು ಈಚೆಗಡೆಗೆ ಜಾಸ್ತಿ ಹೋದರೆ ಭಾಗ್ಯಶ್ರೀ ಎತ್ತಗಡೆ ಮಾಡಿಕೊಂಡಾಗ ನಾನು ಭಾಗ್ಯಶ್ರೀಯ ಅಂತ ಅಂದ್ಕೊಂಡೆ ಆ ಗೋರ ಕಲ್ಯಾಣ ಸಂಚಾರವನ್ನು ಉಳಿಸ್ಕೊಳ್ತಾ ಅಲ್ಲಿ ಮುಂದೆ ನೀನು ಆ ಮಳೆ ಗುಡುಗು ಎಲ್ಲ ಸುಡಿಸಿ ಸುರಿಸಿ ಅಭಿಸಾರಿಕೆಯನ್ನು ಕಷ್ಟ ಕೊಡಬೇಡ ಅಂತ ಹೇಳುವುದಾಗ ಮಳೆಯನ್ನು ಯಾವ್ಯಾವ ಥರ ಎಲ್ಲ ಸುರಿಸಬಹುದು ಜೋರು ಮಳೆ ಸೋನೆ ಮಳೆ ಜಿನುಗು ಮಳೆ ಜಾರು ಮಳೆ ಸಿಡಲ್ ಮಳೆ ಬಿರುಮಳೆ ಅಲಿಕಲ್ಲುಗಳ ಮಳೆ ಏನೆಲ್ಲ ಇರ್ಬೋದು ಅಷ್ಟರ ಕಂಠದಲ್ಲಿ ತೋರ್ಸಿದ್ರು ಅಂದರೆ ಸಾಹಿತ್ಯ ಸಂಗೀತ ವ್ಯಂಜಕವಾಗಿ ಬಂದಾಗ ಎಷ್ಟು ಚೆನ್ನ ಅಂತ ಅದನ್ನು ಅವನು ಹೇಳ್ತಾನೆ ಇಲ್ಲಿ ನನಗೆ ತುಂಬ ಆತ್ಮೀಯರಾದ ನಾಟ್ಯಾಚಾರ್ಯೆ ವೀಣಾಮೂರ್ತಿಯವರು ಬಂದಿದ್ದಾರೆ ರಮಾ ಅವರು ಅವರ ಕಾರ್ಯಕ್ರಮಗಳಿಗೆ ಎಷ್ಟೋ ಬಾರಿ ಹಾಡಿದ್ದಾರೆ ಕೂಡ ಆ ಕೂಚಿಪುಡಿಯ ವಿಲಾಸ ನನಗೆ ತುಂಬ ಇಷ್ಟ ವ್ಯಕ್ತಿಗತವಾಗಿ ಭರತನಾಟ್ಯ ನನಗೆ ಅಷ್ಟಕ್ಕಷ್ಟೇ ಲೆಕ್ಕಾಚಾರ ಜಾಸ್ತಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಗಳಿದ್ದಂತೆ ಕೂಚಿಪುಡಿ ಇದೆಯಲ್ಲ ಅದು ಪದಕವಿತಾ ಸಾರ್ವಭೌಮ ಕ್ಷೇತ್ರಯ್ಯ ಮತ್ತು ನಾದ ಸಾರ್ವಭೌಮ ತ್ಯಾಗರಾಜರು ಒಟ್ಟಿಗೆ ಸೇರಿಕೊಂಡಂತೆ ಇರುತ್ತೆ ಆ ಜಿಗಿತವೇ ಜಿಗಿತ ಉತ್ಸಾಹ ಜೀವನೋತ್ಸಾಹ ಅಂದರೆ ಅದು ಒಂದು ಕವಾಯತು ಮಾಡಿದಂತೆ ಭರತನಾಟ್ಯ ಇದ್ದರೆ ಇದು ಉಲ್ಲಾಸದ ಕುಣಿತವಾಗಿರುತ್ತೆ ಕೂಚಿಪುಡಿ ಅಲ್ಲಿ ಆ ಅಭಿಸಾರಿಕೆಯರು ಬರ್ತಾರೆ ಏನು ಅಬ್ಬರದಿಂದ ಬರ್ತಾರೆ ಪ್ರಿಯರನ್ನು ಕಾಣಬೇಕು ಅಂತ ಬರ್ತಾರೆ ಮಧ್ಯರಾತ್ರದಲ್ಲಿ ಕತ್ತಲಲ್ಲಿ ಹೋಗ್ತಾರೆ ನಕ್ತಾಭಿಸಾರಿಕೆಯರು ಅಂತ ಕರೀತಾರೆ ಹಟ್ಟಗಳಲ್ಲಿ ಹೋದರೆ ಬಿಂಕ ಬೆರಗು ಏನೂ ಇಲ್ಲದೆ ಮೂರು ಲಜ್ಜೆ ಬಿಟ್ಟು ಹೋದರೆ ಅವರು ದಿವಸಾಭಿಸಾರಿಕೆಯರು ಮಳೆಯಲ್ಲಿ ಹೋದರೆ ವರ್ಷಾಭಿಸಾರಿಕೆಯರು ಬೆಳದಿಂಗಳಲ್ಲಿ ಹೋದರೆ ಜ್ಯೋತ್ಸನಾಭಿಸಿಕೆಯರು ಅವರು ಕತ್ತಲಲ್ಲಿ ಹೋಗ್ತಾರೆ ಗೀತಗೋವಿಂದದಲ್ಲಿ ಹೇಳ್ತಾನಲ್ಲ ಕವಿ ಹೇಳ್ತಾನೆ ಚಲಸಕಿ ಕುಂಜಂ ಸತಿಮೀರ ಪುಂಜಂ ಶೀಲಯ್ಯ ನೀಲ ನಿಚೋಲಂ ಅಂತ ಏ ಕಪ್ಪು ಮುಸುಕಾಕೊಂಡು ಹೋಗಿ ಪೊದೆಗಳು ಬೇಕಾದಂಗಿವೆ ತಮಾಲದ ಪೊದೆಗಳು ಯಾರೂ ಕಾಣಿಸೋದಿಲ್ಲ ತ್ಯಜಮಂಜೀರಂ ರಿಪುಮಿವ ಕೇಲಿಶು ಲೋಲಂ ಮುಖರಂ ಅಧೀರಂ ಗಲಾಟೆ ಮಾಡ್ತಾ ಇದೆ ಗೆಜ್ಜೆ ಆಂಗ್ಝೈಟಿಯಿಂದ ಗಲಾಟೆ ಮಾಡ್ತಾ ಇದೆ ಕೆಲವರು ಯೋಚನೆ ಆಗಿಬಿಟ್ರೆ ಗಲಾಟೆ ಜಾಸ್ತಿ ಆಗುತ್ತೆ ಆಂಗ್ಝೈಟಿಯಿಂದ ಕೂಗಾಟ ಈ ಗೆಜ್ಜೆ ಹಂಗೆ ಗಲಾಟೆ ಮಾಡ್ತಾ ಇದೆ ಪಕ್ಕಕ್ಕದನ್ನು ಇಟ್ಟು ಯಾರಿಗೂ ಗದ್ದಲ ಇಲ್ಲದೆ ಹೋಗು ಅಂತ ನನ್ನ ತುಂಬ ಆತ್ಮೀಯರಾಗಿದ್ದ ಕೀರ್ತಿಶೇಷ ಸುಂದರಿ ಸುಂದರಿ ಅವರು ಇದಕ್ಕೆ ಅಭಿನಯ ಮಾಡ್ತಾ ಒಂದು ಕಾಗೇನು ಕಾಣಿಸ್ತಾ ಇಲ್ಲ ಆ ಥರ ಇದೆ ಜಾಗ ನೀನು ಹೋಗು ಅಂತ ಹೇಳ್ಬಿಟ್ಟು ಏಕಾಕಿಯಾಗಿ ಹೋಗು ಅಂತ ತೋರ್ಪಡಿಸ್ತಾರೆ ಆ ಅಭಿಸಾರಿಕೆ ಹೋಗುವಾಗ ಗೆಜ್ಜೆಗಳು ತಮ್ಮಂತೆ ತಾವೇ ಕುಣಿಯೋಕ್ಕೆ ಶುರು ಮಾಡಿಬಿಡ್ತವೆ ಅಂತ ನನ್ನ ಹತ್ತಿರವೇ ನಾಟ್ಯಶಾಸ್ತ್ರದ ಅಂಶಗಳನ್ನು ಅಭ್ಯಾಸ ಮಾಡಿಕೊಂಡ ಡಾಕ್ಟರ್ ಶೋಭಾ ಶಶಿಕುಮಾರ್ ಅವರು ಮಾಡ್ತಾರೆ ನಡೀದೇ ಇದ್ರು ಗೆಜ್ಜೆ ಕುಣಿಯೋಕ್ಕೆ ಶುರು ಮಾಡಿಬಿಡ್ತೀವಿ ಅಂತ ಅಭಿಸಾರಿಕೆ ಅಂಥ ಉದ್ವೇಗದ ವರ್ತನೆ ಅವಳದು ಆ ಅಭಿಸಾರಿಕೆಯರಿಗೆ ನೀನು ಮಿಂಚಿನಿಂದ ದಾರಿ ತೋರಿಸು ಅಷ್ಟೇ ಹೊರತು ಗುಡುಗು ಸಿಡ್ಲು ಮಳೆ ಎಲ್ಲ ಸುರಿಸಿ ಒದ್ದಾಡಿಸ್ಬೇಡ ಅಂತ ಹೇಳ್ತಾನೆ ಕವಿಗೆ ವಿರಹಿಯಾದ ಯಕ್ಷನನ್ನು ವರ್ಣಿಸುವಾಗ ಯಕ್ಷನಿಗೆ ತನ್ನ ವಿರಹಾವಸ್ಥೆ ಜಗತ್ತಿನಲ್ಲೆಲ್ಲಿ ಎಷ್ಟು ತಾತಾತ್ಮ್ಯಕ್ಕೊಳಗಾಗಿದೆ ಅಂದರೆ ಯಾರಿಗೂ ಕಷ್ಟ ಇರಬಾರ್ದು ಯಾವ ಪ್ರೇಮಿಕರಿಗೂ ಯಾವ ಪ್ರೇಮಕರಿಗೂ ಯಾವ ಪ್ರಿಯರಿಗೂ ಪ್ರೇಯಸಿಯರಿಗೂ ವಿಯೋಗ ಆಗಬಾರ್ದು ಅಂತ ಗಾದೆ ಹೇಳ್ತಾನೆ ನೋಡಪ್ಪ ಈ ಸಂದೇಶವನ್ನು ತೆಗೆದುಕೊಂಡು ಹೆಂಡತಿ ಯಕ್ಷಿಗೆ ಮುಟ್ಟಿಸಿದ ಮೇಲೆ ನಾನು ಇಷ್ಟೇ ಹೇಳ್ತೀನಿ ನೀನು ಮಾಭೂದೇವಂ ಕ್ಷಣಮಿಸಕೆ ವಿದ್ಯುತಾ ವಿಪ್ರಯೋಗ ಮಿಂಚಿನ ಜೊತೆ ನಿನಗೆಂದೂ ವಿಯೋಗ ಆಗದೆ ಇರಲಿ ಅಂತ ಯಾಕೆಂದರೆ ಬೆಳ್ಳಿ ಮೋಡದಲ್ಲಿ ಮಿಂಚಿಲ್ಲ ಮೋಡ ಎಷ್ಟು ಬೆಳ್ಳಗಿದ್ರೂ ಮಿಂಚಿಲ್ಲದೆ ಮೇಲೆ ಏನು ಚೆನ್ನಾರಿ ಎಲ್ಲ ಇದೆ ದುಡ್ಡಿದೆ ಕಾಸಿದೆ ಅಂದ ಇದೆ ಚೆಂದ ಇದೆ ಪ್ರೀತಿಸುವವ್ರು ಯಾರೂ ಇಲ್ಲ ಅಂದರೆ ಏನು ಪ್ರಯೋಜನ ಮೋಡ ಕಪ್ಪಗಿದೆ ಆದರೂ ಪ್ರೀತಿಸುವವ್ರು ಇದ್ದಾರೆ ಮಿಂಚು ಜೊತೆಯಲ್ಲೇ ಇರುತ್ತೆ ಅಂದರೆ ಅದು ಸೊಗಸಲ್ವಾ ಅಂತ ಈ ರೀತಿಯಾದಂಥದ್ದು ಮಹಾಕವಿಯ ಕಲ್ಪನೆ ಹೇಳ್ತಾ ಹೋದರೆ ಅವಧಾನವೇ ಮುಗಿದೋಗ್ಬಿಡುತ್ತೆ ಕಾಳಿದಾಸನ ಮೇಘದೂತದಿಂದ ಮಾತ್ರ ಬಿಡಿಸ್ಕೊಂಡು ಬರೋಕ್ಕಾಗೋಲ್ಲ ಮಲ್ಲಿನಾಥ ಕವಿ ಹೇಳ್ತಾನೆ ಮಾಘೇ ಮೇಘೆ ಗತಂ ವಯಃ ಮಾಘನ ಶಿಶುಪಾಲವಧದಲ್ಲಿ ಈ ಮೇಘದೂತದಲ್ಲಿ ನಮ್ಮ ವಯಸ್ಸೆಲ್ಲ ಕರಗೋಯ್ತು ಅಂತ ಮಾಘ ನಮಗೆ ಬೇಡವೇ ಬೇಡ ಮಾಘ ಪಾಪ ಬೇಡ ಅಂತ ಪಾಪವೇ ಮಾಡಿಲ್ಲ ಇನ್ನು ಅದು ಬೇಡ ಬೇಕು ಯಾತಕ್ಕೆ ಮೋ ಅಮೋಘವಾದ ಮೇಘದೂತದಲ್ಲಿ ಇದ್ವಿ ಇನ್ನು ಕಡೆಯ ವರ್ತವನ್ನು ಬೇಗ ಮುಗಿಸೋಣ ಕಾಳಿದಾಸನ ಪದ್ಯವನ್ನು ಕೇಳಿದ್ಮೇಲೆ ನಿಷೇಧ ಮಾಡೋಕೆ ಮನಸ್ಸೇ ಇಲ್ಲ ಕೊನೆ ಪಾದಕ್ಕೆ ನಿಷೇಧ ಇಲ್ಲ ಈ ರಥೋದ್ದತ ಛಂದಸ್ಸು ಕಾಳಿದಾಸನ ಪ್ರತಿಭಾ ಫಲ ಮೊತ್ತ ಮೊದಲ ಬಾರಿಗೆ ಅವನೇ ಇದನ್ನು ಪ್ರಯೋಗಿಸಿದ್ದು ಬಹುಶಃ ಅವನ ಪ್ರತಿಭಾ ಪ್ರಸೂನ ಅವನ ಕಲ್ಪನೆಯಿಂದಲೇ ಅವನ ಪ್ರತಿಭೆಯಿಂದಲೇ ಆದದ್ದು ಒಂದು ಒಳ್ಳೆಯ ರಾಗವನ್ನು ಸೃಷ್ಟಿ ಮಾಡುವುದೆಷ್ಟು ಕಷ್ಟ ಒಂದು ಕಲ್ಯಾಣಿ ಕೇದಾರಗೌಡ ಆಬೇರಿ ಆ ರೀತಿಯಾಗಿ ಒಂದು ಒಳ್ಳೆ ಛಂದಸ್ಸು ನಿರ್ಮಾಣ ಮಾಡೋದು ಅಂಥದ್ದು ಕಾಳಿದಾಸನ ಶಕ್ತಿ ಜಲಪಾತವನ್ನು ವರ್ಣಿಸಬೇಕು ಅಂತ ಕೇಳಿದರು ಈ ಒಂದು ರಥೋದ್ದತ ಛಂದಸ್ಸಿನಲ್ಲಿ ಸಂಸ್ಕೃತದಲ್ಲಿ ಅದನ್ನು ಪೂರ್ತಿಯಾಗಿ ಧಾರಣದ ಮೂಲಕವಾಗಿ ಪದ್ಯವನ್ನು ಹೇಳಿ ಕಡೆಗೆ ಪೂರ್ಣ ಮಾಡ್ತೀನಿ ಎರಡನೇ ಪಾದದ ಮೂರನೇ ಅಕ್ಷರ ಹಾಂ ಅಕ್ಷರ ಬಿಟ್ಟಿದೆ ನೀ ಮಧ್ಯದ ಅಕ್ಷರ ಗೊತ್ತಾಗುತ್ತೆ ಅದನ್ನು ಹೇಳಿಬಿಡ್ತೀನಿ ದಿನಿ ದಿನಿ ಇನ್ನು ಒಂದಕ್ಷರ ಬಾಕಿ ಇದೆ ಅನ್ಸುತ್ತೆ ಆರನೇ ಅಕ್ಷರ ಅದೊಂದು ಬಾಕಿ ಇದೆ ಆಮೇಲೆ ಹೇಳ್ತೀನಿ ಬಿಡಿ

पातमध्य महितो महितो अर्थमाप्त ये लोकनार्थ यह सेंद्र हेलनम लोकनार्थ यह सेंद्र हेलनम भात्य तोत्र भात्य तोत्र भात्य तोत्र हाँ अधे लोकनार्थ यह सेंद्र हेलनम भात्य तोत्र भात्य तोत्र भात्य तोर्ता सरसे ही सरसे भक्तोत्र सरसे सरसे तदीन भक् सरसे तदीन भक् सरसे तदीहनम सरसे सरसे सरसेदी अजीव जीवन बहुमनोहर सदा जीवन बहुमनोहर सदा ಜೀವನಂ ಬಹುಮನೋಹರಂ ಸದಾ ಜಲಪಾತದ ಸೌಂದರ್ಯವನ್ನು ವರ್ಣಿಸಬೇಕು ಅಂತ ಕೇಳಿದರು ಪಾತ ಅಂದರೆ ಬೀಳುವಂಥದ್ದು ಬೀಳೋದು ಫಾಲ್ ಯಾರಿಗೂ ಕೂಡ ಇಷ್ಟವಲ್ಲ ಬೀಳೋದು ಯಾರಿಗಿಷ್ಟ ಆದರೆ ಇದು ಮನೋಹರವಾಗಿದೆ ಪಾತಂ ಪಾತ ಮಧ್ಯ ಪಾತಂ ಬೀಳುವಿಕೆ ಯಾವುದಿದೆ ಪಾತಂ ಅದ್ಯ ಮಹಿತ ಊರ್ಧ್ವಂ ಮೂರ್ಧ್ವ ಮಾ ಆಪ್ತೆಯೇ ಊರ್ಧ್ವ ಮೇಲಿನ ಮಾ ಲಕ್ಷ್ಮಿ ಇದೆಯಲ್ಲ ಅದರ ಪ್ರಾಪ್ತಿಗಾಗಿ ಉನ್ನತಿಯ ಪ್ರಾಪ್ತಿಗಾಗಿ ಆದ ಬೀಳ್ಮೆ ಈ ಬೀಳ್ಮೆ ಇದೆಯಲ್ಲ ಈ ಪತನ ಉನ್ನತಿಗಾಗಿ ಹಾಗಾಗಿ ಯಾರೂ ಬೇಸರ ಪಡೋದಿಲ್ಲ ಕಾರಣ ಏನಂದರೆ ಜೀವನ ಬಹು ಮನೋಹರಂಸದ ಬದುಕಿ ಹೇಗಿದ್ದರೂ ಚೆನ್ನ ಎಷ್ಟು ನಾವು ಕೆಳಗೆ ಬಿದ್ದರೂ ಸಾಯ್ಬೇಕು ಅಂತ ಅಂದುಕೊಳ್ಳಲ್ಲ ಮತ್ತೆ ಹೇಳಬೇಕು ಮತ್ತು ಬದುಕಬೇಕು ಅಂತೀವಿ ಸಂಗೀತದಲ್ಲಿ ಅವರೋಹಣ ಚೆನ್ನಾಗಿರೋಲ್ವಾ ಮಂದ್ರಸ್ಥಾಯಿ ಸಂಚಾರ ಚೆನ್ನಾಗಿರೋದಿಲ್ವಾ ನೃತ್ಯದಲ್ಲಿ ಭೂಮಿಚಾರಿಗಳು ಚೆನ್ನಾಗಿರೋದಿಲ್ವಾ ಆ ತರಹ ಜೀವನ ಒಂದು ಕಲೆಯಾದರೆ ಎಲ್ಲ ಚೆನ್ನಾಗಿರುತ್ತದೆ ಈ ರೀತಿಯಲ್ಲಿ ಪಾತ ಮಧ್ಯ ಮಹಿತೋ ಮಹಿತೋರ್ಧ್ವಮಾಪ್ತಯೇ ಲೋಕನ ಅರ್ಥ ಲೋಕನ ಅಂದರೆ ಕಣ್ಣಿನ ಅರ್ಥ ಕಣ್ಣಿನ ಪರಮಾರ್ಥವೇ ಇಲ್ಲಿದೆ ಜಲಪಾತ ನೋಡೋದಕ್ಕೆ ಕಣ್ಣಿರಬೇಕು ಆ ಪತನವನ್ನು ನಾವು ಸಂತೋಷಪಟ್ಟು ನೋಡ್ತೀವಿ ಯಾವುದರ ಪತನವನ್ನು ನಾವು ಸಂತೋಷದಿಂದ ನೋಡಬಲ್ಲವೋ ಕೆಟ್ಟ ದೃಷ್ಟಿಯಿಂದ ಅಲ್ಲ ನಮ್ಮ ವೈರುಗಳು ಬಿದ್ದಾಗಲ್ಲ ಸಂತೋಷದಿಂದ ನೋಡಬಲ್ಲವೋ ಅಂಥ ಪತನವೂ ದೊಡ್ಡದು ಅಂತ ಏಕೆಂದರೆ ದೊಡ್ಡದು ಬಿದ್ದಾಗಲೂ ನಮಗೆ ತುಚ್ಛ ಅಂತ ಅನಿಸಲ್ಲ ಸೂರ್ಯ ಬೀಳುವಾಗಲೂ ನಾವೆಲ್ಲ ನೋಡ್ತೀವಿ ಸಾಯಂಕಾಲವನ್ನು ಬಲ್ಲಟ ಅದನ್ನೇ ಹೇಳ್ತಾನೆ ಪಾತಃಷ್ಣೋ ಅನ್ನೋ ಪದ್ಯದಲ್ಲಿ ಹೇಳ್ತಾನೆ ಸೂರ್ಯನ ಪತನವೂ ಕೂಡ ನಮಗೆ ಏನು ಅನ್ಯಾಯ ಅನಿಸೋಲ್ಲ ಅಷ್ಟೆಲ್ಲ ರಾಜ್ಯ ಆಳದ ಅಷ್ಟೆಲ್ಲ ಜಗತ್ತಿಗೆ ಬೆಳಕನ್ನು ಕೊಟ್ಟ ಅವನು ಬೀಳುವುದು ಹೌದಲ್ವ ಆದರೆ ಈ ಕತ್ತಲು ನಾನು ಅಂತ ತಲೆ ಎತ್ತಲ್ಲ ಆಗ ಮಿಂಚುಳುವು ನಾನಿದ್ದೀನಿ ಅಂತ ಕಾಣಿಸ್ಕೊಳುತ್ತಲ್ಲ ಅದು ಬೇಸರ ಆಗುತ್ತೆ ಅಂತ ದೊಡ್ಡವರು ಬಿದ್ದಿದ್ದು ದೊಡ್ಡ ವಿಷಯ ಅಲ್ಲ ಅರೆ ಸಣ್ಣವರು ಅವ್ರು ಬಿದ್ದ ಮೇಲೆ ನಾವು ನಾವೇನು ಬೆರೀತಾರಲ್ಲ ಅದು ತುಂಬ ಬೇಸರ ಆಗುತ್ತೆ ಅಂತಂತಾನೆ ಮಹಾಕವಿಯ ಅದ್ಭುತವಾದ ಅನ್ಯೋಕ್ತಿಯಲ್ಲಿದೆ ಜಲಪಾತ ಆ ರೀತಿಯಾದ ಅಷ್ಟು ಸೊಗಸಾಗಿರ್ತಕ್ಕಂಥದ್ದು ಲೋಕನಾರ್ಥ ಇಹ ಸೇಂದ್ರ ಹೇಳನು ಅದು ಇಂದ್ರನೂ ಸೇರದಂತೆ ಎಲ್ಲ ದೇವಲೋಕದ ದೇವತೆಗಳನ್ನು ಗೇಲಿ ಮಾಡುತ್ತೆ ನೀವು ಇಲ್ಲಿಂದ ಅಲ್ಲಿ ಮೇಲೆ ಏರಿದ್ದೀರಾ ಯಾಕೆ ಇಳಿದಾಗ ಸೊಗಸು ಅಂತ ವಿಷ್ಣು ವೈಕುಂಠದಲ್ಲೇ ತಿಷ್ಟೆ ಹೊಡೆದಿದ್ರೆ ನಮಗೆ ಮೆಚ್ಚುಗೆ ಆಗ್ತಾ ಇರಲಿಲ್ಲ ಅವನು ರಾಮನಾಗಿಯೋ ಕೃಷ್ಣನಾಗಿಯೋ ಅವತಾರ ಮಾಡಿದ್ರಿಂದ ಸಂತೋಷವಾಗ್ತಾನೆ ಇಳಿಬೇಕು ಇಳಿದು ಬರಬೇಕು ಬ್ರಹ್ಮ ಅವತಾರ ಮಾಡಲಿಲ್ಲ ಅದಕ್ಕೆ ಬ್ರಹ್ಮನ ಹಿಡ್ಕೊಂಡು ಏನೂ ಕಿಸಿಯೋಕ್ಕಾಗೋಲ್ಲ ಶಿವನೂ ಇಟ್ಕೊಂಡು ಪಾಪ ತುಂಬ ಡಾನ್ಸ್ ಮಾಡೋಕ್ಕಾಗೋಲ್ಲ ಪ್ರಳಯತಾಂಡವೂ ಅಷ್ಟೇ ಅವನು ಒಂದು ನಾಲ್ಕು ಅವತಾರ ಮಾಡಿದರೆ ಅದಕ್ಕೆ ಲೀಲೆಗಳು ಅಂತ ಮಾಡಿದ್ರು ಶಬರಶಂಕರನ ಲೀಲೆಯಿಂದ ಮೊದಲುಕೊಂಡು ಬೇಕಾದಷ್ಟು ಈಗ ಯಾವ ದೇವರು ಇಳಿಯಲ್ವೋ ಆ ದೇವರ ನಮ್ಮ ಮನಸ್ಸಿಗೆ ಹತ್ತು ಅಲ್ಲ ಹೀಗಾಗಿ ಆ ದೇವತೆಗಳಿಗೂ ಕೂಡ ಪ್ರಯೋಜನ ಇರ್ತಕ್ಕಂಥದ್ದು ಸೇಂದ್ರ ಹೇಲನು ಇಂದ್ರನೂ ಸೇರಿದಂತೆ ಎಲ್ರಿಗೂ ಅದು ಗೇಲಿ ಆಗ್ತಾ ಇರ್ತಕ್ಕಂಥದ್ದು ಸೇಂದ್ರ ಹೇಲನಂ ಭಾತಿ ಅತಹ ಅತ್ರ ಅದರಿಂದ ದೇವತೆಗಳನ್ನು ಇದು ಗೇಲಿ ಮಾಡ್ತಾ ಇದೆ ಅದರಿಂದಾಗಿ ಸರಸೇ ತದೀಹನಂ ಯಾಕೆ ಇದು ಸರಸ ರಸದಿಂದ ಕೂಡಿದೆ ರಸ ಅಂದರೆ ನೀರು ಅಂತಂದರ್ಥ ಅರ್ಥ ಈ ಜಲಪಾತ್ರ ಸರಸವಾಗಿದ್ದರಿಂದ ಇದು ಬಿದ್ದರೂ ಚೆನ್ನ ಎದ್ದರೂ ಚೆನ್ನ ಇಂಪಾದ ಕಂಠ ಇದ್ದವರು ಯಾವ ರಾಗ ಹಾಡಿದ್ರೂ ಚೆನ್ನ ಒಳ್ಳೆ ಕಲ್ಪನೆ ಇದ್ದವರು ಯಾವ ಛಂದಸ್ಸಲ್ಲಿ ಬರೆದ್ರೂ ಚೆನ್ನ ಅಂಗಶುದ್ಧಿ ಇರೋರು ಹೇಗೆ ನರ್ತಿಸಿದ್ರೂ ಚೆನ್ನ ಒಳ್ಳೆ ರುಚಿಕಟ್ಟಾದ ಪದಾರ್ಥ ಹಾಕ್ಕೊಂಡು ಮಾಡಿದ್ರೆ ಅದು ಹೇಗಿದ್ದರೂ ರುಚಿಯಾಗೇ ಇರುತ್ತೆ ಒಳ್ಳೆ ಮನಸ್ಸಿನವ್ರು ಹೇಗಿದ್ದರೂ ಬದುಕಿಗೆ ಬೆಳಕಾಗ್ತಾರೆ ಅಂತಕ್ಕಂಥ ತಾತ್ಪರ್ಯ ಇನ್ನು ಸಮಸ್ಯೆ ಪೂರ್ಣ ಕಾಲಿದಾಸ ವಿಲಾಸ ಭಾಸುರ ಕಾಳಿದಾಸ ಕಾಲಿದಾಸ ಕಲಾವಿಲಾಸ ವಿ ಪುತಿパスವರ ಭಾರತೋದ್ವೇಲಮೌಲ್ಯ ಉದ್ವೇಲಮೌಲ್ಯ ನಿರೂಪಣಾರ್ಜಿತ ಕೀರ್ತಿ ಕೌಮುದಿ ನಿನ್ನದೈ ಉದ್ವೇಲಮೌಲ್ಯ ನಿರೂಪಣಾರ್ಜಿತ ಕೀರ್ತಿ ಕೌಮುದಿ ನಿನ್ನದೈ ಕ್ಷಾಲಿಸಲ್ ಭುವನತ್ರಯಂ ಕ್ಷಾಲಿಸಲ್ ಕ್ಷಾಲಿತಂ ಭುವನತ್ರಯಂ ಕ್ಷಾಲಿತಂ ಭುವನತ್ರಯಂ ಅವಧಾನಿಗಳ ಹ್ಮ್ ಕಡೇ ಪದದ ಆರನೇ ಅಕ್ಷರ ಕಡೆಯ ಪಾದದ ಆರನೇ ಅಕ್ಷರ ಅರ್ಶು ಹೇಳಿದ್ದೆ ಕೊನೆಗೂ ಹೇಳಿದೆ ವಾರ್ಷಿಕಂ ಆ ಪದ ಕ್ಷಾಲಿತಂ ಧವಳೋರ್ಜಯಿಂದ ದಧರುದರ ಪಾಲಿ ನಿಂ ಅಧರ್ ಉಂದರ ಪಾಲಿ ನಿಂ ಪಾಲಿ ನಿಮ್ಸಿತ ವರ್ಣಮೇ ಪಾಲಿ ನಿಮ್ಸಿತ ವರ್ಣಮೇ ಬರೆಯಾಗು ಮರೆಯಾದು ದೃಢ ನಿಶ್ಚಯಂ ಅಂದರೆ ಹಾಲಿನಿಂದ ಬೆಳಿಗಿರೋದೆಲ್ಲ ಮರೆಯಾಯಿತು ಅಂತಲ್ಲ ಕಾಳಿದಾಸನ ಕೀರ್ತಿಯ ಒಂದು ಪಾಲಿನಿಂದ ಎಲ್ಲ ಬಿಳುಪೆಲ್ಲ ಮರೆಯಾಯಿತು ಅಂತ ನಮ್ಮಲ್ಲಿ ಕೀರ್ತಿಯನ್ನು ಧವಳ ಕೀರ್ತಿ ಅಂತ ಹೇಳ್ತೀವಿ ಅದಕ್ಕೆ ಧವಳೋರ್ಜೆ ಅಂತ ನಾನು ಹೇಳಿದ್ದೀನಿ ಕಾಳಿದಾಸ ಎಂಥ ಮಹಾಕವಿ ಅಂದರೆ ಭಾರತೀಯ ಮೌಲ್ಯಗಳನ್ನೆಲ್ಲ ಅಚ್ಚುಕಟ್ಟಾಗಿ ಸಂಪುಟೀಕರಿಸಿಕೊಟ್ಟಿದ್ದಾನೆ ಡಾಕ್ಟರ್ ವಿ ರಾಘವನ್ ಅವ್ರ ಮಾತನ್ನು ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ ಇನ್ ಹಿಮ್ ವಿ ಕ್ಯಾನ್ ಫೌಂಡ್ ಅಟ್ ದ ಸೇಮ್ ಟೈಮ್ ವೆರಿ ಇಂಟಿಮೇಟ್ ಆ್ಯಂಡ್ ಆಥೆಂಟಿಕ್ ಮೆಸೇಜ್ ಆಫ್ ಇಂಡಿಯನ್ ಕಲ್ಚರ್ ಅಂತ ಭಾರತೀಯ ಸಂಸ್ಕೃತಿಯನ್ನು ಸಾರ ಸಂಗ್ರಹವಾಗಿ ನಾಲ್ಕು ಅಕ್ಷರದಲ್ಲಿ ಹೇಳಬೇಕು ಅಂದರೆ ಕಾಳಿದಾಸ ಅಂತ ಹೇಳ್ಬೋದು ಪ್ರತಿಯೊಂದನ್ನು ವರ್ಣಿಸಿದ್ದಾನೆ ಒಂದೊಂದು ಭೂಮಿ ಭಾಗದ ಒಂದೊಂದು ಸಂಸ್ಕೃತಿ ಒಂದೊಂದು ಸಂಪನ್ನತೆ ಎಲ್ಲವನ್ನೂ ವರ್ಣಿಸಿದ್ದಾನೆ ಅಷ್ಟು ಪ್ರೀತಿ ಉಂಟು ಮೊತ್ತ ಮೊದಲಿಗೆ ರಾಗ ಅನ್ನುವ ಶಬ್ದವನ್ನು ಸಂಗೀತದಲ್ಲಿ ಬಳಸ್ತವನು ಕಾಳಿದಾಸ ವೀಣಾವಾದನ ಅವನಿಗೆ ಗೊತ್ತಿತ್ತು ಇಂದುಮತಿ ಬಿದ್ದೋದ್ರೆ ಅವಳು ಸತ್ತೋಗ್ಬಿಟ್ಟಿದ್ದಾಳೆ ಗೊತ್ತಿಲ್ಲ ಅವನು ಅವಳ ಪದಿಯಾದ ಅಜ ಮಹಾರಾಜ ಅವಳನ್ನು ತೊಡಗೇರಿಸಿಕೊಂಡು ಅವಳು ಬದುಕಿದ್ದಾಳೆ ಇಲ್ವಂತ ಅಲ್ಲಾಡಿಸಿ ನೋಡ್ತಾನೆ ಅದು ಅಪಶ್ರುತಿಗೆ ಒಳಗಾದ ವೀಣಿಯನ್ನು ಶ್ರುತಿ ಮಾಡಿಕೊಳ್ಳುವಂತೆ ಇತ್ತು ಅಂತ ಕವಿ ಹೇಳ್ತಾನೆ ಮೃದಂಗವನ್ನು ಅವನು ಬಲ್ಲವನಾಗಿದ್ದ ಮಧ್ಯಮ ಶ್ರುತಿ ಮೃದಂಗದ ಲಯ ಇಂಥದ್ದು ಅಂತೂ ಗೊತ್ತಿತ್ತು ಮಾಯೂರಿ ಮದಯತಿ ಮರ್ಜನಾ ಮನಾಂಸಿ ಅಂತ ಮಾಯೂರಿ ಅರ್ಧಮಾಯೂರಿ ಕಾರ್ಮಾರವಿ ಅಂತಕ್ಕಂಥ ಮೃದಂಗದ ಪೆಟ್ಟುಗಳನ್ನು ತಿಳಿದವನಾಗಿದ್ದ ನೃತ್ಯ ಅವನಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಅವನು ಆಯತ ಅವಹಿತಾದಿ ಸ್ತ್ರೀ ಸ್ಥಾನಗಳಲ್ಲಿ ನಿಂತಾಗ ಎಷ್ಟು ಚೆನ್ನಾಗಿರ್ತಾರೆ ಅಂತ ಹೇಳ್ಬಿಟ್ಟಿದೇ ಅವನು ಬಹಳ ಸೊಗಸಾಗಿ ಮಾಲಿವಿ ಮಿತ್ರದ ಒಂದು ಎರಡನೇ ಅಂಕದ ಒಂದು ಪದ್ಯದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾನೆ ವಾಮಂ ಸಂಧಿ ಸ್ಥಿಮಿತ ವಲಯಂ ಸಸ್ತಮುಕ್ತಂ ದ್ವಿತೀಯಂ ಅಂತ ಎಡಗೈಯನ್ನು ಸೊಂಟದ ಮೇಲೆ ಇಟ್ಟುಕೊಂಡು ಆ ಬಲಗೆ ಎಡಗೈಯ ಬಳೆಗಳೆಲ್ಲ ಕೆಳಕ್ಕೆ ಬಂದಿರತಕ್ಕಂಥದ್ದು ಆ ಬಲಗೈ ದೋಲಹಸ್ತವಾಗಿ ಹಿಂಗೆ ವಿಲಾಸವಾಗಿ ನಿಂತಿರ್ತಕ್ಕಂಥದ್ದು ಮತ್ತು ಆಗಷ್ಟೇ ಪುಷ್ಪಾಂಜಲಿ ಮಾಡಿದ ಹೂಗಳನ್ನೆಲ್ಲ ಕೆಳಗೆ ಚೆಲ್ಲಾಡಿದ್ದನ್ನು ನೋಡ್ತಾ ಇರತಕ್ಕಂಥದ್ದು ನೃತ್ಯಾದಸ್ಯ ಸ್ಥಿತಿಮತಿ ತರ ಕಾಂತಮೃಜ್ವಾಯತ ಅಂಗ್ಯಾಹ ಅಂತ ಇವಳು ನೃತ್ಯಕ್ಕಿಂತಲೂ ನಿಂತಿರೋ ಪಾಶ್ಚರ್ಯ ಚೆನ್ನಾಗಿದೆ ಅಂತ ಸ್ಥಾನಕವೇ ಇವಳು ನೃತ್ಯಕ್ಕಿಂತಲೂ ಚೆನ್ನಾಗಿದೆ ಅಂತ ಅಂಗೈರಂತರ್ನಿಹಿತ ವಚನ ಸೂಚಿತ ಸಮಯರ್ಥ ಅಂತ ಮತ್ತೊಂದು ಪದ್ಯದಲ್ಲಿ ಶಾಖಾ ಯೋನಿಹಿ ಲಯಮನುಗತಃ ಅಂತ ಅಷ್ಟು ಚೆನ್ನಾಗಿ ಶಾಖ ಅಂಕುರ ನೃತ್ಯ ಇತ್ಯಾದಿ ಪರಿಭಾಷಾ ಶಬ್ದಗಳನ್ನು ಬಳಸಿ ನೃತ್ಯವನ್ನು ತೋರಿಸ್ತಾನೆ ನೀವು ಯಾವ ಭಾರತೀಯ ಸಂಸ್ಕೃತಿಯ ಮೌಲ್ಯ ತೆಗೆದುಕೊಳ್ಳಿ ಅದನ್ನು ಹೇಳ್ತಾನೆ ಶಿವಪಾರ್ವತಿಯರ ಮದುವೆಯಲ್ಲಿ ಸರಸ್ವತಿ ಆ ದಂಪತಿಗೆ ಆಶೀರ್ವಾದ ಮಾಡುವಾಗ ಅವಳು ಒಮ್ಮೆ ವೇದ ಮಂತ್ರವನ್ನು ಒಮ್ಮೆ ಗೀತೆಯನ್ನು ಎರಡನ್ನೂ ಹೇಳಿ ಆಶೀರ್ವಾದ ಮಾಡ್ತಾಳೆ ಅಂತ ಹೇಳ್ಬಿಡ್ತಾನೆ ಹೀಗೆ ಕಾಳಿದಾಸನಲ್ಲಿ ಅಷ್ಟು ಸ್ವಾರಸ್ಯಗಳು ಒಮ್ಮೆಲೆ ಭೋರ್ಗೆರೆದು ಬರ್ತವೆ ಅದಕ್ಕಾಗಿ ಹೇಳಿದ್ದೆ ಆ ಭಾರತಸ್ಯ ಉದ್ ಭಾರತದ ಉದ್ವೇಲ ಮೌಲ್ಯ ನಿರೂಪಣಾರ್ಜಿತ ಕೀರ್ತಿ ಕೌಮುದಿ ಭಾರತೀಯ ಸಂಸ್ಕೃತಿಯ ಉನ್ನತೋನ್ನತವಾದ ಅಂದರೆ ದಡಮೀರಿ ಹರಿಯುವ ಮೌಲ್ಯಗಳು ಯಾವುದಿವೆ ಅವುಗಳೆಲ್ಲದರನ್ನ ಅಂತರಂಗದಲ್ಲಿ ತುಂಬಿಕೊಂಡ ಕೀರ್ತಿ ಕೌಮುದಿ ಕೀರ್ತಿಯ ಬೆಳದಿಂಗಳಿದೆಯಲ್ಲ ಅದರಿಂದ ಎಲ್ಲ ಬೆಳಗಾಗ್ಬಿಡ್ತಂತೆ ಒಬ್ಬ ರಾಜನತ್ರಕ್ಕೆ ಬಡ ಕವಿ ಹೋಗ್ತಾನೆ ಕವಿಯಿಂದ ಸಾಕು ಈ ಕಾಲದಲ್ಲಿ ರಾಷ್ಟ್ರಕವಿಗೆ ಮಾಡ್ತಾ ಇದ್ದಾರಲ್ಲ ಅಂಥ ಬಡವರಲ್ಲ ಬಡವರು ನಿಜವಾದ ಕವಿಗಳ ಬಗ್ಗೆ ಹೇಳ್ತೇನೆ ಅಲ್ಲಿ ಮಠಾಧಿಪತಿಗೆ ನಮಸ್ಕಾರ ಮಾಡಬಾರ್ದು ಸೆಕ್ಯುಲರ್ ಆಗಿರಬೇಕು ಸಿಕ್ಯುಲರ್ ಆಗಿರಬೇಕು ಒಳ್ಳೆಯ ಕವಿತೆ ಬರೀಬೇಕು ಅನ್ನೋದು ಒಬ್ಬರೂ ಹೇಳಿಲ್ಲ ಯಾತಕ್ಕೆ ಕೂತಿದ್ದಾರೆ ತಲೆ ಕೆಟ್ಟವರು ಅವ್ರುಗಳು ಹೇಳ್ತಾ ಇದ್ದಾರೆ ಒಳ್ಳೆ ಕವಿತೆ ಬರೆಯೋದು ಮುಖ್ಯವೇ ಹೊರತು ಮಠಾಧಿಪತಿಗೆ ನಮಸ್ಕಾರ ಮಾಡ್ತಾನೋ ಕುಡಿದು ಚರಂಡಿಯಲ್ಲಿ ಬೀಳ್ತಾನೋ ನಮಗೆ ಎಂಥದ್ದು ಅಲ್ಲರಿ ನಮ್ಮ ಮನೆಗೆ ಹಾಲು ಕೊಡ್ತಕ್ಕಂಥವ್ನು ಗಟ್ಟಿ ಹಾಲನ್ನು ಚೆನ್ನಾಗಿ ಹೊತ್ತು ಸರಿಯಾಗಿ ತಂದು ಕೊಟ್ಟರೆ ಚೀಪ್ ರೇಟ್ಗೆ ಸಾಕು ಅವನ ಜಾತಿ ಯಾವುದು ಅವ್ನ ನೀತಿ ಯಾವುದು ಅವ್ನು ಯಾವ ಅಂತೆಲ್ಲ ನೋಡ್ತೀವ ಈ ತರಹ ಗುಣಕ್ಕೆ ನ್ಯಾಯಾವುದೋ ಮೂಲಗಳನ್ನು ನೋಡ್ತಕ್ಕಂಥ ಅವಿವೇಕಿಗಳಿಂದ ತುಂಬಿದೆ ಈ ಕೆಟ್ಟ ಸಿದ್ದರಾಮಯ್ಯನ ಸರ್ಕಾರ ಇದು ಅವಿವೇಕ ಆಗಿರ್ತಕ್ಕಂಥದ್ದು ಇಲ್ಲಿ ಸ್ವಾರಸ್ಯ ಏನಿರತಕ್ಕಂಥದ್ದು ಅಂತಂದರೆ ಗುಣ ತುಂಬ ದೊಡ್ಡದು ಅಂತ ಹಾಗಾಗಿ ಆ ರಾಜನ ಹತ್ತಿರಕ್ಕೆ ಬಡ ಕವಿ ಹೋಗಿ ರಾಜನ್ ತತ್ಕೀರ್ತಿ ತಿಥಯ ತಿಥಿಯ ಪೂರ್ಣಿಮಾಯಿತಾಹ ಮದ್ಗೇಹನ್ನ ಬಹಿರ್ಯಾತಿ ತಿಥಿರೇಕಾದಶಿ ಧಿಯಾ ಅಂತಾನೆ ನಿನ್ನ ಕೀರ್ತಿ ಚಂದ್ರನಿಂದ ಜಗತ್ತೆಲ್ಲ ಬೆಳಗಾಗ್ಬಿಟ್ಟು ಎಲ್ಲ ತಿಥಿಗಳು ಪೂರ್ಣಿಮೆ ಆಗ್ಬಿಟ್ವು ಅದಕ್ಕೆ ಏಕಾಚಿ ಭಯಪಟ್ಟು ನಮ್ಮ ಮನೆಯಿಂದ ಆಚೆಗೆ ಹೋಗ್ತಾ ಇಲ್ಲ ಎಲ್ಲಿ ನಾನು ಪೂರ್ಣಿಮೆ ಆಗ್ಬಿಡ್ತೀನಿ ಅಂತ ಉಪವಾಸ ತಿನ್ನೋಕ್ಕಿಲ್ಲ ಅಂತ ಅದನ್ನೆಷ್ಟು ಚೆನ್ನಾಗಿ ಹೇಳ್ತಾನೆ ಇದು ಕಾವ್ಯ ಹೀಗಿರಬೇಕು ಆ ಥರ ಕೀರ್ತಿ ಕೌಮುದಿ ಧವಳ ಅಂತ ಅದನ್ನು ವರ್ಣಿಸ್ತಾನೆ ಆ ರೀತಿ ಸಮಸ್ಯೆ ಪೂರ್ಣವಾಯಿತು ಮತ್ತು ದತ್ತಪದ ಪದ್ಯದ ಎರಡು ಪ್ರಾಸಾಕ್ಷರಗಳು ಬೇಕಾಗಿದೆ ಮೊದಲನೇ ಪಾದ ಹಾಗೂ ಕಡೆಯ ಪಾದದಲ್ಲಿ ಮೂರನೇ ಸಾಲಲ್ಲಿ ಮಾತ್ರ ದಾ ಬಂದಿದೆ ಇನ್ನೆಲ್ಲ ದೀ ದಿನೇ ಬಂದಿದೆ ಮಮತಾ ಬ್ಯಾನರ್ಜಿ ಅವರು ಅಲ್ಲಿ ನನ್ನ ಮಮತೆ ಇಲ್ಲಪ್ಪ ನನಗದು ಅಲರ್ಜಿ ಬಂಗಾಳಿಗಳು ವಾನ ಬಾ ಅಂತ ಹೇಳ್ತಾರೆ ವ್ಯಾ ಅನ್ಸುತ್ತೆ ನನಗೆ ಅದು ಬ್ಯಾ ಆಗಿದೆ ತರಣಿ ಮರೀಚಿಯು ತಲೆಯು ಕಾದಿರೆ ಕೊಂ ಬಸುವರ್ತಿಗೊಂಡು ವಿಸ್ತರಣ ವಿಸ್ತರಣಿಪ ಪ ವಿಸ್ತರಣಿ ಪಕಿಂಚನತ್ವದ ವಿಕ ವಿಸ್ತರಣಿ ಪಕಿಂಚನತ್ವದ ವಿಕಾರಕ್ಕೆ ವಿಸ್ತರಣಿ ಪಕಿಂಚನತ್ವದ विकार के हाँ? विकार के दूर ते जारी वो विकार के दूर के जारी वो गुतुम जारी वो गुतुम जरियुते बाल्ते यम जरियुते बाल्ते यम जरियुते बाल्ते यम नेरे बलारिया नेरे बलारिया भोगमन जरियुते बाल्ते यम नेरे बलारी बंत नेरे बलारिया भोगमन वो ही सुत्तुम ಭೋಗಮನ್ ಇಂತು ಚಿಂತಿಸುತ್ತ ಜರಿಯುತ್ತೆ ಬಾಳ್ತಯಂ ನೆರೆ ಬಲಾರಿಯ ಭೋಗಮನ್ ಇಂತು ಚಿಂತಿಸುತ್ತರರೆ ಇಂತು ಚಿಂತಿಸುತ್ತರರೆ ಅರರೆ ವಿಷಾದದಿಮೂ ಅರರೆ ವಿಷಾದದಿಮ ನಡೆವನೀ ಅರರೆ ವಿಷ ಆದದಿಂ ನಡೆವನೀ ಉದಾಹರಣೆಗಳೇ ಇದೆ ಇಲ್ಲಿ ಎರಡನೇ ಪದದ ಆರನೇ ಅಕ್ಷರ ಎರಡನೇ ಪಾದದ ಆರನೇ ಅಕ್ಷರ ಯಾ ಅಲ್ಲಿಗೆ ಸಾಲು ಮುಗಿದಿದೆ ಹ್ಲಾದಿನಿ ಹೃದಯಾಸ್ಪದಂ ಅಂತಾಯ್ತು ಸಾಗುತು ಭೋ ಬಲಾರಿಯ ಭೋಗಮನೆಂತೂ ಚಿಂತಿಸುತ್ತರರೆ ವಿಷಾದಿಂ ನಡೆವನಿ 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 ಅವಧಾನಿಗಳ ಈ ಮಲ್ಲೇಶ್ವರಮಲ್ಲಿ ಒಂದು ಹೋಟೆಲ್ ಇದೆ ಅದರಲ್ಲಿ ಒಬ್ಬ ಸರ್ವರ್ ಇದ್ದಾನೆ ಅವನೇನು ಮಾಡ್ತಾನಂದರೆ ಎಂಟು ಟೇಬಲ್ಗೆ ಮೊದಲನೇ ಸುತ್ತಲ್ಲಿ ರವೆ ವಡೆ ಕೊಡ್ತಾನೆ ರವೆ ವಡೆ ಹಾಂ ಎರಡನೇ ಸುತ್ತಲ್ಲಿ ಮಸಾಲೆ ದೋಸೆ ಕೊಡ್ತಾನೆ ಮೂರನೇ ಸುತ್ತಲ್ಲಿ ಕಾಫಿ ಕೊಡ್ತಾನೆ ನಾಲ್ಕನೇ ಸುತ್ತಲ್ಲಿ ಬಿಲ್ ಕೊಡ್ತಾನೆ ಅವನಿಗೆ ಪೇ ಪುಸ್ತಕ ಪೇಪರ್ ಯಾವುದು ಬಳಸೋದಿಲ್ಲ ಅವನನ್ನು ಅಷ್ಟಾವಧಾನಿ ಅಂತ ಅನ್ಬೋದಾ ಖಂಡಿತವಾಗಿ ಹೇಳಬಹುದು ಅಷ್ಟನ್ನು ಬಿಟ್ಟಿಯಾಗಿ ಕೊಟ್ಟಿದ್ದರೆ ಅಷ್ಟಾವಧಾನಿ ಅಂತ ಅನ್ಬೋದಾಗಿತ್ತು ನಾನೀಗ ಏನು ಕೇಳದೆ ಎಲ್ಲ ರಸಿಕರಿಗೆ ಕೊಡ್ತಾ ಇದ್ದೀರಲ್ಲ ಪಬ್ಜಿಗಳನ್ನು ಅರೆ ರೆ ವಿಷಾದ ದಿಮ್ ನಡೆವನ್ ಅರೆ ವಿಷಾದ ದಿಮ್ ನಡೆವನ್ ಉದ್ಯಮ ದರ್ತಿ ಅರೆ ರೆ ವಿಷಾದ ದಿಮ್ ನಡೆವನ್ ಉದ್ಯಮ ಅರರೆ ವಿಷಾದದಿಂ ನಡೆವನ್ ಉದ್ಯಮ ದರ್ತಿ ಅರರೆ ವಿಷಾದ ಬೇಡ ಬೇಡ ಅರರೆ ವಿಷಾದ ದಿಂ ನಡೆವನ್ ಮೊಪೆಟ್ ನಿಲ್ಸಕ್ಕೆ ಸ್ವಲ್ಪ ಜಾಗ ಉಳಿಸ್ಕೊಳ್ಳಿ ಹಾ ಹೌದು 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 ನೋಡಿ ಲಾರಿನೂ ತಂದು ಬಿಟ್ಟಿದೆ ಆಯ್ತು ಸುಲಭವಾಗಿ ಮೊಪೆಟ್ ತರೋದು ಕಷ್ಟ ಎಷ್ಟೋ ಬಾರಿ ದೊಡ್ಡ ಬಂಡೆಗಲ್ಲನ್ನ ಗಮನಿಸ್ಬಿಟ್ಟು ದೂರ ತಳ್ತೀವಿ ಚಪ್ಪಲಿ ಒಳಗೆ ಸೇರ್ಕೊಂಡ್ರೆ ಒಂದು ಸಣ್ಣ ಕಲ್ಲು ಎಷ್ಟು ತೊಂದರೆ ಕೊಟ್ಟು ಬಿಡುತ್ತೆ ನೋಡಿ ಚಪ್ಪಿಲೋನಿ ರಾಯಿ ಚವಿಲೋನಿ ಜೋರೀಗ ಕಂಟಿಲೋನಿ ನುಣಸು ಕಾಲಿ ಮುಲ್ಲು ಇಂಟಿಲೋನಿ ಕಲಹ ಮಿಂತಿಂತ ಯಾ ವಿಶ್ವದಾಭಿರಾಮ ವಿನರವೇಮ ಚಪ್ಪಲಿ ಒಳಗಡೆ ಕಲ್ಲು ಕಿವಿ ಒಳಗಡೆ ಸೊಳ್ಳೆ ಕಣ್ಣೊಳಗಡೆ ಧೂಳು ಮನೆ ಒಳಗಿನ ಜಗಳ ಇಷ್ಟು ಅಷ್ಟು ಅಂತ ಹೇಳೋಕ್ಕಾಗೋಲ್ಲ ತುಂಬ ಕಷ್ಟ ಅನ್ನೋಕ್ಕಾಗೋಲ್ಲ ಅನುಭವಿಸೋಕ್ಕಾಗೋಲ್ಲ ಅಂತ ಆ ರೀತಿ ಆದದ್ದು ಅಂತ ಅರೆ ರೇ

ಅರರೆ ತೊಡರ್ವ ನಿಂ ಅರರೆ ತೊಡರ್ವ ನಿಂ ಅರರೆ ತೊಡರ್ವ ನಿಂತು ಜಸಮೋ ಅರರೆ ತೊಡರ್ವ ನಿಂತು ಜಸಮೋ ಪೆಡಸಾಗಿರೆ ಅರರೆ ತೊಡರ್ವ ನೀವು ಹಾಗೆ ಮಾಡಿರ್ತೀರಾ ಬೇರೆ ದಾರಿಯೇ ಇಲ್ಲ ಪೆಡಸೇ ಬರಬೇಕು ಅರರೆ ತೊಡರ್ವ ನಿಂತು ಜಸಮೋ ಪಡೆಯಲ್ಕೆ ಅರರೆ ತೊಡರ್ವ ನಿಂತು ಜಸಮೋ ಇಂತು ಜಸಮೋ ಪಡೆಯಲ್ಕೆ ಪಡೆಯಲ್ಕೆ ಹಾಂ ಹಾಂ ಅರರೆ ತೊಡರ್ವ ನಿಂತು ಜಸಮೋ ಪೆಡಸಾಗಿರೆ ಅರರೆ ತೊಡರ್ವ ನಿಂತು ಜಸಮೋ ಪೆಡಸಾಗಿರೆ ಮಾರ್ಗಮೆಲ್ಲಮೂ ಅರರೆ ತೊಡರ್ವ ನಿಂತು ಜಸಮೋ ಪೆಡಸಾಗಿರೆ ಮಾರ್ಗಮೆಲ್ಲಮು ಅರರೆ ತೊಡರ್ವ ನಿಂತು ಜಸಮೋ ಪೆಡ ಮೋ ಪೆಡ ಬಂತು ಇಷ್ಟೇ ಸರಳವಾದದ್ದು ಪದ್ಯ ಅವನು ಪಾಪ ನಡೆದು ನಡೆದು ಬರ್ತಾ ಇದ್ದಾನೆ ಇಂದ್ರ ಆಗಿರ್ತಾನೆ ಚಂದ್ರ ಆಗಿರ್ತಾನೆ ದೇವತೆಗಳು ಭೋಗವೇ ಭೋಗ ಏನು ಕೆಲಸ ಮಾಡಬೇಕಾಗಿಲ್ಲ ರಂಭೆ ಊರ್ವಶಿ ಮೇನಕೆ ತುಲೋತ್ತಮಿ ಇವರೇ ಹೇಳಿದಂಥ ಚಿಂತಾಮಣಿ ಕಾಂತಾಮಣಿ ಎಲ್ಲ ಇರ್ತಾರೆ ಇವೆಲ್ಲ ರಾಗಗಳು ಕೂಡ ಹೌದು ಅನುರಾಗ ಅಂತೂ ಇದ್ದೇ ಇರ್ತದೆ ಕಲ್ಪೃಕ್ಷ ಕಾಮಧೇನು ಅದಕ್ಕೆ ಗೋಲ್ಡ್ ಕಾರ್ಡ್ ಡೈಮಂಡ್ ಕಾರ್ಡ್ ಅಂತೆಲ್ಲ ಹೇಳ್ತೀವಿ ನಾವು ಆಧುನಿಕ ಕಾಲದಲ್ಲಿ ಇನ್ನು ಐರಾವತ ಮತ್ತು ಉಚ್ಚೈಶ್ರವಸ್ಸು ಫೋರ್ ವೀಲರು ಟೂ ವೀಲರು ಈ ರೀತಿಯಾಗಿ ಇವೆಲ್ಲ ಈ ಕಾಲದ ಭೋಗಗಳು ಅವೆಲ್ಲ ಇಂದ್ರನಗಿದೆ ನಮಗೆ ಇಲ್ಲವಲ್ಲ ಅಂತ ಅಂದುಕೊಂಡು ಪಾಪ ಬರ್ತಾಯಿದ್ದಾನೆ ಬೆವುತು ಬೆವತು ತಲೆ ಇದೆ ಇದಿಷ್ಟೆಲ್ಲ ವಾಹನಗಳು ಓಡಾಡ್ತಾ ಇವೆ ನನಗೆ ಯಾವುದು ಆಶ್ರಯವಿಲ್ವಲ್ಲ ಅಂತ ಹೇಳಿಬಿಟ್ಟು ಸಂಕಟ ಪಡ್ತಾ ಬರ್ತಾನೆ ಈ ಕ ಸಂಕಟವನ್ನೇ ಪದ್ಯದಲ್ಲಿ ವರ್ಣಿಸಿದ್ದೀನಿ ಅದವರ ಅಭಿಷ್ಟವೂ ಆದದ್ದು ತಾತ್ಪರ್ಯವಿಷ್ಟೇ ಇಷ್ಟು ಕಷ್ಟಪಟ್ಟು ನಾಳೆ ನಾನು ಏನೋ ಸೊಗಸನ್ನು ಕಾಣ್ತೀನಿ ಚೆಲುವನ್ನು ಕಾಣ್ತೀನಿ ಅಂತ ಅಂದುಕೊಂಡು ಹೋಗ್ತಾರೆ ಅಂತ ಒಮ್ಮೆ ಒಂದು ಪತ್ರಿಕೆಯಲ್ಲಿ ಓದಿದ್ದೆ ನಮ್ಮ ಆರ್ ಕೆ ನಾರಾಯಣವರ ಸಹೋದರ ಆರ್ ಕೆ ಲಕ್ಷ್ಮಣ್ ಅವರ ಕಾರ್ಟೂನ್ ನಾಳೆ ಚೆನ್ನಾಗಿ ಬರುತ್ತೆ ಅನ್ನೋ ನೆನಪಿನಲ್ಲಿ ಇಡೀ ಮುಂಬೈ ಮಲಗಿ ಹೇಳುತ್ತೆ ಅಂತಿತ್ತು ಅಂದರೆ ಏನೋ ಒಂದು ನಾಳೆ ನಿರೀಕ್ಷೆ ಮಾಡೋಕ್ಕಿದೆ ಅಂತ ಅನ್ನೋದು ಬೇಕು ಅದು ಇಲ್ಲದೇ ಇದ್ದರೆ ಬದುಕು ಬರಡಾಗ್ಬಿಡುತ್ತೆ ಇವತ್ತು ಅವಧಾನ ಕೆಟ್ಟರೆ ನಾಳೆ ಇನ್ನೊಂದು ಅವಧಾನ ಮಾಡ್ತೀನಿ ಅಂತ ಅಲ್ಲಿವರೆಗೂ ಬದುಕಿರಬೇಕು ಒದ್ದಾಡ್ಕೊಂಡಾದರೂ ಇರಬೇಕು ಅಂತ ಮಾಡುವುದಾಗುತ್ತೆ ಆ ಭರವಸೆ ಇದೆಯಲ್ಲ ಅದು ತುಂಬ ಮುಖ್ಯವಾದದ್ದು ನಾಳೆ ಒಂದು ಚೆನ್ನ ಅನ್ನುವ ಭಾ ಭಾಗ್ಯದ ಭರವಸೆ ಇಟ್ಟುಕೊಂಡು ನಡೆಯುವಂಥದ್ದು ಅಂತ ವರ್ಣಿಸಿದೆ ಇನ್ನು ಚಿತ್ರಕವಿತೆಯ ಕಡೆಯ ಸಾಲನ್ನು ಕೊಡಬೇಕು ಚಿಂತಾಜಲದ ಚಾರಿತ್ರಂ ಚಿಂತಾಜಲದ ಚಾರಿತ್ರಂ ಚಿಂತಾಜಲದ ಚಾರಿತ್ರಂ ಹೇಳಿದೆ ಕಂತೆ ಕಂತಾಕುಲತೆ ಅಲ್ಲ ಅದು ಮೂರನೇ ಸಾಲು ಕಾಂತಾ ಕುಲತೆ ಚಾಳ್ಮಿತ್ರಮ್ ಅಂತ ಕಾಂತಾ ಕುಲತೆ ಮಿತ್ರಂ ಹೇಳಿದ್ದೆ ಜಲದ ಚಾರಿತ್ರ ಆದ್ಮೇಲೆ ಎರಡನೇ ಸಾಲನ್ನು ನಾನು ಕೃಂತಿಸಲ್ ಸತಿ ಕೃಂತಿಸಲ್ ಸತಿ ಅಂತ ಹೇಳಿದ್ದೆ ಕುಂತಿಸಲ್ ಸತಿ ಕಾಯುವಳ್ ಕುಂತಿಸಲ್ ಸತಿ ಕಾಯುವಳ್ ಅವಧಾನಿಗಳೇ ಹ್ಞೂ ಮೊದಲನೇ ಸಾಲನ್ನ ಪೂರ್ಣ ಮಾಡುವ ಆಂ ಹಾಂ ಬಹುತೇಕ ಕೊಟ್ಟೆ ಇದ್ದೀನಿ ಅಂತ ಹೇಳಿದ್ದೆ ಹ್ಞೂ ಮೇ ಕೊಟ್ಟಿದ್ದೆ ಕೊಡ್ಬೇಕು ಹ ಕೊಟ್ಟಿದ್ದೆ ನೀ ಕೊಟ್ಟಿದ್ದೆನ ಆ ದಾನಂ ಇತ್ತು ಚುಮ್ ನಿಮಗೆ ಗೊತ್ತಾಗುವಂಥದ್ದೇ ತುಮ್ 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 ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿದ್ದ ಚುಮ್ 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 ಚುಂಬನ ಬಂದಿತ್ತ ಅಂತ ನಾನು ಹೇಳ್ತೀನಿ ಆ ಚುಂಬನ ಅನ್ನೋ ಅಕ್ಷರವನ್ನು ಹೇಳುವಾಗ ಚೂ ಅನ್ನೋದು ಬಿಂದುಪೂರ್ವಕವಾಗಿ ಉಚ್ಚಾರವಾಗುವಲ್ಲೇ ಆ ಚುಂಬನದ ರೂಪ ಕಾಣಿಸುತ್ತೆ ನೋಡಿ ಆಡಿಟ್ರಿ ಇಮ್ಯಾಜಿನೇಷನ್ನು ಎಷ್ಟು ಚೆನ್ನಾಗಿ ವಿಜುವಲ್ ಇಮ್ಯಾಜಿನೇಷನ್ ಆಗಿಬಿಡುತ್ತೆ ಅನ್ನೋದಕ್ಕೆ ಅದು ಸಾಕ್ಷಿಯಾಗಿದೆ ನಮ್ಮ ಗಮನಕ್ಕೆ ಬಂದಿರಲಿಲ್ಲ ನೀವು ಭಾಳ ಚೆನ್ನಾಗಿ ಗಮನಿಸ್ಕೊಂಡು ನೀವು ಮಾಡಿದ್ದನ್ನು ನಾನು ನೋಡ್ತೀನಿ ಸರ್ ನಾನು ಹೇಳದ್ನಲ್ಲ ನಾನು ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಕವಿ ಎಲ್ಲವನ್ನ ಕಾಣಬೇಕು ಯಾವುದನ್ನು ಮಾಡಬಾರ್ದು ಅದಕ್ಕೆ ನಾನು ಕೆಲಸವನ್ನೂ ಮಾಡೋದಿಲ್ಲ ಮಾಡಿದ್ರೆ ಅವನು ಸಂಸಾರಸ್ಥ ಆಗ್ಬಿಡ್ತಾನೆ ಕಾಣ್ತಾ ಇರಬೇಕು ಕವರು ವರ್ಣೆ ಅನ್ನೋ ಧಾತುವಿನಿಂದ ಕಾಣಿಕೆ ಇದ್ದವನೇ ಕವಿ ಅಂತ ಇರ್ತಕ್ಕಂಥದ್ದಲ್ವ ಚಿಂತಿಸಲ್ ಸತಿ ಕಾಯುವಳ್ ಕೃಂತಿಸಲ್ ಸತಿ ಕಾ ಕಾಯುವಳ್ ಕೃಂತಿಸಲ್ ಸತಿ ಕಾಯುವಳ್ ಕಂತೆ ಕಂತ ಕುಲತೆ ಕಂತ ಕುಲತೆ ಚಾಳ್ ಮಿತ್ರ ಕಂತ ಕುಲತೆ ಚಾಳ್ ಏನು ಸತಿ ಕಾಯಿ ಕಾಂತ ಅಂತ ಎರಡೆರಡು ತೋರಿಸ್ತಿದ್ರಲ್ಲ ನಿಮ್ಗೆ ಯಾರು ಸೊನ್ನೆ ತೋರಿಸ್ಬೇಕಾಯ್ತು ನೀವು ಎರಡೆರಡು ತೋರಿಸಿದ್ರೆ ಹಾಗೂ ಹೀಗೂ ಅಂತ ಡೌಟ್ ಅಲ್ಲಿದ್ದಾಳೆ ಗಂಡ ಬರ್ತಾನೋ ಇಲ್ವೋ ಅಂತ ಹಾಗಾಗಿ ಅದಕ್ಕೆ ಕರ್ತರಿ ಹಸ್ತ ಮಾಡ್ತಾ ಇದ್ದೀನಿ ನೀವು ತ್ರಿಪತಾಕ ಮಾಡಿದ್ರೆ ನನಗೆ ಗೊತ್ತಿಲ್ವೇನೋ ತ್ರಿಪತಾಕ ಕತ್ತರಿಸ್ಬಿಡ್ತೀನಿ ಕತ್ತರಿ ಹಸ್ತ ಬಳ್ಳಿ ಹೆಂಗೆ ಬೆಳ್ಕೊಂಡು ಹೋಗೋದಕ್ಕೂ ತೋರಿಸ್ತಾರೆ ಸರ್ ಅಲ್ಲಿಂದ ಹೂಗಳೆಲ್ಲ ಅರಳತಕ್ಕಂಥದ್ದು ಎಲ್ಲ ಹಾಗಾಗಿ ನಾನು ಕವಿತೆಯನ್ನು ಬಳ್ಳಿಯಂತೆ ಬೆಳೆಸ್ತೀನಿ ನಿಮಗೆ ಸುತ್ತಿಸ್ಕೊಂಡು ಗೊತ್ತು ಬಳ್ಳಿಯನ್ನು ಬೆಳೆಸೋದು ಗೊತ್ತಿಲ್ಲಪ್ಪ ಏನು ಮಾಡೋಣ ಅವಧಾನಿಗಳೇ ಹ್ಞೂ ನನಗೆ ಕಡೆಯಾಗಿ ಮೊದಲನೇ ಎಕ್ಸ್ಟ್ರಾ ಕೊಟ್ಬಿಡಿ ಹ ಹ ಮತ್ತೆ ನಿಮಗೆ ತೊಂದರೆ ಕಡೆ ಪಾದ ಮೊದಲನೇ ಸ್ವಾ ಅಲ್ಲಿಗೆಲ್ಲ ಮುಗಿಯಿತು ಇಡೀ ಪದ್ಯವನ್ನೇ ಹೇಳ್ಬಿಡ್ತೀನಿ ಉದ್ದಿಷ್ಟಾಕ್ಷರಿ ಇದು ಮೊದಲ ಮಳೆ ಬಗ್ಗೆ ಅವರು ಕೇಳಿದ್ರು ಹ್ಮ್ ನೀ ಚುಂಬನಾದಾನಮ ಹ್ಮ್

ಮುದ್ದಿಸುವಂಥ ಪ್ರಕ್ರಿಯೆ ಭೂಮಿಯನ್ನು ಚುಂಬಿಸುವಂಥ ಪ್ರಕ್ರಿಯೆ ಮೊದಲ ಮಳೆ ಹನಿಗಳು ಬರ್ತಕ್ಕಂಥದ್ದು ನಮ್ಮ ವೇದಗಳಲ್ಲೇ ಭೂಮಿ ನಾಯಕಿ ಆಕಾಶ ನಾಯಕ ಅಂತ ನಾಯಿಕಾ ನಾಯಕ ಭಾವ ಉಂಟು ಹಾಗಾಗಿ ಮೇದಿನಿ ಚುಂಬನಾದಾನಂ ಹ್ಲಾದಿನಿ ಹೃದಯಾಸ್ಪದಂ ಇನ್ನು ನದಿಗಳಿಗೆ ಅದು ಹೃದಯ ಇದ್ದಂತೆ ಆ ಮಳೆ ಬಂದರೇ ನದಿಗಳ ಹೃದಯ ತುಂಬೋದು ನದಿಗಳ ಒಡಲು ತುಂಬತಕ್ಕಂಥದ್ದು ಅಂತ ಇನ್ನು ಗ್ರೀಷ್ಮ ಖೇದ ಲಯೋ ಖೇದ ಗ್ರೀಷ್ಮ ಲಯೋಲ್ಲಾಸಂ ಗ್ರೀಷ್ಮ ಮುಗಿತುತಕ್ಕಂಥ ಲಯದ ಮಳೆ ಹನಿಗಳು ಬೀಳುವಾಗ ಶೂದ್ರಕ ತಾಲೀಶು ತಾರಂ ಬಿಟಪೀಶು ಮಂದ್ರಂ ಶಿಲಾಸು ವೃಕ್ಷಂ ಸಲಿಲೇಶು ಚಂಡಮ್ ಅಂತ ವರ್ಣಿಸ್ತಾನೆ ಮೃಚ್ಚಕಟಿಕದ ಐದನೇ ಅಂಕದಲ್ಲಿ ಒಂದೊಂದ್ರ ಮೇಲೆ ಬಿದ್ದಾಗ ಒಂದೊಂದು ರೀತಿಯಾದ ಲಯ ಬರ್ತಾ ಇರುತ್ತೆ ಅಂತ ಹಾಗೆ ಆ ಖೇದ ಗ್ರೀಷ್ಮ ಲಯೋಲ್ಲಾಸಂ ಗ್ರೀಷ್ಮ ಅಂತ ಬೇರೆ ಬೇರೆ ತಾಳುಗಳಲ್ಲಿ ಬೇರೆ ಬೇರೆ ಲಯಗಳಲ್ಲಿ ಬೇರೆ ಬೇರೆ ಗತಿಗಳಲ್ಲಿ ಕುಣಿದಾಡಿಸ್ತಾ ಇರುತ್ತೆ ಮಳೆ ಆ ಥರ ಆಗುತ್ತೆ ಮೊದಲ ಮಳೆ ಸ್ವಾಧಿಮ ಸ್ವಾಧಿಮಾದಿಮ ವಾರ್ಷಿಕಂ ಸ್ವಾದಿಮವಾದದ್ದು ತುಂಬ ಟೇಸ್ಟಿ ಟೇಸ್ಟ್ಗೆ ಮೂಗು ಬಹಳ ಮುಖ್ಯ ಒಳ್ಳೆ ಪರಿಮಳ ಇಲ್ಲದೆ ಇದ್ದರೆ ಒಳ್ಳೆ ಎಂಥ ರುಚಿಯ ತಿಂಡಿಯನ್ನು ತಿನ್ನಕ್ಕಾಗಲ್ಲ ಮೊದಲ ಮಳೆಯ ಪರಿಮಳ ಹೇಗೆ ಬರುತ್ತಲ್ಲ ಅದು ಸ್ವಾದಿಮ ಆದಿಮ ವಾರ್ಷಿಕ ಮೊದಲ ಮಳೆಯ ಕರೆ ಅಂತಕ್ಕಂಥದ್ದು ಅಲ್ಲಿ ಬಂದದ್ದಾಯಿತು ಕೃಂತಿ ಸಲ್ಸತಿ ಕಾಯುಗಳಲ್ಲ ಚಾಳ್ಮಿತ್ರ ನಿಂತಿರಲ್ ಕನ್ ಕಂತಿರಲ್ 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 ಹೌದಾನೆ ಕಡೆ ನೋಂತು ಬರಬಹುದು ಅಂತ ಬಹಳ ಆಸೆ ಇಟ್ಕೊಂಡಿದ್ದೆ ಆಯಿತು ನಿಮ್ಮಿಷ್ಟವೇ ಆಗಲಿ ಬಿಡಿ ನೋಂತಿರಲ್ಲೇ ತರೋಣ ನೊಂತಿರಲ್

ನೋ ಸಾಕ ಇಕಾರ ಅಂತ ಬರಬೇಕಾಗುತ್ತೆ ಅಲ್ಲೂ ಒಳ್ಳೆ ಬ ಮುಗಿಬೇಕು ಹಾಂ ನೋಂತಿರಲ್ ಸಲ್ಮೆ ನೋಂತಿರಲ್ ಸಲ್ಮೆ ನೋಂತಿರಲ್ ಸಲ್ಮೆ ನೋತಿ ನೋಂತಿರಲ್ ಸಲ್ಮೆ ಕಾನೆ ಬರಬೇಕು ಕಾ ಒಳ್ಳಾಗಬೇಕು ಹ್ಮ್ ಈ ಕಾರಾಂತದಲ್ಲೇ ಆಗ್ಬೇಕು ಇಲ್ಲದೆ ಗಾ ಬಂದ್ಬಿಡುತ್ತೆ ಸದ್ಮಕ ಇವಳ್ ನೊಂತಿರಲ್ ಸದ್ಮೆ ಆ ಯುವಳ್ ತಾತ್ಪರ್ಯ ಇಷ್ಟೇ ಮಳೆಗಾಲದಲ್ಲಿ ವಿರಹಿಣಿಯ ಅವಸ್ಥೆ ಆಗ ಚಿಂತಾಜಲದ ಚಾರಿತ್ರಂ ಚಿಂತಾಜಲದ ಚಿಂತೆ ಎನ್ನುವ ಮೋಡದ ಚರಿತ್ರೆ ಅಂತರಂಗದಲ್ಲಿ ಚಿಂತೆಯ ಮೋಡಗಳಿವೆ ಬಹಿರಂಗದಲ್ಲಿ ಮೋಡಗಳ ಚಿಂತೆ ಇದೆ ಎರಡೂ ರೀತಿಯಲ್ಲಿ ಮೋಡಗಳು ಅಂತರಂಗದಲ್ಲಿ ಮೋಡ ಬಹಿರಂಗದಲ್ಲಿ ಮೋಡ ಉಂಟು ಆಗ ಅವು ಅನ್ ಚಿಂತಾ ಜಲ ಚಿಂತಾಜಲದ ಚಾರಿತ್ರಂ ಕೃಂತಿಸಲ್ಸತಿ ಅಂತರಂಗವನ್ನು ಸೀಳ್ತಾ ಇದ್ದರೆ ಕಾಯುವಳ ಕಾಯ್ತಾ ಇದ್ದಾಳೆ ಮತ್ತು ಅವಳು ಕಂತಾ ಕುಲಕ್ಕೆ ಕಾಂತಾ ಕುಲತೆ ಚಾಳ್ ಅವಳ ವರ್ತನೆ ಕುಲತೆ ಚಾಳ್ ಅಂದರೆ ವರ್ತನೆ ಅವಳ ವರ್ತನೆ ಏನಾಗಿದೆ ಅಂತಂದರೆ ಕಾಂತಾಕುಲತೆ ಗಂಡನಿಗೇನಾಯಿತು ಅಂತಕ್ಕಂಥ ಚಿಂತೆ ಗಂಡ ಬರ್ತಾನೋ ಇಲ್ವೋ ಅಂತ ಆ ರೀತಿಯಾಗಿ ಚಿಂತೆ ಆಗಿದೆ ಕುಲತೆ ಚಾಳ್ ಮಿತ್ರಂ ಮಿತ್ರ ಸೂರ್ಯ ಅವನು ಕೂಡ ಈಗ ಕಾಣದಂತೆ ಆಗಿದ್ದಾನೆ ಮಿತ್ರಂ ನೋಂತಿರಲ್ ಅವನು ಸೂರ್ಯ ಕೂಡ ಮಳೆ ಯಾವಾಗ ಮೋಡ ಯಾವಾಗ ಹೋಗುತ್ತೆ ನಾನು ಯಾವಾಗ ಹೊರಗೆ ಬಂದೇನೆಂತೆ ಮಿತ್ರಂ ನೋಂತಿರಲ್ ಸೂರ್ಯ ಕೂಡ ಕಾಯ್ತಾ ಇದ್ದಾನೆ ನೋಂತಿರಲ್ ಸದ್ಮಾಯುವಳ್ ಮನೆಯನ್ನು ಅವಳು ಕಾಯ್ಕೊಂಡಿದ್ದಾಳೆ ಇನ್ನೊಂದು ಸದ್ಮಕಿ ಆಯುವಳ್ ಮನೆಗೋಸ್ಕರವಾಗಿ ಒದ್ದಾಡ್ಕೊಂಡಿದ್ದಾಳೆ ಆ ಮಳೆ ಬರುತ್ತೆ ಎಲ್ಲ ಕಡೆಯಿಂದಲೂ ಸೋರ್ತಾ ಇರುತ್ತೆ ಹೇಗೆ ಒದ್ದಾಡೋದು ಗಾಹ ಸತ್ತಸಹಿ ಅಂತ ಪ್ರಾಕೃತ ಕಾವ್ಯದಲ್ಲಿ ಒಬ್ಬ ಪ್ರೋಷಿತ ಪತಿಕೆ ಗಂಡ ಯಾವತ್ತು ಅಂತ ಅವಳಿಗೆ ಏನು ಕ್ಯಾಲೆಂಡರ್ ಇಲ್ವಲ್ಲ ಸೆಲ್ಫೋನ್ ಇಲ್ವಲ್ಲ ಇಮೇಲ್ ಇಲ್ವಲ್ಲ ಎಷ್ಟು ದಿವಸ ಆಗುತ್ತೆ ಅಂತ ಗೋಡೆ ಮೇಲೆ ಬರೆದಿರ್ತಾಳೆ ಮಳೆ ನೀರು ಬಂದು ಅದೆಲ್ಲ ಅಳಸೋಗುತ್ತೋ ಅಂತ ಅದನ್ನು ಮಾತ್ರ ಕಾಪಾಡಿಕೊಂಡು ಅಡ್ಡ ಇಟ್ಕೋತಾಳೆ ಅಂತ ಆ ರೀತಿಯಾಗಿ ಕವಿ ವರ್ಣನೆ ಮಾಡಿದ್ದಾನೆ ಹಾಗೆಯೇ ಸತ್ಮಕ್ಕೆ ಅಂತ ಪರಿಹಾರ ಮಾಡಿದೆ ಇನ್ನು ಆಶು ಕವಿತ್ವ ಆಶುಕವಿತ್ವದ ಕೊನೆ ವಸ್ತು ಮೋದಕ ಆಹಾ ಗಣೇಶರಿಗೆ ಗಣೇಶರ ನೈವೇದ್ಯ ಸ್ವಲ್ಪ ಬೆಲ್ಲ ಚೆನ್ನಾಗಿ ಬಿಡಲಿ ಹಾಂ ಬೆಲ್ಲ ಬೆಲ್ಲ ಚೆನ್ನಾಗಿ ಬಿಡಲಿ ಆಯಿತು 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 ಹ್ಞೂ ಆ ಅದು ಬೇರೆ ಇದೆಯಲ್ಲ ಬೆಲ್ಲ ಹಾಕೋದು ಅಥವಾ ಸ್ಯಾಕ್ರಿನ್ ಹಾಕೋದು ಏನು ಹಾಕೋದಪ್ಪ ನೀವೇ ಹೇಳಿ ಅವ್ರಿಗೆ ಇನ್ನೊಂದು ಕಡಬು ಇಡ್ಲಿ ಥರ ಮಾಡ್ತಾರಲ್ಲ ಅವ್ರಿಗೆ ಅದು ಕೊಡಿ ನಮಗೆ ಆಯ್ತು ಓದಕ್ಕೋದು ಆಯಿತು ಎಲ್ಲವನ್ನೂ ಮಾಡಿಕೊಡೋಣ ಅದಕ್ಕೇನಂತೆ ಇಲ್ಲಿವರೆಗೂ ಷಟ್ಪದಿ ಯಾವುದು ಬರಲಿಲ್ವಲ್ಲ ಅದಕ್ಕೆ ನಾನು ಭಾಮನಿ ಷಟ್ಪದಿಯಲ್ಲೇ ಹೇಳ್ತೀನಿ ಅಷ್ಟಮಿ ಶಶಿ ಅಂತೆ ಅಷ್ಟಮಿ ಕಷ್ಟದ ಪ್ರಾಸ ತಗೊಂಡ್ಬಿಟ್ಟಿದ್ದೀನಿ ಅಷ್ಟಮಿ ಶಶಿ ಅಂತೆ ಮೋದಕ ದಿಷ್ಠಿ ಅಷ್ಟಮಿ ಶಶಿ ಅಂತೆ ಮೋದಕ ದಿಷ್ಟಿ ಅಷ್ಟಮಿ ಶಶಿಯಂತೆ ಮೋದಕ ದಿಷ್ಟಿಯೊಪ್ಪಿರೆ ಅಷ್ಟಮಿ ಶಶಿಯಂತೆ ಮೋದಕ ದಿಷ್ಟಿಯೊಪ್ಪಿರೆ ಅಷ್ಟಮಿ ಶಶಿಯಂತೆ ಮೋದಕ ದಿಷ್ಟಿಯೊಪ್ಪಿರೆ ಕೈಗಳುಳ್ಳು ನಿಮ್ಮ ಕೈಗೆ ಕೊಟ್ಟಿದ್ದೀನಪ್ಪ ಅಷ್ಟಮಿ ಶಶಿಯಂತೆ ಮೋದಕ ದಿಷ್ಟಿಯೊಪ್ಪಿರೆ ಕೈಗಳು ಅಷ್ಟಮಿ ಶಶಿಯಂತೆ ಮೋದಕ ದಿಷ್ಟಿಯೊಪ್ಪಿರೆ ಕೈಗಳು ಕೈಗಳು ಅಷ್ಟಮಿ ಶಶಿಯಂತೆ ಮೋದಕ ದಿಷ್ಟಿಯೊಪ್ಪಿರೆ ಕೈಗಳು ಇದೆ ಒಂದು ಮಲ್ಲಿಕಾಮಾಲ ಪಾದದಂತೆ ಇದೆ ನಾನು ಭಾವಿನಿ ಶಿ ಅಷ್ಟಮಿ ಶಶಿ ಎಂತೆ ಮೋದಕ ದಿಷ್ಟಿಯೊಪ್ಪಿರೆ ಕೈಗಳು ರಸ ಪುಷ್ಟಿ ಎಪ್ಪುದು ರಸ ಪುಷ್ಟಿ ರಸ ಪುಷ್ಟಿ ಇದರೆ ರಷ್ಟ ರಸ ಪುಷ್ಟಿ ಇದಕ್ಕೆಂದೆಂಬರೆಲ್ಲರೂ ಬೆಲ್ಲ ಬಂತು ರಸ ಇದರಿಂದೆಂಬರೆಲ್ಲರೂ ರಸ ಪುಷ್ಟಿದರಿಂದೆಂಬ ರಸ ಬೆಲ್ಲ ರಸ ಬೆಲ್ಲ ರಸ ಬೆಲ್ಲ ನುಡಿಗಳು ರಸ ಬೆಲ್ಲ ನುಡಿಗಳು ರಸ ಪುಷ್ಟಿ ಇದರಿಂದ ಬೆಲ್ಲ ಎಂಬೆಲ್ಲ ನುಡಿಗಳು ಬೆಲ್ಲವಾಗಿರೆ ಬಾಳ್ತೆಯುಳ್ಳು ರಸ ರಸಪುಷ್ಟಿದರಿಂ ಇದರಿಂದ ರಸ ಪುಷ್ಟಿಯರಿಂಬೆಲ್ಲ ರಸ ಪುಷ್ಟಿಯುದರಿಂದ ರಸ ಪುಷ್ಟಿ ನುಡಿಗಳು ಬೆಲ್ಲವಾಗಿರೆ ಬಾಳ್ ಬೆಲ್ಲವಾಗಿರೆ ಬಾಳ್ ಅಲ್ವಾ ಬಾಳ್ಗೆ ಬರಬೇಕು ಮುಂದೆ ಮಲ್ಲಿಕಾಮಾಲ ಆಗಿಬಿಡುತ್ತೆ ಬೆಲ್ಲವಾಗಿರೆಬಾಳ್ ಬಾಳ್ ಬೆಲ್ಲವಾಗಿರೆಬಾಳ್ ಬಾಳ್ ಬೆಲ್ಲವಾಗಿರೆ ಬಾಳ್ 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 ಬೆಳ್ಳಿ ಗೃಷ್ಟಿ ಘೃತ ಗೃಷ್ಟಿ ಘೃತಮು ಗೃಷ್ಟಿ ಘೃತಮು ಗೃಷ್ಟಿ ಘೃತಮು ಮಾಷ ಗೃಷ್ಟಿ ಘೃತಮು ಮಾಷ ൃഷ്ടിഘൃത മാഷൃത മാഷപൂർത്തിയു ദൃഷ്ടിഘൃതമു മാഷപൂർത്തിയു ദൃഷ്ടിഘൃതം മാഷപൂർത്തിയും ഇഷ്ടിയന്ദദേഷ്ടിഘൃതം മാഷ പൂർത്തിയും ഇഷ്ടിമന്ദ ഇഷ്ടിയന്ദദേ ഇഷ്ടിയെ ഇഷ്ടിയന്ദം ഇഷ്ടിയന്തെ ಇಷ್ಟಿ ಎಂದದೆ ರಸಕ್ಕೆ ಸಂದಿರೆ ಇಷ್ಟಿ ಎಂದದೆ ರಸಕ್ಕೆ ತಂದಿರೆ ಇಷ್ಟಿ ಎಂದದೆ ರಸಕ್ಕೆ ಸಂದಿರೆ ಇಷ್ಟಿ ಎಂದದೆ ರಸಕ್ಕೆ ತಂದಿರೆ ರಸಕ್ಕೆ ಸಂದಿರೆ ಇಷ್ಟಿ ಎಂದದೆ ರಸಕ್ಕೆ ಸಂದಿರೆ ರಸಕ್ಕೆ ಸಂದಿರೆ ರಸಕ್ಕೆ ಸಂದಿರೆ ದುಷ್ಟತೆಯ ದುಷ್ಟತೆಗೆ ದುಷ್ಟತೆಗೆ ದುಷ್ಟತೆಯ ವಿಸ್ಮರಿಸಿ ದುಷ್ಟತೆಯ ವಿಸ್ಮರಿಸಿ ದುಷ್ಟತೆಯ ವಿಸ್ಮರಿಸಿ ಗಣಪತಿ ದುಷ್ಟತೆಯ ವಿಸ್ಮರಿಸಿ ಗಣಪತಿ ಸಾರ್ಚುವನು ಕೈಯಂ ಸಾರ್ಚುವನು ಕೈಯಂ ಮೋದಕ ಅಂದರೆ ಯಾವುದೇ ಸಿಹಿಯ ಪದಾರ್ಥ ಯಾವುದೇ ಸಂತೋಷ ಕೊಡ್ತಕ್ಕಂಥ ಪದಾರ್ಥ ಅಂತ ಸಂಸ್ಕೃತದಲ್ಲಿ ಅಲ್ಲ ಕನ್ನಡದಲ್ಲಿ ಮಾತ್ರ ಕರಿಗಡುಬು ಈ ಥರ ಅಂತ ಅದನ್ನು ನಾನು ಕುಚ್ಚಲ ಕಡುಬು ಅಂತ ಹಾಗಾಗಿ ಎಣ್ಣೆ ಇದ್ದರೆ ಕಷ್ಟ ಈ ಕಾಲದಲ್ಲಿ ಆರೋಗ್ಯದ ಕಾನ್ಷಿಯಸ್ನೆಸ್ ಜಾಸ್ತಿ ಇದೆ ಅದರಿಂದ ಫ್ರೈಡ್ ತಿಂಗು ಡೀಪ್ ಫ್ರೈಡ್ ತಿಂಗು ನನಗೆ ತುಂಬ ಇಷ್ಟವಾದರೂ ಇಂಥ ಬೇರೆ ಆರೋಗ್ಯದ ಪಿಶಾಚಗಳಿಗೆ ತೃಪ್ತಿ ಆಗಲಿ ಅಂತ ಎಣ್ಣೆ ಇಲ್ಲದೆ ಬರೀ ಆವಿಯಲ್ಲಿ ಬೇಯಿಸಿದ ಕಡುಬನ್ನು ನಿವೇದಿಸಿದ್ದೀನಿ ಅದು ಅಷ್ಟಮಿ ಚಂದ್ರನಂತೆ ಕಾಣ್ತದೆ ಅಂತ ನೀವು ನೋಡಿ ಕರೆಕ್ಟಾಗಿದ್ದರೆ ಕಡುಬು ಹೇಗಿರುತ್ತೆ ಅಷ್ಟಮಿ ಚಂದ್ರ ಹಾಗೆ ಕಾಣಿಸ್ತಕ್ಕಂಥದ್ದು ಅದಕ್ಕೆ ಒಳ್ಳೆಯ ನುಡಿಗಳನ್ನೇ ಬೆಲ್ಲ ಆಗಲಿ ಅಂತ ಬೆಲ್ಲವನ್ನು ತಂದಿದ್ದೀನಿ ಬೆಲ್ಲವನ್ನು ಶ್ಲೇಷದಿಂದ ಎರಡು ಸತಿ ಹಾಕಿದ್ದೀನಿ ಬೆಲ್ಲ ಜಾಸ್ತಿ ಇರಲಿ ಇದಕ್ಕೆ ಎಂಬೆಲ್ಲ ಬೆಲ್ಲ ಎರಡು ಹಾಕಿದ್ದೀನಿ ಹಾಗಾಗಿ ಬರೀ ನುಡಿ ಅಂತ ನೀವು ಅಂದ್ಕೊಳ್ಬೋದು ಅದಕ್ಕಾಗಿ ನಾನು ಉದ್ದಿನ ಬೇಳೆಯಲ್ಲಿ ಗೃಷ್ಟಿ ಅಂತಂದರೆ ಸಕೃತ್ ಪ್ರಸೂತ ಗೌಹು ಅಂತ ಒಂದೇ ಕರು ಹಾಕಿರ್ತಕ್ಕಂಥ ಒಳ್ಳೆಯ ಕರಾವಿರುವ ಹಸು ಅಂತ ಆ ಗೃಷ್ಟಿ ಘೃತ ಒಳ್ಳೆಯ ಹಸುವಿನ ತುಪ್ಪ ಹೆತ್ತುಪ್ಪ ಇರಬೇಕು ಮತ್ತು ಅದು ಮಾಷ ಪೂರ್ತಿಯು ಉದ್ದಿನ ಹಿಟ್ಟಿನ ತುಂಬುವಿಕೆ ಇರಬೇಕು ಒಳ್ಳೆಯ ಉದ್ದಿನ ಹಿಟ್ಟಲ್ಲಿ ಚೆನ್ನಾಗಿ ರುಬ್ಬಿಕೊಂಡು ಅದನ್ನು ಈ ನುಚ್ಚಿನ ಉಂಡೆ ತರಹ ಮಾಡಿ ಆಮೇಲೆ ಅದನ್ನು ಆ ಒಂದು ಸೊಗಸಾದ ಹಿಟ್ಟಿನ ಕಣಕದೊಳಗೆ ಇಟ್ಟು ಬೇಯಿಸ್ತಕ್ಕಂಥದ್ದು ಹಾಗೆ ಬೇಯಿಸಿದಾಗ ಗಣಪತಿಗೆ ಕೂಡ ಚಂದ್ರನ ಮೇಲೆ ಕೋಪ ಹೊರಟೋಗುತ್ತಂತೆ ನಾನು ಹೊಟ್ಟೆ ಒಡೆದು ಹೋಗಿ ಕಡುಬುಗಳೆಲ್ಲ ಈಚೆಗೆ ಬಂದಾಗ ತಾನೇ ಇವ್ರಿಗೆ ನಕ್ಕಿದ್ದು ಚಂದ್ರ ನಕ್ಕಾಗಿ ಹಿಂಗೆ ಕಾಣಿಸ್ತಾನೆ ನೋಡಿ ಬಾಯಿ ಬಿಟ್ಟು ನಕ್ಕಾಗ ಅಷ್ಟಮಿ ಚಂದ್ರನಂತೆ ಕಾಣಿಸ್ತಾನೆ ಇಷ್ಟು ಒಳ್ಳೆ ಕಡುಬುಗಳಿದೆಯಲ್ಲ ಸಿಹಿ ಕಡುಬಿದೆ ಖಾರ ಕಡುಬಿದೆ ತಾ ಅಂತ ಕೈ ಚಾಚಿಕೊಂಡಿದ್ದು ಅವನು ಸೊಂಡಲ್ಲನ್ನೂ ಚಾಚಿಬಿಡ್ತಾನೆ ಪಂಚಕರ హీగారి చాచి తింటా నావే తిన్నోణ అంత తమాప్తి కవ్యవాచన ఆరోడనే ೊಡನೆ ಕಾದುವೆನು ಕೆಲಬರು ಹಾರುವರು ಕೆಲರ ತಕನ ನೆರೆಯೂರವರು ಕೆಲರಂತಕನ ನೆರೆಯೂರವರು ಕೆಲರ ಧಮ ಕುಲದಲ್ಲಿ ಜನಿಸಿ ಬಂದವರು ಕೆಲರ ಧಮ ಕುಲದಲ್ಲಿ ಜನಿಸಿ ಬಂದವರು ವೀ ಹೆಸರುಂಟವರುಳೆಂದು ಕುಮಾರ ಮೇಲಿನಾರ ಮೇಲಿನಾರ ಹೆಸರುಂಟವರುಳೆಂದು ಕುಮಾರ ನೆನಗೊಬ್ಬಿನಲಿ ಕುಮಾರ ನೆನಗೊಬ್ಬಿನಲಿ ನುಡಿದನು ಕುಮಾರ ನೆನಗೊಪ್ಪಿನಲ್ಲಿ ನುಡಿದನು ಹೆರಿನಲ್ಲಿ ಹೆರಿನಲ್ಲಿ ಕುಮಾರ ನುಡಿದನು ನೆನಗೊಬ್ಬಿನಲ್ಲಿ ನುಡಿದನು ಭಾಮಿನಿ ಶಿಪದಿ ಹೇಳಿದ್ರು ಈಗಾಗಲೇ ಭಾಮಿನಿಯನ್ನು ಈಗಷ್ಟೇ ಮುಗಿಸಿದ್ದರಿಂದ ಮತ್ತೆ ಭಾಮಿನಿಯ ಬಳಿಗೆ ಹೋಗುವುದು ತರವಲ್ಲ ಅದಕ್ಕೆ ಉತ್ತರಾಂಗ ಪ್ರಚುರ ಪ್ರಚುರವಿರೇ ಕೇದಾರ ಗೌಳವು ಉತ್ತರಾಂಗ ಪ್ರಚುರವಿರೇ ಕೇದಾರ ಗೌಳದ ಹಾಗೆ ಉತ್ತರಾಂಗ ಪ್ರಚುರವಿರೆ ಕೇದಾರ ಗೌಳದ ಹಾಗೆ ಲೋಕೋ ಉತ್ತರತೆಯ ಲೋಕೋತ್ತರತೆಯ ಉತ್ತರಾಂಗ ಪ್ರಚುರ ಉತ್ತರಾಂಗ ಪ್ರಚುರ ಮಿಹ ಕೇದಾರ ಉಳದ ಹಾಗೆ ತಂ ಲೋಕೋತ್ತರಂ ಮೇಣುತ್ತರ ಕುಮಾರ ರಕುಮಾರಂ ಸಮಯಂ ತುತ್ತ ತುದಿಗಾನಪ್ಪೆನೆಂದು ತುತ್ತ ತುದಿಗಾನಪ್ಪೆನೆಂದು ವಿಚಾರಮಿಲ್ಲದೆ ನುಡಿದ ಪರಿಯ ವಿಚಾರಮಿಲ್ಲದೆ ನುಡಿಯ ಪರಿಯನು ಕೆತ್ತಿದನು ಕರ್ಣಾಟ ವಾಕ್ಕೊಳು ಕೆತ್ತಿದನು ಕರ್ನಾಟ ವಾಕ್ಕೊಳು ಕೋರ ಕುಮಾರವ್ಯಾಸ ಇಂಥ ಮಹಾಕವಿ ಅಂತಂದರೆ ಉತ್ತರ ಕುಮಾರನ ಪೌರುಷದ ಆಭಾಸವನ್ನು ಹಾಸ್ಯರಸದ ಪರಾಕಾಷ್ಟಿಯಾಗಿ ಹೇಳಿದ್ದಾನೆ ಅದನ್ನು ತುಂಬ ಚೆನ್ನಾಗಿ ಉತ್ತರಾಂಗ ಪ್ರಧಾನವಾದ ಕೇದಾರಗೌಡ ರಾಗದಲ್ಲಿ ಹಡಿತಾರೆ ಆರ್ಭಟ ವೀರ ಎಲ್ಲ ಒಂದು ಉತ್ತರ ಪೌರುಷ ಒಲೆ ಮುಂದೆ ಅಂತ ನೋಡಿ ಅವನು ಹೇಳ್ತಾನೆ ಕೌರವರ ಸಭೆಯಲ್ಲಿ ಕೌರವರ ಸೈನ್ಯದಲ್ಲಿ ನಾನು ಹೇಗೆ ಯುದ್ಧ ಮಾಡಲಿ ಕೆಲವರು ಅಂತಕನ ಊರಿಗೆ ಯಮನ ಊರಿಗೆ ಹತ್ತಿರ ಇರೋರು ಈಗಾಗಲೇ ಅವ್ರು ಪಾಸ್ಪೋರ್ಟ್ ತೊಗೊಂಡಿದ್ದಾರೆ ವೀಸಾ ಒಂದು ಬಂದಿಲ್ಲ ಅಷ್ಟೇ ಅಥವಾ ಬೋರ್ಡಿಂಗ್ ಪಾಸ್ ತಗೊಂಡಿದ್ದಾರೆ ಬೋರ್ಡ್ ಆಗಿಲ್ಲ ಆ ಥರ ಭೀಷ್ಮ ಭೂರಿಶ್ರವ ಬಾಲ್ಹೀಕ ಇವರೆಲ್ಲ ವಯೋವೃದ್ಧರು ಜರ್ಜರಿ ಭೂತರಾದವರು ಇನ್ನು ಕೆಲವರು ಹಾರುವರು ಕೃಪಾ ಅಶ್ವತ್ಥಾಮ ದ್ರೋಣ ಇವರೆಲ್ಲ ಪುಳಿಚಾರಗಳು ಕೊಲ್ಲಬಾರದು ಕುಲದವರು ಅಂತ ಏನು ಕೊಲ್ಲೋದು ಇನ್ನು ಕೀಳು ಕುಲದವರು ಅಂತ ಕರುಣಾದಿಗಳ ಬಗ್ಗೆ ಹೇಳ್ತಾ ಇದ್ದೇನೆ ಅವ್ರ ಜೊತೆ ಯುದ್ಧ ಮಾಡಬಾರ್ದು ಇವ್ರ ಜೊತೆ ಇನ್ನೊಂದು ಕಾರಣಕ್ಕೆ ಯುದ್ಧ ಇವ್ರ ಮೇಲೂ ಅವ್ರ ಕೆಳಗು ಕೆಲವರು ಕೆಲವು ಸತಿ ಘಟ ತೊಗೊಂಡು ಬಂದುಬಿಡ್ತಾರೆ ಅವ್ರ ಶ್ರುತಿಗೆ ಅದು ಏರೋಲ್ಲ ಇವ್ರ ಶ್ರುತಿಗೆ ಅವರು ಇಳಿಯೋಲ್ಲ ಆ ತರಹ ಆಗಿಬಿಡುತ್ತೆ ಈ ಘಟದ ಸಾಮಾನ್ಯ ಸಮಸ್ಯೆ ಎಲ್ಲ ಘಟ ಸ್ಫೋಟ ಮಾಡೋದ್ರತೂ ಆಗತಕ್ಕಂಥದ್ದಲ್ಲ ಹೀಗಾಗಿ ಬಹಳ ಒದ್ದಾಟ ಆಗಿಬಿಡ್ತದೆ ಈ ರೀತಿಯಾಗಿ ಉತ್ತರ ಕುಮಾರ ತಾನು ಹೇಳ್ತಾನೆ ಕೆಲವರು ಮುದುಕರು ಹಾಗಾಗಿ ಮುದುಕರನ್ನು ಕೊಲ್ಲಬಾರ್ದು ಬಾಲ ವೃದ್ಧಾದಿಗಳ ಮೇಲೆ ಆಯುಧಾರೋಪ ಮಾಡಬಾರ್ದಲ್ವ ಅದಕ್ಕೋಸ್ಕರವಾಗಿ ಅಂತ ಒಟ್ಟಲ್ಲಿ ನಾನು ಯುದ್ಧ ಮಾಡಬೇಕಾಗಿಲ್ಲ ಅನ್ನೋದನ್ನು ಅದೆಷ್ಟು ಜಾಣ್ಮೆಯಿಂದ ಹೇಳ್ತಾನೆ ಅನ್ನೋದನ್ನು ಕವಿ ತುಂಬ ಚೆನ್ನಾಗಿ ಹೇಳ್ತಾನೆ ಮತ್ತೆ ಮುಂದೆಯೂ ಹೇಳ್ತಾನೆ ಆ ವರ್ಣನೆಗೆ ನಾನು ಹೋಗೋದಿಲ್ಲ ಒಂದು ಹಾಸ್ಯವನ್ನು ಅಷ್ಟು ಮನಸ್ಸಿಗೆ ಮುಟ್ಟುವಂತೆ ತರ್ತಾನೆ ಆದರೆ ಇಂಥ ಹೇಳಿ ಇಂಥ ಜಂಬಗಾರ ಕಡೆಗೆ ಅರ್ಜುನನ ಪರಾಕ್ರಮವನ್ನು ಕಂಡ ಮೇಲೆ ಹೇಗೆ ಪರಿವರ್ತಿತನಾಗ್ತಾನೆ ಅಂದರೆ ಮಹಾಭಾರತ ಯುದ್ಧದಲ್ಲಿ ಮೊತ್ತ ಮೊದಲು ಸಾಯೋದೇ ಇವನು ಹೋರಾಡಿ ಸಾಯ್ತಾನೆ ಅಂದರೆ ದೊಡ್ಡದನ್ನು ಕಂಡ ಮೇಲೆ ಪ್ರಾಮಾಣಿಕನಾದವನು ಪೆದ್ದನಾದರೂ ಜಂಬಗಾರನಾದರೂ ಬದಲಾಗ್ತಾನೆ ಅಂತಕ್ಕಂಥ ತುಂಬ ದೊಡ್ಡದನ್ನು ಕಂಡ ಮೇಲೆ ಅಂತರಂಗದಲ್ಲಿ ಬದಲಾವಣೆ ಆಗಿದರೆ ಪಶುರುವ ಪಶುಪತಿ ಅಷ್ಟೇ ಇನ್ಯಾರೂ ಅಲ್ಲ ಅವನು ಪಶುವಾಗಿರಬೇಕು ಇಲ್ಲ ಎಲ್ಲ ರಾಗದ್ವೇಷಗಳಿಗೆ ಮೀರಿದಂಥ ಪರಮಾತ್ಮ ಆಗಿರಬೇಕು ಅಂತ ಅದನ್ನು ತುಂಬ ಚೆನ್ನಾಗಿ ತೋರ್ಪಡಿಸಿದ್ದಾರೆ ಮಹಾಭಾರತದಲ್ಲಿ ವೇದವ್ಯಾಸರು ಈಗ ನಾವು ಅವಧಾನದ ಪೂರ್ಣ ಧಾರಣೆಗಳನ್ನು ಮುಗಿಸಿದ್ದಾಗಿದೆ ವೃಚ್ಛಕರ ಪದ್ಯಗಳು ತುಂಬ ಚೆನ್ನಾಗಿರುತ್ತವೆ ಆ ಪದ್ಯಗಳ ಶ್ರಾವಣದಿಂದ ಈ ಹೊತ್ತಿನ ಕಾರ್ಯಕ್ರಮಕ್ಕೆ ಸಮಾಪ್ತಿ ಈ ಫಲಶ್ರುತಿಯನ್ನು ನಾನು ಹೇಳಬೇಕಾಗಿಲ್ಲ ಅನಿಸುತ್ತದೆ ರೇಸುಬುಕ್ ಪಾರಾಯಣದ ಫಲ ನೀವೆಲ್ಲ ಕೂತೇ ಇದ್ದೀರಾ ಹಾಗಾಗಿ ಫಲಶ್ರುತಿ ಬೇಕಿಲ್ಲ ಪೂರ್ಣಾಹುತಿ ಫಲಶ್ರುತಿ ಮುಗಿದ ಮೇಲೆ ಈ ಅವಧಾನ ಯಜ್ಞ ಮುಗಿಯುವಂಥದ್ದೆಲ್ಲ ನಿರಂತರ ನಡೀತಾ ಇರ್ತಕ್ಕಂಥದ್ದು ಇದರ ಆಯೋಜನೆ ಮಾಡಿ ನನ್ನನ್ನು ನನ್ನ ಸ್ನೇಹಿತರನ್ನು ಪೃಚ್ಛಕ ವರ್ಗವಾಗಿ ಕರೆದು ನನಗೆ ತುಂಬ ವೈಯಕ್ತಿಕವಾಗಿ ಸಂತೋಷ ಕೊಟ್ಟಂಥ ಸಂಗೀತ ಸಂಭ್ರಮದ ವಿದುಷಿ ರಮಾ ಅವರಿಗೆ ಅವರ ಎಲ್ಲ ಕೈಗೂಡಿಸಿದಂಥ ಆಯೋಜಕ ಪ್ರಾಯೋಜಕರಿಗೆ ಮತ್ತು ನಮ್ಮನ್ನು ಎಷ್ಟು ಪ್ರೀತಿ ವಿಶ್ವಾಸಗಳಿಂದ ಅವರ ಶಿಷ್ಯರು ಮಕ್ಕಳು ಎಲ್ಲ ಕಂಡಿದ್ದಾರೆ ಎಲ್ಲರ ವಿಶ್ವಾಸಗಳಿಗೆ ನಮೋ ನಮಃ ಜಲಪಾತಕ್ಕೆ ನಾನೊಂದು ಅನುಷ್ಕೊಫಲ್ ಬರೆದಿದ್ದೀನಿ ದ್ಯಾವಾ ಪೃಥಿವಿ ಅನೂಚಾನ ದಾಂಪತ್ಯ ಫಲ ನಿಮ್ನಗ ವೃದ್ಧಿಕಾಲೇ ಸಮಂತ್ರಾರ್ಗ್ಯಂ ಪಿತೃಭ್ಯಾಂ ಪರಿಕಲ್ಪತೆ ಅಂದರೆ ದ್ಯಾವ ಪೃಥಿವಿಗಳ ಅಂದರೆ ಆಕಾಶ ಭೂಮಿಗಳ ನಿರಂತರ ದಾಂಪತ್ಯದ ಫಲವಾಗಿ ಮಳೆ ಆಗೋದು ಆ ಮಳೆಯಿಂದ ಹುಟ್ಟೋದು ನದಿ ಆ ನದಿ ತನ್ನ ವೃದ್ಧಿಕಾಲದಲ್ಲಿ ತನಗೆ ಒಳ್ಳೆ ಏಳ್ಗೆ ಆಗಿರೋ ಕಾಲದಲ್ಲಿ ತಂದೆಗಳನ್ನ ನೆನೆಸ್ಕೊಂಡು ಅರ್ಘ್ಯ ಕೊಡುತ್ತೆ ಅದನ್ನೇ ನಾವು ಜಲಪಾತ ಅಂತೀವಿ ಅಂತ ವೃತ್ತಿ ಕಾಲದಲ್ಲಿ ನೆನೆಸ್ಕೊಳ್ಳೋದು ದೊಡ್ಡದು ಏನು ತೊಂದರೆಲಿರುವಾಗ ಅಪ್ಪ ಅಮ್ಮ ಗ್ಯಾಪಕ್ಕೆ ಬರೋದು ದೊಡ್ಡ ವಿಷಯ ಅಲ್ಲ ವೃತ್ತಿ ಕಾಲದಲ್ಲಿ ಗ್ಯಾಪ್ಸ್ಕೊಂಡು ಅರ್ಘ್ಯ ಕಲ್ಪಿಸುತ್ತೆ ಅಂತ ತುಂಬ ಚೆನ್ನಾಗಿದೆ ಅದು ಒಳ್ಳೆ ಶಾಸ್ತ್ರಬದ್ಧವಾಗಿದೆ ತರ್ಪಣ ಸತ್ತೋರು ಕೊಡೋದು ಅರ್ಘ್ಯ ಎಲ್ಲರಿಗೂ ಕೊಡಬಹುದಾದದ್ದು ಅಂತ ಔಚಿತ್ಯ ಇದೆ ತುಂಬ ಈಗ ಸಮಸ್ಯೆ ಪೂರ್ಣ ಕಾಂಚನ ಅವರು ಶೀಲವಂತನೆ ಧರ್ಮಜಂ ಪುಲುನೆತ್ತಕಂ ಕೊರಳೊಡ್ಡು ತುಂ ಬಾಲಕೃಷ್ಣ ಯ ಬಾಳಮೇಣನು ಅನುಜಾತರಂ ಪಣ ಕೊಡ್ಡಿರಲ್ ವಾಲಿದನ್ ನಿಜ ನಿಷ್ಠೆಯಿಂದೆನು ತುಂ ಬುಧರ್ ಪಳೆದೆನ್ನುವರ್ ಪಾಲಿನಿಂ ಸಿತವರ್ಣಮೇ ಮರೆಯಾದು ದೃಢನಿಷ್ಠ ಹೇಳಿ ಯುಧಿಷ್ಠಿರ ಧರ್ಮಜ ಅಂದ್ರೆ ಧರ್ಮರಾಜ ಧರ್ಮರಾಜ ಆಗಿದ್ರು ಅವನು ತನ್ನ ಸ್ವಂತದವ್ರನ್ನೇ ಬಲಿ ಕೊಟ್ಟು ಬಿಡ್ತಾನೆ ಪಣದಲ್ಲಿ ಅದಕ್ಕೋಸ್ಕರ ಅವನು ಅಷ್ಟು ಒಳ್ಳೆಯವನಾಗಿದ್ರು ಏನೂ ಉಳಿಯಲ್ಲ ಅಂತ ಜನರು ಮಾತಾಡ್ಕೊಳ್ತಾರೆ ಅವರ ಅವರ ಪಾಲಿಂದ ಅಪಕೀರ್ತಿ ಆಯ್ತು ಅಂತ ನನ್ನ ದಾರಿಯದೇ ಪರಿಹಾರ ಆದ್ರೆ ಇಲ್ಲ ಇಲ್ಲ ಚೆನ್ನಾಗಿರ್ತಕ್ಕಂಥದ್ದು ನಾನು ಸಂತೋಷದ್ದು ಹೇಳಿದೆ ನೀವು ಸಂತಾಪದ್ದು ಹೇಳಿದ್ರಿ ಈಗ ಶಕುಂತಲಾ ಅವರು ಬಸಮಳಿಯುತ್ತೆ ಸಾಗುತ್ತಿರೆ ಕಾಲ್ನಡೆಯಿಂದೆ ಕಚೇರಿಗೆಂದು ನೊಂದು ಸಿರುತೆ ಕೂನನತಿ ಕಷ್ಟದೆ ವೇಳೆಗ ಬದ್ಧನಾಗು ಮಸೆಯುವ ಪಲ್ಲ ಶಿಸ್ತಿನಧಿಕಾರಿಣಿ ಗಂಜುತೆ ಗಂಟಲಾರಿರಲ್ ಕೆಸರಿನ ಮಾರ್ಗಮೋ ಪೆಡಸಲ ಚರಿಸನ್ ಶರದಂತೆ ವೇಗದಿಂ ಅಂದರೆ ಬಸಮಳಿಯುತ್ತೆ ಬಸ್ ಬಂತಲ್ಲಿ ಬಸಮಳಿಯುತ್ತೆ ನಿಮಗೆಲ್ಲ ಗೊತ್ತು ಬಸವಳಿಯುತ್ತೆ ಸಾಗುತ್ತಿರೆ ಹಿಂದೆ ನಡ್ಕೊಂಡು ಹೋಗ್ತಾ ಇದ್ದಾನೆ ಕಚೇರಿಗೆಂದು ನೊಂದು ನೊಂದು ಸಿರುತೆ ಇದು ಎರಡನೇ ಪದ ದುಸಿರುತೆ ಬರುತ್ತೆ ನೊಂದುಸಿರುತೆ ಕೂನನತಿ ಒಂದು ಕ್ಲರ್ಕ್ ಅತಿ ಕಷ್ಟದೆ ತುಂಬ ಕಷ್ಟಪಟ್ಟು ತುಂಬ ನಡೆಯುವಾಗ ಎಲ್ರಿಗೂ ಕಷ್ಟ ಆಗುತ್ತೆ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ ಎಲ್ರಿಗೂ ಗೊತ್ತು ಅತಿ ಕಷ್ಟದೆ ವೇಳೆಗೆ ಅಬದ್ಧನಾಗುತ್ತು ಆಫೀಸ್ ಟೈಮು ಮೀರಿ ಹೋಗ್ತದೆ ಅವನಿಗೆ ಅದರಿಂದಾಗಿ ಉಸಿರು ಕಟ್ತಾಯಿದೆ ಆಮೇಲೆ ಅಬದ್ಧ ಅಬದ್ಧನಾಗ್ತಾ ಹೋಗ್ತಾ ಇದ್ದಾನೆ ಅವಾಗ ಏನಾಗುತ್ತೆ ಪಲ್ಲ ಶಿಸ್ತಿನ ಗಂಜುತೆ ಗಂಟ ಲಾರಿರಲ್ ಆಫೀಸಲ್ಲಿ ಏನಾಗ್ಬೋದು ಮೇಲಧಿಕಾರಿಗಿಂತಲೂ ಫಿಮೇಲ್ ಅಧಿಕಾರಿಗೆ ಮೇಲು ಕಾಣಿರು ಅಂತ ಮಿತ್ರ ಹೇಳಿದ್ದಾರೆ ಮೇಲಧಿಕಾರಿಗಿಂತ ಫಿಮೇಲ್ ಅಧಿಕಾರಿ ತುಂಬಾ ಉಗ್ರ ಅಂತ ನೀವೇ ಕಂಡುಕೊಂಡಿದ್ದೀರಾ ಸ್ತ್ರೀವಾದಿಗಳು ಯಾರು ವಿರೋಧಿಸೋಲ್ಲ ನೀವೇ ಹೇಳಿದ್ರಿಂದ ಅಲ್ಲ ನಾನು ಒಂದು ಸ್ತ್ರೀ ಆಗಿರೋದ್ರಿಂದ ಹೆಚ್ಚಿನ ಅಂಶ ಅಧಿಕಾರಿಣಿಯನ್ನು ಆಯ್ಕೆ ಮಾಡಿದೀನೋ ಏನೋ ನಿಮ್ಮ ಮನೆಯ ಅನುಭವ ನೀವು ಹೇಳ್ತಾ ಇದ್ದೀರಾ ಮಸೆಯುವ ಪಲ್ಲ ಶಿಸ್ತಿನ ಅಧಿಕಾರಿಣಿ ಅಧಿಕಾರಿಣಿಗಂಜೊತೆ ಗಂಟ ಲಾರಿರಲ್ ಲಾರಿ ಬಂತು ಅಲ್ಲೂ ಮಸ್ತ್ಕೊಂಡು ಆ ಶಿಸ್ತಿನ ಅಧಿಕಾರಿಣಿ ಅಲ್ಲಿ ಆಫೀಸಲ್ಲಿ ಏನು ಮಾಡ್ಬೋದು ಅದನ್ನು ಆ ಅವರ ಆ ಕೋಪವನ್ನು ಎಣಿಸ್ಕೊಂಡೆ ಇವನ ಗಂಟಲು ಲಾರಿರಲ್ ಆ ಲಾರಿ ಬಂದ್ಬಿಡ್ತಲ್ಲಿ ಕೆಸರಿನ ಮಾರ್ಗಮೋ ನಾಲ್ಕನೇ ಪದ ಕೆಸರಿನ ಮಾರ್ಗಮೋ ಪೆಡಸಲ ಚರಿಸನ್ ಶರದಂತೆ ವೇಗದಿಂ ಇವಾಗ ಕೆಸರಿನ ಮಾರ್ಗ ತುಂಬ ಪೆಡಸಾಗಿದೆ ಮೋಪೆಡ್ ಬಂತಲ್ಲಿ ಬಂತಲ್ಲಿ ಕೆಸರಿನ ಮಾರ್ಗಮೋ ಪೆಡಸಲ ಚರಿಸನ್ ಶರದಂತೆ ವೇಗದಿಂ ಬಾಣದಂತೆ ಹೋಗಲಾರ ಅವನು ಬಾಣದಂತೆ ಹೋಗಲಾರ ಅಂತ ಒಂದು ಉಪಮಾಲಂಕಾರ ತಂದ್ಬಿಟ್ಟಿದ್ದೀನಲ್ಲಿ ಈ ಕನ್ಸ್ಟೆಂಟ್ಸ್ ಇಷ್ಟಕ್ಕಿಂತ ನನಗೂ ಯಾರಿಗೂ ಮಾಡೋಕ್ ಸಾಧ್ಯವಿಲ್ಲಮ್ಮ ತುಂಬಿದ್ ವಸ್ತು ಬರಗಾಲ ಕಳಲ್ ರೈತರ್ ದೈವಕಂ ವರುಣಂ ಕಂ ಧರೆಯಂ ಕಣ್ಣನೀರಿಂದರೆಯರ್ಪನೈ ಬರಗಾಲ ಕಳಲ್ ರೈತರ್ ತೊಡೆ ದೈವಕಂ ವರುಣಂ ಕಂಬನಿ ಕಣ್ಣ ನೀರಿಂದ ಧರೆಯಂ ತಣೆಸಿರ್ಪನೆ ಬರಗಾಲದಲ್ಲಿ ಬರಗಾಲವನ್ನು ಕಂಡು ಕರಗಿದ ವರುಣನೇ ಅಯ್ಯೋ ಪಾಪ ಅಂತ ಇಟ್ಟು ಕಣ್ಣೀರೇ ಮೊದಲು ರೈತರು ಫಸ್ಟ್ ಕಣ್ಣೀರಿಟ್ರು ಆ ಕಣ್ಣೀರನ್ನು ಕಂಡು ಅವನು ವರುಣ ತನ್ನ ಕಣ್ಣೀರಿಂದ ತಣಿಸಿದ ಧರೆಯನ್ನ ಯಾಕೋ ಇಬ್ರು ಕಾರುಣ್ಯವನ್ನ ಜಾಸ್ತಿ ಇಟ್ಕೊಂಡಿದ್ದಾರೆ ಇವರೆಲ್ಲರೂ ಕೂಡ ಕಾರುಣ್ಯವನ್ನ ನಾನು ಉಲ್ಲಾಸ ಶೃಂಗಾರಗಳನ್ನು ಹೆಚ್ಚು ನಂಬುತ್ತಾ ಇದ್ದೀನಿ ಚಿಕ್ಕ ವಯಸ್ಸಿನವ್ರಿಗೆ ಅದು ಹೆಚ್ಚಿರಬೇಕು ಇದು ಹೀಗಿದೆ ಹುಣಸೆ ಮರ ಮುಪ್ಪಾದ್ರೂ ಹುಳಿಯಾಗ ಮುಪ್ಪಾಗಲಿಲ್ಲ ಅಂತಾಯಿತು ಶಂಕರ ಹಾ 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 ಈ ಗೋಮೂತ್ರಿಕಾ ಬಂಧ ಚಿಂತ ಜಲದ ಚಾರಿತ್ರಂ ಕೃಂತಿ ಸಲ್ ಸತಿ ಕಾಯುವಳ್ ಹೀಗೂ ಓದ್ಬೋದು ಮಿತ್ರಂ ಚಾಳ್ಮಿತ್ರಂ ನೋಂತಿರಲ್ ಸದ್ಮ ಕಾಯುವಳ್ ಹೀಗೂ ಓದ್ಬೋದಾದದ್ದು ಚಿಂತಾ ಜಲದ ಚಾರಿತ್ರಂ ಕಾಂತಾಕುಲತೆ ಚಾಳ್ಮಿತ್ರಂ ಕೃಂತಿಸಲ್ ಸತಿ ಕಾಯುವಳ್ ನೋಂತಿರಲ್ ಕಾಯುವಳ್ ಅನ್ನೋದನ್ನು ಈ ರೀತಿಯಲ್ಲೂ ಓದ್ಬೋದು ಅದು ಗೋಮೂತ್ರಿಕ ಬಂಧದ ಚಮತ್ಕಾರ ಚಿತ್ರಕವಿತ್ವ ಅಂದರೆ ಮನಸ್ಸಿನಲ್ಲಿ ಚಿತ್ರ ಮೂಡಿಸಿಕೊಳ್ಬೇಕು ಚಿತ್ರದಂತೆ ಹೋಗುತ್ತದೆ ಒಂದು ದನ ನಡೆದುಕೊಂಡು ಹೋಗ್ತಾ ಇದ್ದಾಗ ಅದರ ಗಂಜಲ ನಡೆಯುವಾಗ ಹೀಗೆ ಝೆಡ್ ಆಕಾರದಲ್ಲಿ ಜಿಗ್ಝ್ಯಾಕ್ ಆಗಿ ಹೋಗುವಂಥದ್ದು ಇದೆಯಲ್ಲ ಅದರ ಮೇಲೆ ಬಂದಿರತಕ್ಕಂಥದ್ದು ಈ ಹೆಸರು ಈ ಒಂದು ಚಮತ್ಕಾರ ಚಿತ್ರಕವಿತೆಯಲ್ಲಿಯೇ ಇದು ಪ್ರಾಥಮಿಕವಾದದ್ದು ಅಂತ ಇನ್ನೂ ಇನ್ನೂ ಬಹಳ ದುಷ್ಕರವಾದದ್ದು ಬೇಕಾದಷ್ಟಿದೆ ಇದು ಒಂದು ನಂದು ಮೂರು ಪದ್ಯಗಳಿವೆ ಕೃತಾಂತ ಕಾಸರಾಭೀಲ ಜಾತಾ ಹಂತ ಪಯೋಭೃತ ನಿತಾಂತ ಕಾತರಾಬಾಲ ಮೃತಾ ಕಾಂತ ವಿಯೋಗತ ಈ ಮೋಡಗಳು ಕೃತಾಂತ ಕಾಸರ ಅಂತ ಹೇಳಿದ್ರೆ ಯಮನ ಯಮನ ಕೋ ಕೋಣ ಕಾಸರ ಯಮನ ಕೋಣದಂತೆ ಕಪ್ಪಾಗಿ ಕಾಣಿಸ್ತಾ ಇವೆ ಅದನ್ನ ನೋಡಿ ಇವಳು ಸಹಜವಾಗಿಯೇ ಮರಣವನ್ನು ಹೊಂದಿದ್ಲು ಈ ವಿರಹಿಣಿ ಅಂತ ಯಮ ಬರ್ತಾನೆ ತನ್ನ ಯಮ ಬರುವ ನಿರೀಕ್ಷೆಯಲ್ಲಿ ವಿಶಂತಿ ನಿತರಾಮೇವ ಸಬಲಾಕಾ ಘನಾ ದಿವಂ ಆಶಂಕಾ ನಿರ್ಭರ ವಿನಾಧವಂ ಬಲಾಕ ಅಂತ ಹೇಳಿದ್ರೆ ಕೊಕ್ಕರೆಗಳು ಸಬಲಾಕಾ ಘನ ಕೊಕ್ಕರೆಗಳಿಂದ ಕೂಡದಂತಹ ಮೋಡಗಳು ಆಕಾಶವನ್ನು ಆವರಿಸಿಬಿಟ್ಟಿವೆ ಹಾಗಿರುವಾಗ ಭಯದಿಂದ ಕೂಡದಂತಹ ಯಾವ ಅಬಲೆ ತಾನೇ ತನ್ನ ಪ್ರಾಣವನ್ನು ಬಿಡೋದಿಲ್ಲ ಅಂತ ಇಲ್ಲೂ ವಿಶಂತಿ ಆಶಂಕ ಅಂತ ಅದೇ ಪ್ಯಾಟರ್ನ್ ಇದೆ ತುಂಬ ಸುಂದರವಾಗಿ ಸಬಲಾಕ ಅಬಲಾಕ ಕಾಲಪಾಶೋಪಮ ದೃಷ್ಟ ಧಾರಾ ಪರಮನಿಷ್ಠುರ ಲಲನ ಶೋಕಮಾವಿಷ್ಟ ಚಿರಾದ್ವಿರಹ ನಿರ್ಭರ ಈ ಧಾರೆಗಳು ಹೇಗೆ ಕಾಣಿಸ್ತಾ ಇವೆ ಅಂದರೆ ಯಮನ ಪಾಶಗಳಂತೆ ಪಾಶಗಳಂತೆಯೇ ಕಾಣಿಸ್ತಾ ಇವೆ ಹಾಗೆ ಕಾಣಿಸಿದಾಗ ಈ ಲಲನೆ ಅಂದರೆ ಹೆಂಗಸು ವಿರಹಿಣಿ ತನ್ನ ಜೀವವನ್ನು ಬಿಡ್ತಾಳೆ ಅಂತ ಸೌಮುತ್ರಿಕಾ ಅಂತ ಪ್ರಮಾಣ ಮಾಡಿ ಹೇಳಿದ್ರೂ ಗೊತ್ತಾಗೋಲ್ಲ ಅಷ್ಟು ಸಲೀಲವಾಗಿ ಮಾಡಿರೋದು ಈಗ ಸಿಂಹನಂದನ ಶರಭನಂದನ ಈ ಥರ ತಾಳುಗಳನ್ನು ಕಷ್ಟವಿಲ್ಲದೆ ಹಾಡಿದ್ರೆ ಆ ರೀತಿಯಾದ ಭಾವ ಬರುತ್ತೆ ಆ ಥರ ತುಂಬ ಅದ್ಭುತವಾದ ರಚನೆ ಈಗ ಅಶುಕವಿತ್ವದ ಪದ್ಯಗಳು ಅಶು ಕವಿತೆಯ ಮೊದಲನೇ ಸುತ್ತಿ ಕೊಟ್ಟು ವಸ್ತು ನವಿಲುಗರಿ ನಾನು ಕಂದ ಪದ್ಯದಲ್ಲಿ ಮಾಡಿದ್ದು ಪಾಲಿಸೆ ಯೋಗ್ಯರ ನೇಗಳ್ ಕಾಲಂ ತಾಮ್ ಕುಡುವುದಲ್ತೆ ದಲ್ ನೀಲಗ್ರೀವನ ಪಾಲಿಪ ಪೀಲಿಗೆ ಸಂದಿತ್ತು ಹರಿಕಿರೀಟ ಸ್ಥಾನಂ ಇಲ್ಲಿ ನೀಲಗ್ರೀವ ಅನ್ನೋದನ್ನ ಶ್ಲೇಷ ಇಟ್ಕೊಂಡಿದ್ದೀನಿ ಅಂದರೆ ನೀಲಗ್ರೀವ ಅಂದರೆ ನವಿಲು ಅಂತನೂ ಆಗುತ್ತೆ ಹಾಗೆ ಶಿವ ಅಂತನೂ ಆಗುತ್ತೆ ಆ ಯೋಗ್ಯರಾದವರನ್ನ ಪಾಲಿಸಿದರೆ ಯಾವಾಗಲೂ ಕಾಲ ಒಳ್ಳೆಯ ಫಲವನ್ನು ಕೊಟ್ಟೇ ಕೊಡುತ್ತೆ ಹಾಗಾಗಿ ಆ ನೀಲಗ್ರೀವನನ್ನು ಪಾಲಿಸುವಂತಹ ನವಿಲುಗರಿಗೆ ಅಂದರೆ ಶಿವನನ್ನು ಅಂತ ಅರ್ಥ ಇರೋದಕ್ಕೆ ಶಿವ ಒಳ್ಳೆಯವನು ಅಂತ ಯೋಗ್ಯನಾದವನು ಅಂತ ಅವನನ್ನು ಪಾಲಿಸುವಂಥ ನವಿಲುಗರಿಗೆ ಹರಿಯ ಕಿರೀಟ ಸ್ಥಾನ ದೊರೆತಿತ್ತು ಅನ್ನೋ ಅರ್ಥ ಬರುತ್ತೆ ಇನ್ನು ಎರಡನೇ ವಸ್ತು ರಣರಂಗದಲ್ಲಿ ಆನೆ ಅಂತ ಕೊಟ್ಟಿದ್ದೆ ಅದಕ್ಕೆ ನಾನು ಮತ್ತೆ ವೈ ಮಾಡಿದ್ದೀನಿ ಅಹ್ ಒರಳಾಗಲ್ ರಣರಂಗಮಾ ಪಟುಭಟರ್ ಧಾನ್ಯಂಗಳೆಂಬಂತಿರಲ್ ಕರಿಪಾದಂ ಮುಸಲಂಬುಲಿರ್ದೊಡ ಜವಂ ಗೈದಿರ್ಪುದೇನೊಕ್ಕಲೋ ಭರದಿಂ ಮಾರಿಯ ಕೈಗಳೇ ಭ್ರಮಿಪುದೇಮ್ ಬೀಸಲ್ಕೆ ಕೆ ತಾಮ್ ಸಾರೆ ನೆತ್ತರೆ ಪೊಣ್ಮಿರ್ಪುದಲಕ್ತಕಂ ವಿಕಟಮಿ ಮತ್ತೇಬ ವಿಕ್ರೀಡಿತಂ ಅಂತ ಇಲ್ಲಿ ಎರಡು ಚಿತ್ರಣ ಕೊಡ್ತಾ ಇದ್ದೀನಿ ರಣರಂಗ ಅಂದ್ರೆ ರಣರಂಗವೇ ಒಂದು ಬೀಸೋಕಲ್ಲಾದಾಗ ಒರಗಲ್ಲಾದಾಗ ಪಟು ಭಟರ್ ಅಂದರೆ ಅಲ್ಲಿರುವಂಥ ಯೋಧರು ಸೈನಿಕರೆಲ್ಲ ಧಾನ್ಯಗಳಾಗಿದ್ದಾಗ ಕರಿಪಾದಂ ಅಂದರೆ ಆನೆಯ ಕಾಲು ಹೇಳುವಂಥ ಒನಕೆ ತಗೊಂಡು ಜವ ಅಂದರೆ ಕಾಲ ಯಮ ಒಂದು ಅಕ್ಕಿ ಕುಟ್ಟೋ ಥರ ಒನಕೆಯಿಂದ ಕುಟ್ತಾ ಇದ್ದಾನೇನೋ ಅಥವಾ ಬರದಿಂ ಮಾರಿಯ ಕೈಗಳೇ ಭ್ರಮಿಪುದೇಮ್ ಆನೆ ನಾಲ್ಕು ಕಾಲು ಒಂದು ಸೊಂಡ್ಲು ಇರೋದಕ್ಕೆ ಇದು ಬೆರಳು ಥರ ಕಾಣುತ್ತೆ ಹಾಗಾಗಿ ಆ ಮಾರಿಯ ಕೈಗಳು ಅಲ್ಲಿ ಬೀಸಿರುವಂಥ ಅಲಕ್ತಕ ಅಂದರೆ ಹರಗಿನ ಇದನ್ನ ಆಯ್ದುಕೊಳ್ಳೋದಕ್ಕೆ ಕೈ ಆಡಿಸ್ತಾ ಅಂತ ಆ ರಕ್ತವೇ ಆ ರಕ್ತಕ ರಸನ್ನ ಅಲತಿಗೆ ತರ ಹಚ್ಕೊಳ್ಳೋಕ್ಕಿಂತ ಮಾರಿ ತನ್ನ ಐದು ಬೆರಳುಗಳ ಕೈಗಳು ಬಂತೆ ಆನೆಯ ನಾಲ್ಕು ಕಾಲು ಒಂದು ಸೊಂಡಲು ಅದನ್ನು ಚಾಚಿತಾ ಇದ್ದಾಳು ಅಂತ ಕಾಣಿಸ್ತಾ ಇದೆ ಮತ್ತೆ ಬೋ ಅಂತ ಒಳ್ಳೆ ಒಳ್ಳೆ ಸೋಪಜ್ಞ ಕಲ್ಪನೆ ಆಮೇಲೆ ಗೊರಕೆಯ ಬಗ್ಗೆ ಕೇಳಿದ್ದೆ ಇದು ಸಂತುಲಿತ ಮಧ್ಯವರ್ತಗತಿಯಲ್ಲಿ ಮಾಡಿದ್ದೀನಿ ಲಾಲಿ ಹಾಡು ಜೋಗುಳದ ಪದಗಳಿಗೆ ತಾಮ್ ವಿರುದ್ಧದರ್ಥ ಲೀಲೆ ಪುದು ವಾಳ್ವರೆಲ್ಲರ ನಿದ್ದೆ ಕಳೆವ ಧೂರ್ತ ಗಾಳಿ ಸಾಗಿ ಶ್ರುತಿ ಲಯಗಳಲ್ಲಿ ವೈವಿಧ್ಯವನ್ನು ತೋರ್ದ ಹಾಳು ಗೊರಕೆಯೇ ನಿದ್ದೆ ಗಲ್ತೆ ಕೆಳೆಯಂತೆ ವೈರಿ ಕೂಡ ಈ ಗೊರಕೆ ಅಂದರೆ ಅದು ಲಾಲಿ ಹಾಡು ಜೋಗುಳ ಶಬ್ದಗಳಿಗೆ ವಿರುದ್ಧ ಪದ ಈ ಆಪೋಸಿಟ್ ವರ್ಡ್ ಅಂತ ಲೀಲೆಯಿಂದ ಪುದು ಬಾಳುವರೆಲ್ಲರ ನಿದ್ದೆ ಕಳೆಯುವ ದೂರ್ತ ಅಂದರೆ ಜೊತೆಗಿರೋರ ಅಂದ್ರೆ ಜೊತೆಯಲ್ಲಿ ಬಾಳುವಂಥವ್ರು ಎಲ್ಲರಿಗೂ ನಿದ್ದೆ ಕಳೆಯುವಂಥ ದೂರ್ತಾ ಇದು ಗಾಳಿ ಸಾಗಿ ಶ್ರುತಿ ಲಯಗಳಲ್ಲಿ ವೈವಿಧ್ಯವನ್ನು ತೋರ್ದ ಹಾಳು ಗೊರಕೆಯೇ ಹಾಳು ಗೊರಕೆಯೇ ನೀನು ಗಾಳಿ ಸಾಕ್ತಾ ಶ್ರುತಿ ಲಯಗಳಲ್ಲಿ ಬೇರೆ ಬೇರೆ ವೈವಿಧ್ಯವನ್ನು ತೋರ್ತಾ ಇದೆಯಾ ನೀನು ನಿದ್ರೆಗೆ ಒಂದು ರೀತಿಯಲ್ಲಿ ಗೆಳೆಯ ಕೂಡ ಒಂದು ರೀತಿಯಲ್ಲಿ ಶತ್ರು ಕೂಡ ಅಂತ ಒಬ್ಬರಿಗೆ ಒಬ್ಬರಿಗೆ ಮಾಡೋರಿಗೆ ಮಿತ್ರ ಬೇರೆಯವ್ರಿಗೆ ಶತ್ರು ಶತ್ರು ಅಂತ ಆಮೇಲೆ ಮೋದಕದ ಬಗ್ಗೆ ಕೇಳಿದ್ದೆ ಇದು ಪ್ರಮದ ಕ್ರಂಥದಲ್ಲಿ ಮಾಡಿ ಒಡಲೊಳ್ ಪೂರ್ಣಂ ಮಧುರ ರಸಮೇ ತುಂಬಿರಲ್ ಮತ್ತೆ ಪುಟ್ಟಿರ್ಪೆಡೆ ಸನೇಹಂ ಮೃದುಲಕರಸಂ ಸ್ವರ್ಗಮಂ ಸಂದಿರಲ್ ಕೇಳ್ ಬಿಡಿಸಲ್ ಸತ್ ಸತ್ ಬಡಿಸಲ್ ಸತ್ ಪಾತ್ರ ಸಂಸ್ಕಾರ ಸಂಪನ್ನ ನಾರೈ ನಡವಂ ನಿನ್ನಂಥನವರ ತಮ್ ಮೋದಕಂ ಮೋದಕಾಂಕ ಮೋದಕ ಅಂದ್ರೆ ಆನಂದವನ್ನು ಕೊಡುವಂಥದ್ದು ಅಂತ ಒಡಲೊಳ್ ಪೂರ್ಣಂ ಮಧುರ ರಸಮೇ ತುಂಬಿರಲ್ ನಿನ್ನ ಒಡಲಲ್ಲೆಲ್ಲ ಮಧುರ ರಸವೇ ಯಾವತ್ತು ತುಂಬಿರುತ್ತೆ ಮತ್ತೆ ಪುಟ್ಟಿರ್ಪಡೆ ಸಸ್ನೇಹಂ ಅಂದರೆ ಎಣ್ಣೆಯಲ್ಲೂ ಹುಟ್ಟು ಬರೋದು ಅದು ನಾನು ಎಣ್ಣೆಲು ಕರೆಯೋದನ್ನ ಇಟ್ಕೊಂಡಿದ್ದೆ ಸೇಹ ನನ್ನ ಟೇಸ್ಟ್ ಸಸ್ನೇಹಂ ಅಂದರೆ ಸ್ನೇಹ ತುಂಬಿಕೊಂಡಿರುತ್ತೆ ಅಂತ ಎಣ್ಣೆ ಇದೆ ತುಂಬ ತುಂಬ ಎಣ್ಣೆ ಇದೆ ಹುಷಾರು ಆರೋಗ್ಯಕ್ಕೆ ಮೃದುಲ ಕಲ ಕರ ಸಂಸರ್ಗಮೂ ಸಂದಿರಲ್ ಅದನ್ನ ತೆಗೆಯವರ ಮೃದುವಾದ ಕಾರಣ ಜೋರಾಗಿದೆ ಬಡಿಸಲ್ ಸತ್ಪಾತ್ರಕ್ಕೆ ಒಳ್ಳೆಯ ಪಾತ್ರಕ್ಕೆ ಬಡಿಸಿದಾಗ ಅಂತ ಸತ್ಪಾತ್ರ ಅಂದ್ರೆ ಒಳ್ಳೆಯ ಸಖನೆ ಸಂಸ್ಕಾರ ಸಂಪನ್ನನಾರು ಈ ರೀತಿಯಾದ ಒಳ್ಳೆಯ ಸಂಸ್ಕಾರದಿಂದ ಕೂಡಿರುವಂತ ಯಾರು ನಿನ್ನಂತೆ ಅನವರತಮ್ ಮೋದಕಂ ಅಂದ್ರೆ ಬೇರೆಯವರಿಗೆ ಆನಂದ ಕೊಡೋದಕ್ಕೋಸ್ಕರ ನಡೀತಾರೆ ಅಂತ ಸಂಬೋಧನೆ ಅಂತೂ ಷಡ್ರಸದಲ್ಲಿ ನವರಸ ತುಂಬಿದ್ದಾಯಿತು ನಮ್ಮ ಕೆಲಸ ಮುಗಿಯಿತು ಧನ್ಯವಾದ ಇನ್ನು ನಮ್ಮ ಷಡಕ್ಷೀರಿ ವಂದನಾರ್ಪಣೆಯ ಮಾತನ್ನು ಕೇಳಿ ಆಮೇಲೆ ತಾವೆಲ್ಲ ತೆರಳಬಹುದು ಧನ್ಯವಾದ ಯಾಕೆಂದರೆ ನಮಗೂ ಹೊಗಳಿಸ್ಕೊಳ್ಳೋ ಆಸೆ ಇರುತ್ತಲ್ಲ ಅದು ನೀವು ಕೇಳಬೇಕು ಅಂತಲೂ ಬೇರೆ ತೆವಲಿರುತ್ತಲ್ಲ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರುವ ಸಂದರ್ಭದಲ್ಲಿ ಸಭೆಯಲ್ಲಿರುವಂತಹ ಬಹಳಷ್ಟು ಜನರ ಬಾಯಲ್ಲಿ ಬಂದಂತಹ ಒಂದೇ ಉದ್ಗಾರ ವೇದಿಕೆಯಲ್ಲಿರುವವರೆಲ್ಲ ಮನುಷ್ಯ ಅಂತ ಯಾಕೆ ಅಂದರೆ ಮನುಷ್ಯರಾದವ್ರಿಗೆ ಮಿತಿಗಳಿರ್ತವೆ ಯಾವುದೇ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಪ್ರತಿಭೆ ಸಾಧನೆ ಅಧ್ಯಯನ ಇವೆಲ್ಲವನ್ನು ಕೂಡ ಮಿತಿಗಳಿಂದಾಚೆಗೆ ನಮಗೆ ಸಾಧನೆ ಪಡಿಸ್ಕೊಟ್ಟಿದ್ದಾರೆ ಈ ಎಲ್ಲ ವಿದ್ವಾಂಸರುಗಳು ಅನ್ನೋದು ಇನ್ನೊಂದು ಬಹಳ ಖುಷಿಯಾಗಿರೋ ವಿಚಾರ ಅಂತ ಹೇಳಿದ್ರೆ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಸರ್ ಅವರ ಜೊತೆಯಲ್ಲಿ ಕುಳಿತಿರುವಂತಹ ಸಾಧಕರು ಬಹುತೇಕ ಎಲ್ಲರೂ ಕೂಡ ಯುವಕರು ಅನ್ನೋದು ಕೂಡ ನಮ್ಮ ಯುವಕರಾಗಲಿ ಅಧ್ಯಯನದ ಒಂದು ಆಸೆ ತುಡಿತ ಎಷ್ಟಿರುತ್ತೆ ಅನ್ನೋದಕ್ಕೂ ಕೂಡ ಇವರು ಪ್ರೇರೇಪಣೆ ಆಗ್ತಾರೆ ಥರ ಯುವಕರಿಗೆ ಅನ್ನುವಂತಹದ್ದನ್ನು ಕೂಡ ಗುರುತಿಸುವಂತಹದ್ದು ಹಾಗಾಗಿ ಹಲವು ವಿಚಾರಗಳು ಸಾಕ್ಷಾತ್ಕಾರಗೊಂಡಂತಹ ಸಂದರ್ಭ ಇದು ಎಷ್ಟೋ ಸಾರಿ ನಮಗೆ ಖುಷಿಯಾಗಿದೆ ವಿಸ್ಮಯ ಆಗಿದೆ ಅಚ್ಚರಿಯಾಗಿದೆ ಉದ್ಗಾರ ತೆಗೆದಿದ್ದೇವೆ ಚಪ್ಪಾಳೆ ಹೊಡೆದಿದ್ದೇವೆ ಹೀಗೂ ಸಾಧ್ಯವೇ ಎನ್ನುವಂತಹ ವಿಸ್ಮಯವನ್ನು ವ್ಯಕ್ತಪಡಿಸಿದ್ದೇವೆ ಅದೆಲ್ಲವೂ ಈ ಎಂಟು ಜನಗಳ ಮಧ್ಯೆ ನಡೀತು ಅನ್ನೋದು ಮತ್ತು ಶತಾವಧಾನಿಗಳು ಅದನ್ನು ಸಮರ್ಥವಾಗಿ ನಿಭಾಯಿಸಿದ್ದು ಕೂಡ ಅದು ನಮ್ಮ ಒಂದು ಮೆಚ್ಚುಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವರ ಬಗ್ಗೆ ನಮ್ಮಲ್ಲಿ ಮತ್ತಷ್ಟು ಮತ್ತಷ್ಟು ಗೌರವ ಮೂಡುವ ಹಾಗೆ ಮಾಡಿತು ಮತ್ತು ಇಂತಹ ಒಂದು ಅವಧಾನ ಕಲೆ ನಮ್ಮದು ಅನ್ನುವಂತಹ ಹೆಮ್ಮೆ ಕೂಡ ನಮಗಾಯಿತು ಅನ್ನುವಂತಹದ್ದನ್ನಷ್ಟೇ ಹೇಳೋಕ್ಕೆ ನಮಗೆ ಸಾಧ್ಯ ಆಗಿದೆ ಇನ್ನು ತಮ್ಮೆಲ್ಲರ ಪರವಾಗಿ ಇನ್ನೊಂದು ಖುಷಿಯಾದ ವಿಚಾರ ಹಂಚ್ಕೋಬೇಕು ನಾನು ಈ ಅವಧಾನ ಕಲೆ ಆದಂತಹ ಸಂದರ್ಭದಲ್ಲೆಲ್ಲ ಹೇಗಿರುತ್ತೆ ಸಭೆ ಅನ್ನೋದನ್ನು ಆರಂಭದಲ್ಲಿ ಸೂಕ್ಷ್ಮವಾಗಿ ನಾನು ಪ್ರಸ್ತಾಪ ಮಾಡಿದ್ದೆ ಆ ಸಂದರ್ಭದಲ್ಲಿ ನಾವು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಇನ್ನೂ ಸಭೆಯಲ್ಲಿ ಸೇರಿರಲಿಲ್ಲ ಎಷ್ಟೊಂದು ಸಂಖ್ಯೆಯಲ್ಲಿ ಅದು ಭಾನುವಾರ ಬಂದು ಸೇರ್ತೀರಿ ಅಂತ ಹೇಳಿದ್ರೆ ಬಹುಶಃ ಪೇಜ್ ಸಭೆ ಕಾರ್ಯಕ್ರಮಗಳೆಲ್ಲ ಇವೆ ಇಲ್ಲಿ ಪೂರ್ತಿ ಹಾಲಾಗಿದ್ದು ದೊಡ್ಡ ಆಶ್ಚರ್ಯ ಅದು ನಿಜವಾಗಿಯೂ ಕೂಡ ನಿಮ್ಮಲ್ಲಿರುವಂತಹ ಒಂದು ಜ್ಞಾನವನ್ನ ಅರಿತ್ಕೋಬೇಕು ಅನ್ನುವಂತಹ ದಾಹ ಇದೆ ಮತ್ತು ಸಾಧಕರನ್ನ ಮೆಚ್ಕೋಬೇಕು ಅನ್ನುವಂತಹ ಸದ್ಗುಣ ಇದೆ ಅನ್ನೋದನ್ನು ತೋರಿಸುತ್ತೆ ಅನ್ನೋದನ್ನು ಕೂಡ ನಾವು ಮನವರಿಕೆ ಮಾಡಿಕೊಂಡಿದ್ದೇವೆ ನಾನು ರಮಾ ಮೇಡಮ್ ಹತ್ರ ಹೇಳ್ತಾ ಇದ್ದೆ ಅವಧಾನ ಕಲೆಯನ್ನು ಯಾರೇ ಯಾವಾಗಲೇ ಏರ್ಪಾಡು ಮಾಡಿದ್ರೂ ಭಾನುವಾರದ ಬೆಳಗಿನ ಅವಧಿ ಇಟ್ಕೊಳ್ಳಿ ಎಲ್ಲರೂ ಯಾವುದೇ ಒತ್ತಡ ಇಲ್ಲದೆ ನಿರಾಳವಾಗಿ ಕೂತು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ಬೋದು ಅನ್ನುವಂತಹ ಒಂದು ಉದ್ದೇಶದಿಂದ ಅವೆಲ್ಲವೂ ಇವತ್ತಾಗಿದೆ ನಿಜವಾಗಿಯೂ ನಮ್ಮೆಲ್ಲರ ಭಾನುವಾರ ಸಾರ್ಥಕವಾಯಿತು ಈ ಕಾರ್ಯಕ್ರಮದ ಮುಖಾಂತರ ಅನ್ನುವಂತಹ ಅಭಿಪ್ರಾಯವನ್ನು ತಾವೆಲ್ಲರೂ ಅನುಮೋದಿಸ್ತೀರಿ ಅಂತ ನಾನು ಅಂದ್ಕೊಂಡು ರಮಾ ಮೇಡಮ್ ಅವ್ರನ್ನ ವೇದಿಕೆಗೆ ಕರೀತಾ ಇದ್ದೇನೆ ನಮ್ಮ ನಿರಂತರಂ ರಾಷ್ಟ್ರೀಯ ಸಂಗೀತ ನೃತ್ಯೋತ್ಸವ ಈ ಒಂದು ಕಾರ್ಯಕ್ರಮದ ಮುಖಾಂತರವೂ ಒಂದು ಸಂಪನ್ನತೆಯನ್ನು ಪಡ್ಕೊಳ್ತು ಅನ್ನುವಂತಹ ಹೆಮ್ಮೆಯನ್ನು ನಾವು ವ್ಯಕ್ತಪಡಿಸ್ತಾ ಅದನ್ನು ಆಗು ಮಾಡಿಕೊಟ್ಟದ್ದಕ್ಕಾಗಿ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಸರ್ ಅವರಿಗೆ ನಾವು ತಮ್ಮೆಲ್ಲರ ಪರವಾಗಿ ನಮ್ಮ ಸಂಸ್ಥೆಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೆಯೇ ವೃಕ್ಷಕರಾಗಿ ಭಾಗವಹಿಸಿದಂತಹ ಎಲ್ಲ ಕಲಾವಿದರಿಗೂ ಕೂಡ ನಾವು ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ ಶ್ರೀ ವಾಸುಕಿ ಹೆಚ್ಚಿಯವರು ಶ್ರೀಮತಿ ಕಾಂಚನಾ ಕರ್ಕಿಯವರು ಶ್ರೀಮತಿ ಶಕುಂತಲಾ ಅವರು श्रीधर शर्मा डॉक्टर गणेश सर और डॉक्टर गणेश शंकर 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 सोमशेखर <laughs> शर्मा ಇವರು ಗಣೇಶ್ ಪಟ್ಟಿಯವರು ಹಾಗೂ ಶ್ರೀಮತಿ ರಂಜನಿ ವಾಸುಕಿಯವರು ಮತ್ತೊಮ್ಮೆ ಈ ಎಲ್ಲ ಕಲಾವಿದರಿಗೂ ನಮ್ಮ ಅಭಿಮಾನದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಬಹಳ ಖುಷಿಯಾಗಿದೆ ಸಾಕಷ್ಟು ರಸಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಬಹಳ ಮುಖ್ಯವಾಗಿ ವಿದುಷಿ ಶ್ರೀಮತಿ ನಾಗವಲ್ಲಿ ನಾಗರಾಜ್ ಅವರು ಗುರು ಶ್ರೀಮತಿ ವೀಣಾಮೂರ್ತಿ ಅವರು ಮತ್ತಷ್ಟು ಹಿರಿಯರೆಲ್ಲ ದೊಡ್ಡ ದೊಡ್ಡ ವಿದ್ವಾಂಸರು ಕಲಾವಿದರು ಎಲ್ಲರೂ ಈ ಸಭೆಯಲ್ಲಿರೋದು ನಮ್ಮ ಸಭೆಯ ಘನತೆಗೆ ಶೋಭೆಯನ್ನು ತಂದಿದೆ ಎಂದು ಭಾವನೆ ಅಂತ ಭಾವಿಸ್ಕೊಳ್ತಾ ಇವತ್ತು ಎಲ್ಲರೂ ಕೂಡ ಗಣೇಶ್ ಸರ್ ಸಭೆ ನಿಮಗೆ ಗಣೇಶ್ ಸರ್ ಗಣೇಶ್ ಸರ್ ಸಭೆ ನಿಮಗೆ ಸ್ಟ್ಯಾಂಡಿಂಗ್ ಅವೇಶನ್ ಕೊಡೋದಕ್ಕೆ ಇಷ್ಟಪಟ್ಟು ಮತ್ತೆ ಮತ್ತೆ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಅವಕಾಶ ಭಗವಂತ ನಮಗೆ ಒದಗಿಸ್ಕೊಡ್ಲಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಬೆಳಗಿನ ಅವಧಿಯ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದೇವೆ ಸಂಜೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ